ನಾವು ಕನ್ನಡ ಮೀಡಿಯಂ ನಲ್ಲಿ ಓದಿದ್ದೇವೆ ಇವರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿದ್ದಾರೆ ನಾವು ಹಳ್ಳಿನಲ್ಲಿ ಹುಟ್ಟಿದ್ದೇವೆ ಅವರು ಪಟ್ಟಣದಲ್ಲಿ ಹುಟ್ಟಿದ್ರು ನಾವು ಭಾರತೀಯರು ನಮ್ಮ ಸಮಾಜದಲ್ಲಿ ಆ ತೊಂದ್ರೆ ಇದೆ ಈ ತೊಂದ್ರೆ ಇದೆ ಜಾತಿಗಳ ವ್ಯವಸ್ಥೆ ಇದೆ ಬೇರೆ ಕಡೆ ಜಾತಿಗಳಿಲ್ಲ ಬೇರೆ ಕಡೆ ಜಾತಿ ಅಂತ ಹೆಸರಿಲ್ಲ ಅಷ್ಟೇ ಮುಸಲ್ಮಾನರಲ್ಲಿ 325 ಜಾತಿಗಳಿವೆ ನಿಮಗೆಲ್ಲ ಗೊತ್ತಿಲ್ಲ ಪಾಪ ಜಾತಿ ಅದು ಗುಂಪುಗಳು ಪಂಗಡಗಳು ಎದ್ದು ಕಾಣೋದಿಲ್ಲ ಹಿಂದೂ ಸಮಾಜದಲ್ಲಿ ಎದ್ದು ಕಾಣೋ ಹಾಗೆ ಅಲ್ಲಿ ಎದ್ದು ಕಾಣಲ್ಲ ಕ್ರಿಶ್ಚಿಯನ್ನರಲ್ಲಿ ಇದೆ 106 ಬೇರೆ ಬೇರೆ ಪಂಗಡಗಳಿದೆ ಕ್ರಿಶ್ಚಿಯನ್ನರಲ್ಲಿ ಬೌದ್ಧ ಧರ್ಮ ನಾವೆಲ್ಲ ಹಿಂದೂಗಳು ಒಬ್ಬ ಮಹಾತ್ಮ ಹೇಳಿದ ಕವಿಯ ಮಗ ದೊಡ್ಡ ಕವಿಯ ಮಗ ನಮ್ಮ ಹಿಂದೂ ಸಮಾಜದ ದೋಷಗಳನ್ನು ತಿದ್ದಿಕೊಳ್ಳೋದಕ್ಕೆ ಎಲ್ಲರೂ ಬೌದ್ಧರಾಗಿ ಬಿಡೋಣ ಅಂತ ಒಂದು ಸಂದರ್ಭದಲ್ಲಿ ಹೇಳಿದ ಬುದ್ಧ ತೀರಿಕೊಂಡ 100 ವರ್ಷದಲ್ಲಿ 82 ಪಂಗಡಗಳಾಗಿ ಒಡೆದವು ಬೌದ್ಧ ಧರ್ಮ 100 ವರ್ಷದಲ್ಲಿ 82 ಪಂಗಡ ಇತಿಹಾಸ ಗೊತ್ತಿಲ್ಲದವರು ಆಳವಾಗಿ ಅಧ್ಯಯನ ಮಾಡದವರು ಯಾರೋ ಒಬ್ಬರು ವರ್ತಮಾನ ಪತ್ರಿಕೆಯಲ್ಲಿ ಒಂದು ಲೇಖನ ಬರೀತಾರೆ ಅವರಿಗೂ ಅವರು ಏನು ಗೊತ್ತಿರಲ್ಲ ವರ್ತಮಾನ ಪತ್ರಿಕೆಗೆ ಒಂದು ಲೇಖನ ಬೇಕು ಇವರಿಗೆ ತಮ್ಮ ಹೆಸರು ಎಲ್ಲಾದರೂ ಒಂದು ಕಡೆ ಪ್ರಿಂಟ್ ಆಗಬೇಕು ಅವರಿಗೆ ಹೆಸರು ಪ್ರಿಂಟ್ ಆಗಬೇಕು ಇವರಿಗೆ ಒಂದು ಲೇಖನ ಬೇಕು ವಿವೇಕಾನಂದರ ಬಗ್ಗೆ ಎಷ್ಟು ಸುಳ್ಳುಗಳು ಬಂದವು ಪತ್ರಿಕೆಗಳಲ್ಲಿ ವಿಧಾನಸೌಧ ಮೀಟಿಂಗ್ ನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಎಜುಕೇಶನ್ ಮಿನಿಸ್ಟರ್ ಎಲ್ಲ ಇದ್ದಾಗ ನಾನು ತರಾಟೆಗೆ ತಗೊಂಡೆ ವಿವೇಕಾನಂದರ ಹೆಸರಿನಲ್ಲಿ ಪಠ್ಯಪುಸ್ತಕಗಳಲ್ಲಿ ಏನೇನೋ ಹಾಕಿದಿರಲ್ಲ ಅವರ ಜೀವನದಲ್ಲಿ ನಡೆಯಿತು ಅಂತ ನಿಮಗೆ ಯಾರು ಹೇಳಿದ್ದ ಅದನ್ನ ಯಾರು ಹೇಳಿದ್ರು ಅಂತ ವಿವೇಕಾನಂದರ ಬಗ್ಗೆ ಸುಳ್ಳು ಸುಳ್ಳೆಲ್ಲ ಬರೆಯೋದಕ್ಕೆ ಕೂತಿದ್ದೀರಿ ನೀವು ನೀವು ಸುಳ್ಳು ಬರೆದು ಅವರನ್ನು ದೊಡ್ಡವರನ್ನ ಮಾಡೋ ಅವಶ್ಯಕತೆ ಇಲ್ಲ ಅವರ ಜೀವನದಲ್ಲಿ ನೋಡಿದ ಘಟನೆಗಳನ್ನು ಸರಿಯಾಗಿ ತಿಳ್ಕೊಂಡ್ರೇನೆ ಸಾಕು ಬೇಕಾದಷ್ಟು ದೊಡ್ಡವರು ಅವರು ಸುಳ್ಳು ಹೇಳಿ ದೊಡ್ಡವರನ್ನಾಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದು ನಮ್ಮ ಜನರಿಗೆ ಒಂದು ಚಾಳಿ ನಮ್ಮವರು ಅಂತ ಕೆಲವರು ನಾವು ಪರಿಗಣಿಸ್ತೇವೆ ಅದು ಯಾವ ಆಧಾರದ ಮೇಲೋ ಪರಿಗಣಿಸ್ಬಿಡ್ತಾರೆ ಜಾತಿಯೋ ನಮ್ಮ ಜಿಲ್ಲೆ ನಮ್ಮ ಭಾಷೆ ಇವರು ನಮ್ಮವರು ಸುಳ್ಳುಗಳು ಹೇಳಿ 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 ಅವರ ಬಗ್ಗೆ ದೊಡ್ಡವರನ್ನ ಮಾಡೋದು ಇಲ್ಲದೇ ಇರೋದನ್ನೆಲ್ಲ ಅವರ ಮೇಲೆ ಹೇರೋದು ಮಹತ್ತನ್ನ ಹೇರೋದು ಆ ದುಸ್ಥಿತಿ ವಿವೇಕಾನಂದರಿಗೇನು ಬಂದಿಲ್ಲ ಎಂಥ ಘಟನಾವಳಿಗಳು ನಡೆದು ಹೋಗಿದೆ ಅವರ ಜೀವನದಲ್ಲಿ ಅಂದರೆ ನಡೆದಿರೋ ಘಟನೆಗಳನ್ನ ಹೇಳಿದ್ರೇನೆ ಉಸಿರು ನಿಂತೋಗುತ್ತೆ ಹೃದಯದ ನಾಡಿ ಹೃದಯದ ಬಡಿತ ನಿಂತೋಗುತ್ತೆ ಅಷ್ಟೆಲ್ಲ ಅದ್ಭುತವಾದ ಘಟನೆಗಳು ಅವರ ಜೀವನದಲ್ಲಿ ನಡೆದಿದೆ ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ ಅಂತ ತರಾಟೆಗೆ ತಗೊಂಡೆ ಸುಳ್ಳುಗಳು ಬೇಕಾದಷ್ಟು ಪತ್ರಿಕೆಗಳಲ್ಲಿ ಬರುತ್ತೆ ಪಠ್ಯಪುಸ್ತಕಗಳಲ್ಲಿ ಬರುತ್ತೆ ಎಲ್ಲೆಲ್ಲೋ ಬರುತ್ತೆ ಏನೇನೋ ಬರುತ್ತೆ ಆದ್ದರಿಂದ ಎಷ್ಟೋ ವಿಚಾರಗಳಲ್ಲಿ ಏನೇನೋ ತಿಳ್ಕೊಳ್ತಾರೆ ನಮ್ಮ ಸಮಾಜ ಹಿಂದುಳಿಯೋದಕ್ಕೆ ಕಾರಣವೇನು ನಮ್ಮ ದೇಶ ಹಿಂದುಳಿಯೋದಕ್ಕೆ ಕಾರಣವೇನು ವೈಜ್ಞಾನಿಕವಾಗಿ ಯೋಚನೆ ಮಾಡೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ವೈಜ್ಞಾನಿಕವಾಗಿ ಅಂದರೆ ಪೂರ್ವಾಗ್ರಹ ಪೀಡಿತರಾಗಿರಬಾರದು ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಮನುಷ್ಯ ಅಂತ ಕಾಣೋದು ಕಲ್ತ್ಕೋಬೇಕು ನಾವು ಅದು ಕಳೆದು ಹೋಗ್ತಾ ಇದೆ ಏನೋ ಒಂದು ಹೊಸದಾಗಿ ಒಂದು ಪಟ್ಟಿ ಹಾಕ್ತೀವಿ ಮತ್ತೆ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತೀವಿ ಇನ್ನೊಬ್ಬ ಮನುಷ್ಯ ಅಷ್ಟೇ ಇವನು ಅವ ಯಾವ ಭಾಷೆ ಆಗಿರಲಿ ಯಾವುದೇ ಇರಲಿ ಅವರ ಸರ್ನೇಮ್ ಏನೇ ಇರಲಿ ಅವ್ರ ಚರ್ಮದ ಬಣ್ಣ ಏನೇ ಇರಲಿ ಏನಾದರೂ ಇರಲಿ ಅವನು ಇನ್ನೊಬ್ಬ ಸಾಕು ಅಷ್ಟರಿಂದಲೇ ನಾವು ಎಷ್ಟೋ ಆತ್ಮೀಯರಾಗಬಹುದು ಪರಸ್ಪರ ಎಷ್ಟೋ ಪ್ರಯೋಜನ ಪಡ್ಕೊಳ್ಬಹುದು ಮನುಷ್ಯ ಮನುಷ್ಯನ ನಡುವೆ ಇರತಕ್ಕಂಥ ವ್ಯತ್ಯಾಸ ದೇಶ ದೇಶಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಕ್ಕೆ ಒಂದೇ ಕಾರಣ ಏನದು ಉದ್ಧಾರವಾದ ಮನುಷ್ಯನಿಗೆ ಸಾಧಿಸಬೇಕು ಅನ್ನೋ ಛಲ ಇತ್ತು ಈ ಸಾಮಾನ್ಯ ಮನುಷ್ಯನಿಗೆ ಆ ಛಲ ಇರಲಿಲ್ಲ ಅಷ್ಟೇ ವ್ಯತ್ಯಾಸ ನಾನು ಪ್ರಹ್ಲಾದ್ ಅವರು ಬಂದಾಗ ಶಿವಕುಮಾರ್ ಬಂದಾಗ ಇವರಲ್ಲೆಲ್ಲ ಕಂಡಿದ್ದು ಆ ಛಲ ಏನಾದರೂ ಮಾಡಿ ಸ್ವಾಮಿಗಳನ್ನು ಕರ್ಕೊಂಡು ಹೋಗ್ಬಿಡ್ಬೇಕು ನಮ್ಮೂರಿಗೆ ಆ ಕಾರಣದಿಂದ ಇಲ್ಲಿ ನಾನು ಬಂದಿದ್ದೇನೆ ಹಿರೇಮಠರ ಮನೆಯಲ್ಲಿ ಉಪಹಾರವಾಯಿತು ನಿನ್ನೆ ರಾತ್ರಿ ಒಳ್ಳೆ ನಿದ್ದೆ ಆಯಿತು ಪ್ರಹ್ಲಾದ್ ಅವರ ಮನೆಯಲ್ಲಿ ಉಪಚಾರವಾಯಿತು ಇಷ್ಟೊತ್ತು ನಿಮ್ಮಲ್ಲಿ ಪ್ರೀತಿ ವಿಶ್ವಾಸಗಳನ್ನು ಕೊಟ್ಟ್ರಿ ಮನಸ್ಸಿಗೆ ಬಹಳ ಸಂತೋಷವಾಗಿ ಶಹಪುರ ಎಷ್ಟು ಒಳ್ಳೆ ಊರು ಅಂತ ಅನಿಸ್ತಾ ಇದೆ ಕೇವಲ ಸುತ್ತಮುತ್ತ ಕೃಷಿ ಸಮೃದ್ಧಿ ಅಷ್ಟೇ ಅಲ್ಲ ಈ ಮನುಷ್ಯರ ಹೃದಯದಲ್ಲಿ ಸಾಂಸ್ಕೃತಿಕ ಸಮೃದ್ಧಿಯೂ ಕೂಡ ಸಾಕಷ್ಟು ಇದೆ ಅಂತ ಭಾವನೆ ನನಗೆ ಒಂದು ಬರ್ತಾ ಇದೆ ಇಷ್ಟು ಪೀಠಿಕೆಯೊಂದಿಗೆ ನಾನು ವಿಷಯಕ್ಕೆ ಬರ್ತೇನೆ
ಇವತ್ತು ನನ್ನ ವಿಷಯ ಮಕ್ಕಳನ್ನು ಬೆಳೆಸೋದು ಹೇಗೆ ಇದು ಮುಖ್ಯವಾಗಿ ಗೊತ್ತಾಗಬೇಕಾಗಿರತಕ್ಕಂತದ್ದು ನಮ್ಮ ತಾಯಂದಿರಿಗೆ ನಾನೇನಾದರೂ ಈ ದೇಶದ ಎಜುಕೇಶನ್ ಮಿನಿಸ್ಟರ್ ಆದರೆ ಒಂದು ರೂಲ್ಸ್ ಮಾಡಿ ಬಿಡ್ತೇನೆ ಏನದು 18 ವರ್ಷ ವಯಸ್ಸಾದಂತ ಹುಡುಗಿ 20 22 ವರ್ಷ ವಯಸ್ಸಾದಂತ ಹುಡುಗ ಇವರಿಬ್ಬರಿಗೂ ಒಂದು ನಿಬಂಧ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಯಶಸ್ವಿ ತಾಯಿ ಆಗುವುದು ಹೇಗೆ ಮಕ್ಕಳನ್ನು ಬೆಳೆಸುವುದು ಹೇಗೆ ಒಂದು ಎಸ್ಸೆ ಬರೆಯಮ್ಮ ಆ ಹುಡುಗಿ ಎಸ್ಸೆ ಬರೀಬೇಕು ಮಕ್ಕಳನ್ನು ಬೆಳೆಸುವುದು ಹೇಗೆ ನೀನೊಂದು ಎಸ್ಸೆ ಬರೆಯಪ್ಪ ಇವನು ಒಂದು ಎಸ್ಸೆ ಬರೀಬೇಕು ಇಬ್ಬರೂ ಸರಿಯಾದ ರೀತಿಯಲ್ಲಿ ನಿಬಂಧ ಬರೆದ್ರೆ ಅವರಿಬ್ಬರಿಗೂ ಮದುವೆ ಮಾಡಿಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ತೇನೆ ನಾನೇನಾದರೂ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆದರೆ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ನಿನಗೆ ಗೊತ್ತಿದೆ ನೀನು ಮದುವೆ ಮಾಡ್ಕೋ ಸರಿಯಾಗಿ ಬರೀಲಿಲ್ಲ ಅವರು ಮದುವೆ ಮಾಡಿಕೊಳ್ಳೋ ಹಾಗಿಲ್ಲ ಸ್ವಾಮೀಜಿ ನಿಮಗೇನು ಗೊತ್ತಾಗುತ್ತೆ ನಮ್ಮ ಸಮಸ್ಯೆ ಅಂತ ಏನಾದರೂ ರಾಗ ಎಳೆದ್ರೆ ಅವಾಗ ಸ್ವಲ್ಪ ವಿನಾಯಿತಿ ಕೊಡೋಣ ಕನ್ಸೆಷನ್ ಕೊಡೋಣ ಏನದು ಮದುವೆ ಮಾಡಿಕೊಳ್ಳಿ ಆದರೆ ನಿಮಗೆ ಮಕ್ಕಳಾಗೋ ಹಾಗಿಲ್ಲ ಮಕ್ಕಳಾಗಬಾರ್ದು ಯಾಕೆ ಇದನ್ನು ಹೇಳ್ತೇನೆ ಕಾರಣ ಇಷ್ಟೇ ಈ ದೇಶದ ಒಂದೊಂದು ಮಗುವು ಒಂದೊಂದು ಇಲ್ಲಿ ಕೂತಿದೆ ನೋಡಿ ಎರಡು ಮಕ್ಕಳು ಅಲ್ಲಿ ಭಕ್ತಿ ಕುಳಿತಿದ್ಲು ಇಷ್ಟೊತ್ತು ಈಗಲೂ ಇದ್ದಾಳೆ ಅಲ್ಲೇ ಇದ್ದಾಳೆ ಇಲ್ಲೊಂದೆರಡು ಮಕ್ಕಳು ಕೂತಿದೆ ಒಂದೊಂದು ಮಗುವು ಈ ದೇಶದಲ್ಲಿ ಹುಟ್ಟುವ ಒಂದೊಂದು ಮಗುವು ಈ ಜಗತ್ತನ್ನು ಆಳಬಲ್ಲದು ಒಂದೊಂದು ಮಗುವು ಆಳಬಲ್ಲದು ಒಂದು 20-25 ಎಕ್ಸಾಂಪಲ್ಸ್ ನನ್ನ ಜೀವನದಲ್ಲೇ ನಾನು ನೋಡಿದ್ದೇನೆ ಕುರುಡ್ರು ಏನೂ ಕಾಣೋದಿಲ್ಲ ಅವ್ರ ಕೈಯಲ್ಲಿ ಪವಾಡಗಳನ್ನು ಮಾಡಿಸಿದ್ದೇನೆ ನಾನು ಬೆಳಗಾಂ ಕಡೆ ಹುಡುಗ ಅಂಧ ವ್ಯಕ್ತಿ ಅವನಿಗೆ ಟೀಚರ್ ಆಗಿದ್ದೆ ನಾನು ನಾನು ಸನ್ಯಾಸಿ ಆಗಿರಲಿಲ್ಲ ಪೂರ್ವಾಶ್ರಮದಲ್ಲಿ ಆಗ್ತಾನೆ ನನಗೆ ಡಿಗ್ರಿ ಮುಗಿದಿತ್ತು ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಂದ ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ಹೈಸ್ಕೂಲ್ನಲ್ಲಿದ್ದಾಗಲೇ ವಿವೇಕಾನಂದರ ಚಿಂತನೆಗಳಿಂದ ಪ್ರಭಾವಿತನಾಗಿದ್ದೇನೆ ವಿವೇಕಾನಂದರು ಒತ್ತಿ ಒತ್ತಿ ಹೇಳ್ತಾರೆ ಪ್ರತಿ ಮನುಷ್ಯನೂ ಕೂಡ ಈ ಪ್ರಪಂಚಕ್ಕೆ ಅಧಿಪತಿಯಾಗಬಲ್ಲ ಆಳಬಲ್ಲ ಪ್ರಪಂಚವನ್ನು ಆಳಬಲ್ಲ ಪ್ರತಿ ಮಗುವೂ ಕೂಡ ಆ ಸಾಮರ್ಥ್ಯ ಭಾರತೀಯ ಮಕ್ಕಳಲ್ಲಿ ಬೇರೆಯವರಿಗಿಂತ ಜಾಸ್ತಿ ಇದೆ ಭಾರತೀಯ ಮಕ್ಕಳಲ್ಲಿ ಆ ಸಾಮರ್ಥ್ಯ ಜಾಸ್ತಿ ಇದೆ ಅಂಧ ಹುಡುಗ ಬ್ಲೈಂಡ್ ಹುಡುಗ ಬೆಳಗಾಂನಿಂದ ಬಂದವನು ಅವನ ಮೇಲೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದೆ ಇವತ್ತು ಆ ವ್ಯಕ್ತಿ ಏನಾಗಿದ್ದಾನೆ ಗೊತ್ತಾ ಬೆಂಗಳೂರಿನಲ್ಲಿ ದೊಡ್ಡ ಸಂಸ್ಥೆ ಮಾಡಿದ್ದಾನೆ ಬಿಲ್ಡಿಂಗ್ ಕಟ್ಟಿದ್ದಾನೆ ಆ ಬಿಲ್ಡಿಂಗ್ ಎಷ್ಟು ರೂಪಾಯಿ ಇರಬಹುದು 18 ಕೋಟಿ 18 ಕೋಟಿ ರೂಪಾಯಿನ ಕಟ್ಟಡ ಕಟ್ಟಿದ್ದಾನೆ ಕಣ್ಣಿಲ್ಲದ ಒಬ್ಬ ಹುಡುಗ ಪ್ರತಿ ವರ್ಷ ಅಮೆರಿಕಾಗೆ ಹೋಗಿ ಲಕ್ಷಾಂತರ ಡಾಲರ್ ತರ್ತಾನೆ ಒಂದು ಸಲ ಹೋದರೆ 2-3 ಕೋಟಿ ತರ್ತಾನೆ ಸಾವಿರಾರು ಜನ ಅಂಧರಿಗೆ ಬೆಳಕಾಗಿದ್ದಾನೆ ಇವನು ಬ್ಲೈಂಡ್ ಕಣ್ಣಿಲ್ಲದ ಒಬ್ಬ ಹುಡುಗ 18 ಕೋಟಿ ರೂಪಾಯಿನ ಕಟ್ಟಡ ಕಟ್ಟಿ ಒಂದು 100 ಜನರಿಗೆ ನೌಕರಿ ಕೊಡ್ತಾನೆ ಅಂದ್ರೆ ಕಣ್ಣಿರೋನು ಏನೆಲ್ಲ ಮಾಡಬಾರದು ಕಾಲಿಲ್ಲದ ಹುಡುಗಿ ಪೋಲಿಯೋ ಬಂದು ಕಾಲು ಹೊರಟೋಗಿ ಕುಂಟಿಯಾಗಿ ಒಂದು ಹೆಜ್ಜೆ ಇಡೋಕಾಗದವಳು ಈ ಕಡೆ ಒಂದು ಕ್ಲಚ್ ಈ ಕಡೆ ಒಂದು ಕ್ರಚ್ ಇಟ್ಕೊಂಡು ಆ ಕ್ರಚ್ ಸಹಾಯದಿಂದ ನಡೆಯೋಕೆ ಮಾತ್ರ ಸಾಧ್ಯ ನಿನಗೆ ಇನ್ನೇನೂ ಸಾಧ್ಯವಿಲ್ಲ ಅಂತ ಎಲ್ಲ ಡಾಕ್ಟರ್ಗಳು ಹೇಳಿದ ಮೇಲೂ ಹಠ ಹಿಡಿದು ನಾನು ನಡೀಬೇಕು ಬೇರೆ ನನ್ನ ಸ್ನೇಹಿತರಂತೆ ನಾನು ನಡೀಬೇಕು ಅಂಥೇಳಿ ಆ ಹುಡುಗಿ ನೀಗ್ರೋ ಹುಡುಗಿ ಕ್ರಚ್ಚುಗಳನ್ನು ಬಿಸಾಕಿ ನಡೆಯೋದು ಪ್ರಾಕ್ಟೀಸ್ ಮಾಡಿ ನಡೆದ್ಲು ಓಡಿದ್ಲು ಇಡೀ ಅಮೆರಿಕದಲ್ಲೇ ಬೇರೆಲ್ಲರಿಗಿಂತಲೂ ವೇಗವಾಗಿ ಓಡಿದ್ಲು ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ 4 ಗೋಲ್ಡ್ ಮೆಡಲ್ ತಗೊಂಡ್ಲು ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕುಂಟಿ ಮತ್ತೆ ಕಾಲು ಪಡ್ಕೊಂಡು 4 ಗೋಲ್ಡ್ ಮೆಡಲ್ ತಗೊಂಡ್ಲು ನಮ್ಮ ದೇಶದ ಕುಂಟಿ ರೈಲು 2 ಕಾಲು ಮೇಲೆ ಹೋಗಿ 2 ಕಾಲು ತುಂಡಾಗಿ ಅಷ್ಟು ದೂರದಲ್ಲಿ ಬಿದ್ದು ರೈಲು ಚಕ್ರ ಹೋಗಿ ಆ ಹುಡುಗಿ ಛಲದಿಂದ ಮರದ ಕಾಲು ಹಾಕ್ಕೊಂಡು ಮೌಂಟ್ ಎವರೆಸ್ಟ್ ಹತ್ತಿ ಬಿಟ್ಟಿದ್ದಾಳೆ ನಿಮಗೆಲ್ಲ ಗೊತ್ತವಳು ಅರುಣಿಮಾ ಸಿನ್ಹಾ ಅರುಣಿಮಾ ಸ್ವಾಮಿ ವಿವೇಕಾನಂದರ ಪರಮ ಭಕ್ತೆ ಇನ್ನೊಂದು 8 ದಿನಕ್ಕೆ ಬೆಂಗಳೂರಿಗೆ ಬರ್ತಾಳು ಅವಳು ಅರುಣಿಮಾ ಸಿನ್ಹಾ ಕಾಲು ಕಟ್ಟಾದವಳು ಮೌಂಟ್ ಎವರೆಸ್ಟ್ ಹತ್ತಾಳೆ ಕಣ್ಣಿಲ್ಲದವನು ಹೀಗೆಲ್ಲ ಮಾಡ್ತಾನೆ ಕಣ್ಣಿಲ್ಲ ಕಿವಿ ಇಲ್ಲ ಬಾಯಿಲ್ಲದ ಒಬ್ಬ ವ್ಯಕ್ತಿ ವಿಶ್ವವಿಖ್ಯಾತ ವಿಜ್ಞಾನಿಯಾಗ್ತಾನೆ ಮುಸುರೇ ತಿಕ್ತಾ ಇದ್ದಂತ ಒಬ್ಬಳು ಹುಡುಗಿ ಮುಂದೆ ವಿಜ್ಞಾನಿಯಾಗಿ 2 ನೋಬೆಲ್ ಪ್ರಶಸ್ತಿ ಪಡ್ಕೊಳ್ತಾಳೆ ಮುಸುರೇ ತಿಕ್ತಾ ಇದ್ದಂತ ಹುಡುಗಿ ಮನೆಯಲ್ಲಿ ಕೆಲಸ ಮಾಡುವಳು ಮನೆ ಕೆಲಸದವಳು
ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡುತ್ತಾ ಇದ್ದ ವ್ಯಕ್ತಿ ಅಮೆರಿಕದ ಅಧ್ಯಕ್ಷನಾಗ್ತಾನೆ ಅಬ್ರಹಾಂ ಲಿಂಕನ್ ಮೂರು ತಿಂಗಳು ಶಾಲೆಗೆ ಹೋದಂತ ವ್ಯಕ್ತಿ ವಿಶ್ವವಿಖ್ಯಾತ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಆಗ್ತಾನೆ ನಿನ್ನ ಮಗ ಯಾವ ಕೋರ್ಸ್ಗೆ ಬೇಕಾದರೂ ಹೋಗಲಿ ಏನೂ ಚಿಂತೆ ಇಲ್ಲ ಯಾಕೆಂದ್ರೆ ಯಾವ ಕೋರ್ಸ್ಗೆ ಹೋದರೂ ಅವನೇನು ಉದ್ಧಾರ ಆಗೋದಿಲ್ಲ ಆದ್ದರಿಂದ ಆ ಕೋರ್ಸ್ಗೆ ಹೋಗಲ ಈ ಕೋರ್ಸ್ಗೆ ಹೋಗಲ ಅಂತ ಯಾಕೆ ಯೋಚನೆ ಮಾಡ್ತೀಯೋ ನಿನ್ನ ಮಗನ ಬಗ್ಗೆ ತಂದೆ ಕೇಳಿದ ನನ್ನ ಮಗನ SSLC ಪಾಸ್ ಆಯಿತು ಮುಂದೆ ಯಾವ ಕೋರ್ಸ್ಗೆ ಹಾಕೋಣ ಮೇಸ್ಟ್ರೇ ಅಂತ ಹೈಸ್ಕೂಲ್ ಹೆಡ್ ಮಾಸ್ಟರ್ ಕೇಳಿದ್ರೆ ತಂದೆ ತನ್ನ ಮಗನ ಬಗ್ಗೆ ಹೆಡ್ ಮಾಸ್ಟರ್ ಹೇಳ್ತಾನೆ ನಿನ್ನ ಮಗನನ್ನು ಯಾವ ಕೋರ್ಸ್ಗೆ ಬೇಕಾದರೂ ಹಾಕು ಯಾಕೆಂದರೆ ಯಾವ ಕೋರ್ಸ್ಗೆ ಹೋದರೂ ಅವನೇನು ಉದ್ಧಾರ ಆಗಲ್ಲ ಇನ್ನು ಆ ಕೋರ್ಸ್ ಏನು ಈ ಕೋರ್ಸ್ ಏನು ಇಂಥ ದಡ್ಡ ಮುಂದೆ ವಿಶ್ವವಿಖ್ಯಾತ ಆಲ್ಬರ್ಟ್ ಐನ್ಸ್ಟೀನ್ ಆಗ್ತಾನೆ ಎರಡು ನೋಬೆಲ್ ಪ್ರಶಸ್ತಿ ಪಡ್ಕೊಳ್ತಾನೆ ಇಲ್ಲೆಲ್ಲ ನಮಗೆ ಕಾಣೋದೇನು ಛಲ ಇದ್ರೆ ಪ್ರಯತ್ನ ಇದ್ರೆ ಛಲ ಇದ್ರೆ ಪ್ರಯತ್ನ ಇದ್ರೆ ಏನನ್ನೂ ಸಾಧಿಸಿಬಿಡಬಹುದು ಅದರ ಜೊತೆ ಜೊತೆಗೆ ನಾವು ಇನ್ನೊಂದು ಕಂಡುಕೊಂಡಿದ್ದೇವೆ ತಾಯಿ ಏನಾದರೂ ನೆನಪಿಟ್ಕೊಳ್ಳಿ ಇಷ್ಟು ಜನರದ ಹಿಸ್ಟ್ರಿ ನಿಮ್ಗೆ ಹೇಳಿದ್ನಲ್ಲ ಅಷ್ಟೂ ಜನರ ಹಿಸ್ಟ್ರಿನಲ್ಲಿ ಎಲ್ಲಿ ಛಲ ಇರಲಿಲ್ಲ ಎಲ್ಲಿ ಪ್ರಯತ್ನ ಬಹಳ ಇರಲಿಲ್ಲ ಛಲ ಇರಲಿಲ್ಲ ಅಲ್ಲಿ ಇನ್ನೊಂದು ದೊಡ್ಡ ಶಕ್ತಿ ಕೆಲಸ ಮಾಡಿತು ಛಲ ಬರುವುದಕ್ಕೂ ಅಷ್ಟು ಪ್ರಯತ್ನಶೀಲ ವ್ಯಕ್ತಿ ಆಗುವುದಕ್ಕೂ ಹಿನ್ನೆಲೆಯಲ್ಲಿ ಒಂದು ಮಹಾನ್ ಶಕ್ತಿ ಕೆಲಸ ಮಾಡಿತು ಯಾವುದು ಆ ಶಕ್ತಿ ಹೆತ್ತ ತಾಯಿ ಹೆತ್ತ ತಾಯಿ ಮಕ್ಕಳಿಗೆ ಏನು ಕೊಡಬೇಕು ಅದನ್ನು ಕೊಟ್ಟರೆ ಏನೂ ಆಗಬಲ್ಲ ಒಬ್ಬ ಮನುಷ್ಯ ಏನೂ ಆಗಬಲ್ಲ ಹೆತ್ತ ತಾಯಿ ಸರಿಯಾಗಿ ಗಮನ ಕೊಡಲಿಲ್ಲ ಬೇರೆ ಏನೆಲ್ಲ ಇದ್ರೂ ಕೂಡ ಅವನು ಹಾಳಾಗ್ತಾನೆ ಪ್ರಪಂಚದಲ್ಲಿ 1000 ಉದಾಹರಣೆ ಇದೆ ತಾಯಿ ಕರೆಕ್ಟಾಗಿ ಗಮನ ಕೊಡಲಿಲ್ಲ ಮಗು ಸಣ್ಣ ವಯಸ್ಸಿನಲ್ಲಿದ್ದಾಗ ಹೊಟ್ಟೆ ಒಳಗಿದ್ದಾಗ 9 ಒಳಗಡೆ ಇದ್ದಾಗ ತಾಯಿ ಯದ್ವಾ ತದ್ವಾ ಬದುಕಿದಾಳ ಇಂದ ಹಾಳಾಯಿತು ಆ ಮಗುವಿನ ಜನ್ಮ 90% ಅದು ಹಾಳಾದಂಗೆ ಆ 9 ಬದುಕಬೇಕಾದ ರೀತಿಯಲ್ಲಿ ಬದುಕಿದಾಳ ಮಗು ಹುಟ್ಟಿದ ಮೇಲೆ ಗಮನ ಕೊಟ್ಟಿದ್ದಾಳ ಬೇರೆ ಏನೆಲ್ಲ ತೊಂದರೆಗಳಿದ್ದರೂ ಕೂಡ ಮಗು ಉದ್ಧಾರವಾಗುವುದು 90% ಗ್ಯಾರಂಟಿ ಇನ್ನು 10% ಮಗು ಪ್ರಯತ್ನ ಮಾಡಿದರೆ ಸಾಕು ಇದನ್ನು ಇಂಡಿಯಾ 5000 ಹಿಂದೆ ಕಂಡುಹಿಡಿದು ಬಿಡ್ತು ಇನ್ನೂ ಜಾಸ್ತಿ 10,000 ಅಂದ್ರೆ ಇನ್ನೂ ಅದು ಕಡಿಮೆನೆ ಇನ್ನೂ ಜಾಸ್ತಿ ಇನ್ನೂ ಹಿಂದೆ ಈ ದೇಶದ ಮಹಿಮೆ ಗೊತ್ತಿಲ್ಲದೆ ಇರೋದೇ ನಮ್ಮೆಲ್ಲ ದುರಂತಕ್ಕೆ ಕಾರಣ ಭಾರತೀಯ ಸಂಸ್ಕೃತಿ ಏನು ಎಷ್ಟು ಮಹತ್ತರವಾದ್ದು 11 ನಾನು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗಿದ್ದೇನೆ 10 ಪಶ್ಚಿಮದ ರಾಷ್ಟ್ರಗಳಿಗೆ 1 ಪೂರ್ವದ ರಾಷ್ಟ್ರಕ್ಕೆ 6 ಅಮೆರಿಕ 4 ಯುರೋಪ್ 1 ಸೌತ್ ಕೊರಿಯಾ ಮಲೇಷ್ಯಾ ಮತ್ತು ಸಿಂಗಾಪುರ 13 ರಾಷ್ಟ್ರಗಳನ್ನು ಸುತ್ತಿ ಬಂದಿದ್ದೇನೆ ಪಶ್ಚಿಮದ ರಾಷ್ಟ್ರಗಳಿಗೆ ಹೋದಾಗೆಲ್ಲ ಅವರೆಲ್ಲ ನನ್ನ ಹತ್ರ ಆತ್ಮೀಯರಾದ ಮೇಲೆ ಯಾವುದೋ ಸಂದರ್ಭದಲ್ಲಿ ಒಂದು ವಾಕ್ಯ ಹೇಳಿಬಿಡ್ತಾರೆ ಏನದು ಸ್ವಾಮೀಜಿ ನಾವು ಮುಂದಿನ ಜನ್ಮದಲ್ಲಿ ಇಂಡಿಯಾದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದೇವೆ ಇಟಲಿಯವರು ಹೇಳ್ತಾರೆ ಫ್ರಾನ್ಸ್ ಅವರು ಹೇಳ್ತಾರೆ ಸ್ಪೇನ್ ದೇಶದವರು ಹೇಳ್ತಾರೆ ಅಮೆರಿಕನ್ನರಂತೂ ಹೇಳೇ ಹೇಳ್ತಾರೆ ಇಂಗ್ಲೆಂಡ್ಗೆ 1 ಹೋಗಿದ್ದೇನೆ ಆದ್ದರಿಂದ ಇನ್ನೂ ಅವ್ರ ಸಂಪರ್ಕ ಬಹಳ ಬಂದಿಲ್ಲ ನನಗೆ ಅವರು ಹೇಳ್ತಾರೆ ಅಂತ ಕಾಣುತ್ತೆ ಹಿಂದಿನವರು ಹೇಳಿದ್ದಾರೆ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಮಹಾನ್ ಬ್ರಿಟಿಷ್ ಚಿಂತಕ ನಾನು ಮುಂದಿನ ಜನ್ಮದಲ್ಲಿ ಇಂಡಿಯಾದಲ್ಲೇ ಹುಡ್ತೇನೆ ಅಂತ ವಿವೇಕಾನಂದರಿಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದಾನೆ ಏನಿದೆ ಆ ಇಂಡಿಯಾದಲ್ಲಿ ನಾವು ನೋಡಿದ್ರೆ ಪಶ್ಚಿಮದ ಮಾಡಿದ್ದೆ ಅವರು ಮಾಡಿದ್ದೇ ಅವರ ದೇವತೆಗಳು ಅವರ ಚರ್ಮ ಬೆಳ್ಳಗಿದೆ ಮತ್ತೆ ಭಾರತೀಯರಿಗೆ ಚರ್ಮ ಬೆಳ್ಳಗಿದ್ದು ಬಿಟ್ಟರೆ ಅವರ ದೇವತೆಗಳೇ ತಾನೆ ಇನ್ನೇನು ಲಕ್ಷಣ ಇರಲಿ ಇಲ್ಲದೆ ಇರಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಚರ್ಮ ಬೆಳ್ಳಗಿದೆಯೋ 90% ದೇವತೆ ಆದ ಹಾಗೆ ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಮಾತನಾಡಿಬಿಡ್ತೋ 120% ದೇವತೆ ಆದ ಹಾಗೆ ನಾವು ನೋಡಿದ್ರೆ ಅವರನ್ನು ದೇವತೆಗಳು ಅಂತ ಪರಿಗಣಿಸ್ತೀವಿ ಅವರು ನೋಡಿದ್ರೆ ಈ ಜನ್ಮದಲ್ಲಂತೂ ಸಾಧ್ಯ ಆಗಲಿಲ್ಲ ಮುಂದಿನ ಜನ್ಮದಲ್ಲಿ ನಾವು ಇಂಡಿಯಾದಲ್ಲಿ ಹುಟ್ಟೋಣ ಅಂತೀವಿ ಅಂತ ಅವರಂತಾರೆ ಅಂಥದ್ದೇನಿದೆ ಇಂಡಿಯಾದಲ್ಲಿ ನಾನು ಅವಾಗವಾಗ ಹೇಳೋದುಂಟು ಈ ಜಗತ್ತಿನಲ್ಲಿ ಅತ್ಯಂತ ಅದೃಷ್ಟವಂತರು ಯಾರು ಅಂತ ನಾವೇನಾದರೂ ಕೇಳಿದ್ರೆ ಅದಕ್ಕೆ ನಾವು ಕೊಡಬೇಕಾದ ಉತ್ತರ ಭಾರತೀಯರು ಈ ಪ್ರಪಂಚದಲ್ಲಿ ಅತ್ಯಂತ ಅದೃಷ್ಟವಂತರು ಯಾರು ಭಾರತೀಯರು ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಈ ಪ್ರಪಂಚದಲ್ಲಿ ಅತ್ಯಂತ ದುರಾದೃಷ್ಟವಂತರು ಯಾರು ಅದಕ್ಕೆ ಉತ್ತರ ಭಾರತೀಯರು ಮಹಾ ಅದೃಷ್ಟವಂತರು ಭಾರತೀಯರು ಯಾಕೆ ನಿಮ್ಮ ಹಿಂದಿನವರು ಒಬ್ಬ ವ್ಯಕ್ತಿ ಉದ್ಧಾರವಾಗುವುದಕ್ಕೆ ಏನೇನು ಬೇಕಿದೆಯಲ್ಲ ಅದನ್ನೆಲ್ಲ ಒಂದನ್ನು ಬಿಡದೆ ಇಷ್ಟು ಆಮೂಲಾಗ್ರವಾಗಿ ಇಷ್ಟು ವಿವರಣಾತ್ಮಕವಾಗಿ ಕೊಟ್ಟಿದಾರಲ್ಲ ಜಗತ್ತಿನ ಇನ್ಯಾವ ದೇಶದವರಿಗೂ ಕೂಡ ಅವರ ಹಿಂದಿನವರಿಂದ ಬಂದ ಬಳುವಳಿ ಇಷ್ಟು ಅದ್ಭುತವಾಗಿಲ್ಲ
ಅಮೆರಿಕಾ ಇಲ್ಲವೇ ಇಲ್ಲ ಯುರೋಪಿಯನ್ ರಾಷ್ಟ್ರಗಳಿಗೆ ಮೊದಲೇ ಇಲ್ಲ ಚೈನಾ ಇತ್ಯಾದಿ ಪೌರ್ವಾತ್ಯ ರಾಷ್ಟ್ರಗಳಿಗಂತೂ ಅಷ್ಟೂ ಇಲ್ಲ ಒಬ್ಬ ಮನುಷ್ಯ ಅದ್ಭುತವಾಗಿ ಜಗತ್ತನ್ನು ಆಳುವ ವ್ಯಕ್ತಿಯಾಗುವುದಕ್ಕೆ ಅವನಿಗೆ ಏನೇನು ಬೇಕು ಇದರ ಬಗ್ಗೆ ಅತ್ಯಂತ ವಿವರಣಾತ್ಮಕವಾಗಿ ಪ್ರತಿಯೊಂದನ್ನು ತಿಳಿಸಿಕೊಟ್ಟಿರತಕ್ಕಂತ ಒಂದು ದೇಶ ಕಂಡುಹಿಡಿದಿರತಕ್ಕಂತ ಒಂದು ದೇಶ ಮುಂದಿನ ಸಂತತಿ ತಲೆಮಾರುಗಳಿಗೆ ಅದನ್ನು ಬಳುವಳಿಯಾಗಿ ಪಿತ್ರಾರ್ಜಿತ ಆಸ್ತಿಯಾಗಿ ಬಿಟ್ಟು ಹೋಗಿರತಕ್ಕಂತ ಒಂದು ದೇಶ ಈ ಪ್ರಪಂಚದಲ್ಲಿದ್ದರೆ ಅದು ಇಂಡಿಯಾ ಮಾತ್ರ ಇಂಡಿಯಾ ಮಾತ್ರ ಆದರೆ ಈಗಿನ ಭಾರತೀಯರು ಇದರ ಬಗ್ಗೆ ತಿಳ್ಕೊಳ್ಳದೆ ಒಂದು ಚೂರೂ ತಿಳ್ಕೊಳ್ಳದೆ ಯದ್ವಾ ತದ್ವಾ ಜೀವನ ಮಾಡಿ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಒಂದು ಚೂರೂ ಉಪಯೋಗ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಜ್ಞಾನವೇ ಇಲ್ಲದೆ ದುರಂತಮಯವಾದಂಥ ಜೀವನ ನಡೆಸ್ತಾ ತಮ್ಮ ಜೀವನಗಳನ್ನೇ ಒಂದು ರೀತಿಯಲ್ಲಿ ಅರ್ಥಹೀನವಾಗಿ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆ ಈ ಪ್ರಪಂಚದಲ್ಲಿ ಇನ್ಯಾವುದಾದರೂ ಇದ್ದರೆ ಅದು ಇಂಡಿಯಾ ಮಾತ್ರ ಪಿತ್ರಾರ್ಜಿತ ಆಸ್ತಿಯನ್ನು ಬಳಸಿಕೊಳ್ಳದೆ ಲೈಫ್ನಲ್ಲಿ ಸಫರ್ ಆಗ್ತಾ ಇರೋರು ಇಂಡಿಯಾ ದೇಶದವರನ್ನು ಬಿಟ್ಟರೆ ಈ ಮಟ್ಟಕ್ಕೆ ಇನ್ಯಾರೂ ಇಲ್ಲ ಇಷ್ಟು ಅದ್ಭುತವಾದ ಪಿತ್ರಾರ್ಜಿತ ಆಸ್ತಿ ಮುಂದಿನ ತಲೆಮಾರುಗಳು ಇರಲಿ ಅಂತ ಬಿಟ್ಟು ಹೋಗಿದಾರಲ್ಲ ಆ ವಿಷಯಕ್ಕೆ ಬಂದರೆ ಹಿಂದಿನ ಭಾರತೀಯರಿದಾರಲ್ಲ ಅವರಷ್ಟು ಗ್ರೇಟ್ ಯಾರೂ ಇಲ್ಲ ಏನು ಹೇಳೋಣ ನಿಮಗೆ ಅದಕ್ಕೆ ಹೇಳೋದಲ್ಲ ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲ್ ಬರೀತಾರೆ ನಮ್ಮಲ್ಲಿ ಯಾವುದೂ ಒಳ್ಳೆಯದಿಲ್ಲ ಎಲ್ಲ ಕೆಟ್ಟದ್ದೇ ಇದೆ ಪಶ್ಚಿಮದಿಂದ ಎಲ್ಲವೂ ಬರಬೇಕು ಇವ್ರನ್ನೆಲ್ಲ ಚಿಂತಕರು ಅಂತ ಕರಿತೀರಿ ಅವರೆಲ್ಲ ನ್ಯೂಸ್ ಪೇಪರ್ ಬರೀತಾರೆ ಆದರೆ ವಿವೇಕಾನಂದರಷ್ಟು ಈ ದೇಶವನ್ನು ಅರಿತವರು ವಿವೇಕಾನಂದರಷ್ಟು ಯುರೋಪನ್ನು ಅರಿತವರು ವಿವೇಕಾನಂದರಷ್ಟು ಜಪಾನ್ ಚೈನಾಗಳನ್ನು ಅರಿತವರು ಇವತ್ತು ನಿನ್ನೆ ಚೈನಾ ಇವತ್ತು ನಿನ್ನೆ ಜಪಾನ್ ಅಲ್ಲ ಆ ದೇಶ ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಈ ಪ್ರಪಂಚದ ಒಂದೊಂದು ದೇಶದ ಅದರ ಪಾಸ್ಟ್ ಅದರ ಪ್ರೆಸೆಂಟ್ ಅದರ ಫ್ಯೂಚರ್ ವಿವೇಕಾನಂದರಷ್ಟು ಅರಿತವರು ಇನ್ನು ಯಾರೂ ಇಲ್ಲ 50 ವರ್ಷಗಳ ಮುಂಚೆನೇ ಹೇಳಿದ್ರು ಮುಂದಿನ ಕ್ರಾಂತಿ ರಷ್ಯಾದಿಂದ ಬರುತ್ತೆ ಆಮೇಲೆ ಚೈನಾದಿಂದ ಕ್ರಾಂತಿ ಬರುತ್ತೆ ಬಂತು 50 ವರ್ಷಗಳ ಹಿಂದೆಯೇ ಹೇಳಿದ್ರು ಇಂಡಿಯಾಗೆ 50 ವರ್ಷ ಆದಮೇಲೆ ಫ್ರೀಡಮ್ ಬರುತ್ತೆ ಬಂತು ಯುರೋಪ್ ಹಾಳಾಗಿ ಹೋಗ್ಬಿಡುತ್ತೆ 50 ವರ್ಷದ ಒಳಗಡೆ ಹಾಳಾಗಿ ಹೋಯಿತು 2 ಮಹಾಯುದ್ಧಗಳಾಗಿ ಒಂದೊಂದು ಅವರು ಹೇಳಿದ್ದು ಅತ್ಯಂತ ನಿಖರವಾಗಿ ನಡ್ಕೊಂಡು ಬಂದಿದೆ ಯಾಕೆ ಅವ್ರಿಗಿದ್ದಂಥ ಇತಿಹಾಸದ ಜ್ಞಾನ ಅಂತಹದ್ದು ಸುಮ್ ಸುಮ್ಮನೆ ಅಮೆರಿಕಾ ದೇಶದವರು ಹುಚ್ಚು ಹಿಡಿದವರು ಬೆನ್ನತ್ತಲಿಲ್ಲ ಅಂಥ ವಿವೇಕಾನಂದರು ಹೇಳ್ತಾರೆ ಭಾರತೀಯರನ್ನು ಕುರಿತು ಹೇಳ್ತಾರೆ ಪಶ್ಚಿಮದಿಂದ ಏನೇನು ಬಂದಿದೆ ಮೊದಲು ಅದನ್ನು ಪರೀಕ್ಷೆ ಮಾಡು ಆಮೇಲೆ ಒಪ್ಕೋ ಇಂಡಿಯಾದಲ್ಲಿ ಏನೇನು ಹುಟ್ಟಿದೆ ಮೊದಲು ಒಪ್ಕೊಂಬಿಡು ಅದನ್ನು ಆಮೇಲೆ ಪರೀಕ್ಷೆ ಮಾಡು ಯಾರು ಗ್ರೇಟ್ ಆದರೂ ಅಲ್ಲಿಗೆ ಇಂಡಿಯಾದಲ್ಲಿ ಏನು ಹುಟ್ಟಿದೆ ಒಪ್ಕೊಂಬಿಡು ಅದನ್ನು ಒಬ್ಬ ಹುಡುಗ ಹೇಗೆ ಹುಟ್ಟಬೇಕು ಅವನ ಬಾಲ್ಯ ಹೇಗೆ ಬರಬೇಕು ವಿದ್ಯಾರ್ಥಿ ಜೀವನ ಹೇಗಿರಬೇಕು ಸಂಸ್ಕಾರಗಳು ಏನಿರಬೇಕು ಏನಿರಬಾರದು ಮದುವೆ ಹೇಗಿರಬೇಕು ಗಂಡ ಹೆಂಡತಿ ಹೇಗಿರಬೇಕು ಕುಟುಂಬ ಹೇಗಿರಬೇಕು ಜೀವನ ಹೇಗಿರಬೇಕು ಇಂಡಿಯಾದಲ್ಲಿ ಒಂದಷ್ಟು ವಿಚಾರಗಳಿದೆ ಬೇರೆ ದೇಶಗಳಲ್ಲೂ ಒಂದಷ್ಟು ವಿಚಾರಗಳಿದೆ ಇಂಡಿಯಾದ ಮೊದಲು ಒಪ್ಕೊಂಬಿಡು ಆಮೇಲೆ ಪರೀಕ್ಷೆ ಮಾಡು ಗೋಜಿಗೆ ಹೋಗು ಪಶ್ಚಿಮದಿದೆಯಲ್ಲ ಪರೀಕ್ಷೆ ಮಾಡದೆ ಒಪ್ಕೋಬೇಡ ಮೊದಲು ಪರೀಕ್ಷೆ ಮಾಡಿ ಯಾಕೆ ಅದು ದೋಷದಿಂದ ಕೂಡಿದೆ ಪಶ್ಚಿಮದಿಂದ ಬಂದಿರುವುದು ದೋಷಗಳಿಂದ ಕೂಡಿದೆ ಈ ದೇಶದ ದೋಷಗಳಿಂದ ಕೂಡಿಲ್ಲ ಆದರೆ ಇವತ್ತು ನಮ್ಮ ಜನ ಫುಲ್ ಉಲ್ಟ ಆದ್ದರಿಂದ ಹಾಳಾಗಿ ಹೋಗ್ತಾ ಇದೆ ದೇಶ 25 ವರ್ಷಕ್ಕೆ ಜಪಾನ್ ಸೂಪರ್ ಪವರ್ ಆಯಿತು 70 ವರ್ಷವಾದರೂ ಕುಡಿಯೋ ನೀರು ಗತಿ ಇಲ್ಲ ಇನ್ನ ಯಾಕೆ ಇಷ್ಟು ಹಾಳಾಗಿದೆ ಇಲ್ಲಿ ಮನುಷ್ಯರೇ ಇಲ್ಲ ಬುದ್ಧಿನೇ ಇಲ್ಲ ಮನಸ್ಸಿನಲ್ಲಿ ಏನೂ ಇಲ್ಲ ಭಾರತೀಯರಂತ ಇವರು ಬದುಕಲಿಲ್ಲ ಆದರೆ ಹಳೆ ಭಾರತ ಹೀಗಿತ್ತ ಇದನ್ನು ಯೋಚನೆ ಮಾಡ್ತಾ ಬಂದರೆ ಬದುಕುವ ರೀತಿ ಬದುಕುವ ಮಾರ್ಗ ಉದ್ಧಾರದ ಮಾರ್ಗ ಅಂತ ಒಂದಿದೆ ಅವನತಿಯ ಮಾರ್ಗ ಅಂತ ಒಂದಿದೆ ನಮ್ಮ ಹಿಂದಿನವರು ಉದ್ಧಾರದ ಮಾರ್ಗವನ್ನು ಅನುಸರಿಸಿದರು ಈಗಿನವರು ಹಾಳಾಗುವ ಮಾರ್ಗ ಅಥವಾ ಅವನತಿಯ ಮಾರ್ಗವನ್ನು ಅನುಸರಿಸ್ತಾ ಉದ್ಧಾರ ಆಗಬೇಕು ಅಂದರೆ ಹೇಗಾಗುತ್ತೆ ಅದನ್ನೇ ಇವತ್ತು ನಾನು ನನ್ನ ಉಪನ್ಯಾಸದಲ್ಲಿ ಹೇಳಕ್ಕೆ ಹೊರಟಿದ್ದೇನೆ ಉದಾಹರಣೆಗೆ ಸುಮಾರು 50 ವರ್ಷಗಳ ಹಿಂದೆ ಇಂಗ್ಲೆಂಡಿನವರು ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಎಲ್ಲ ಸೇರಿ ಈ ಕ್ರಿಮಿನಲ್ಸ್ ಹೇಗೆ ಹುಟ್ಟುತ್ತಾರೆ ಕಳ್ಳತನ ಮಾಡ್ತಾನೆ ಕೊಲೆ ಮಾಡ್ತಾನೆ ಸುಳ್ಳುತನ ಮಾಡ್ತಾನೆ ಮೋಸ ಮಾಡ್ತಾನೆ ಏನೇನೋ ಕೆಟ್ಟ ಕೆಟ್ಟದ್ದೆಲ್ಲ ಮಾಡ್ತಾ ಇರ್ತಾನೆ ಇವರು ಕ್ರಿಮಿನಲ್ಸ್ ಅಂತಾರೆ ಇಂಗ್ಲೀಷಲ್ಲಿ ಅಪರಾಧಿಗಳು ಅಪರಾಧಿಗಳು ಹೇಗೆ ಹುಡ್ತಾರೆ ಮಹಾ ಅಪರಾಧಿಗಳನ್ನು 1,000 ಜನರನ್ನ ಇಂಗ್ಲೆಂಡ್ ಸ್ಕಾಟ್ಲೆಂಡ್ ಇಲ್ಲಿದ್ದಂಥ ಅಪರಾಧಿಗಳ ಕೇಸ್ ಸ್ಟಡಿ ತಗೊಂಡ್ರು ಈ 1,000 ಜನ ಹೇಗೆ ಹುಟ್ಟಿದ್ರು ಇವರ ಅವ್ವ ಯಾರು ಇವರ ಅಪ್ಪ ಯಾರು ಹೇಗೆ ಹುಟ್ಟಿದ ಇವನು ಹುಟ್ಟಿದ ಮೇಲೆ ಇವನ ಬಾಲ್ಯಾವಸ್ಥೆ ಹೇಗಿತ್ತು ಯಾವ ಸ್ಕೂಲ್ನಲ್ಲಿ ಓದ್ದ ಮೇಷ್ಟ್ರ ಹೇಗಿದ್ದ ಇವನು ಯಾಕೆ ಇಂಥ ದೊಡ್ಡ ತಲೆನೋವಾಗಿದ್ದ ನಮ್ಮ ದೇಶಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಂಥ ಕ್ರಿಮಿನಲ್ 100 ಕೊಲೆ ಮಾಡ್ತಾನೆ 25
ಕಂಪನಿಗಳು ಮುಳುಗಿಸ್ತಾನೆ, 200 ಕೊಲೆ ಮಾಡ್ತಾನೆ, ಹೀಗೆಲ್ಲ ಮಾಡಿದ ಅನ್ನಲ್ಲ, ಹೇಗೆ ಈ ತರ ಬಂತು ಇವನ ವ್ಯಕ್ತಿತ್ವ ನೋಡೋಣ ಅಂತ ಸಾವಿರ ಜನರದು ಕೇಸ್ ಸ್ಟಡಿ ತಗೊಂಡ್ರು. ಅವರಲ್ಲಿ ಆ ಸಾವಿರ ಜನರಲ್ಲಿ 800ಕ್ಕಿಂತ ಹೆಚ್ಚಿನ ಈ ಕಳ್ಳರು ಇದ್ರಲ್ಲ. ಇವರ ತಾಯಂದಿರನ್ನ ಹೋಗಿ ಭೇಟಿಯಾದ್ರು. ಅಮ್ಮ, ಅವತ್ತು ಹುಟ್ಟಿದ್ನಲ್ಲ ನಿನ್ನ ಮಗ, ಈ ಮಹಾ ದೊಡ್ಡ ಅಪರಾಧಿ ಮಗ ಇದಾನಲ್ಲ, ಅವನು ಹುಟ್ಟಿದ್ನಲ್ಲ, ಅವನು ಯಾವತ್ತು ಹುಟ್ಟಿದ್ದು, ಹೇಗಿದ್ದೆ ನೀನು, ಹೀಗೆಲ್ಲ ಡೀಟೇಲ್ಸ್ ಕೇಳಿದ್ರು. ಆ ಡೀಟೇಲ್ಸ್ ಅಲ್ಲಿ ಗೊತ್ತಾಯಿತು, ಆ ಹುಡುಗನ ವಿಷಯದಲ್ಲಿ ಈ ತಾಯಿ ಗರ್ಭ ಧರಿಸಿದ್ಲಲ್ಲ, ಯಾವ ಟೈಮ್ನಲ್ಲಿ ಈ ಹುಡುಗ ಹೊಟ್ಟೆ ಒಳಗೆ ಪ್ರವೇಶ ಮಾಡಿದ, ಗರ್ಭ ಧರಿಸಿದ್ಲು ನೋಡಿ ಅವಳು. ಕನ್ಸೆಪ್ಷನ್ ಅಂತಾರೆ ಇಂಗ್ಲೀಷ್ನಲ್ಲಿ, ಗರ್ಭಧಾರಣೆ. ಈ ಹುಡುಗನ ವಿಷಯದಲ್ಲಿ ಗರ್ಭಧಾರಣೆ ಆಯ್ತಲ್ಲ ಅವಳಿಗೆ, ಆ ಟೈಮ್ನಲ್ಲಿ ಅವಳು ಹೆಂಡ ಕುಡಿದಿದ್ಲು. ಆ ಕಡೆ ದೇಶಗಳಲ್ಲಿ ಕುಡಿತಾರೆ, ಹೆಂಗಸರು ಕೂಡ ಕುಡಿತಾರೆ. ಹೆಂಡ ಕುಡಿದು ಹೆಂಡದ ಅಮಲಿನಲ್ಲಿ ಇದ್ಲವಳು. ಹೆಂಡದ ಅಮಲಿನಲ್ಲಿದ್ದಾಗ ಈ ಹುಡುಗನ ಗರ್ಭ ಧರಿಸಿದ್ಲು. ಆಮೇಲೆ 9 ತಿಂಗಳು ಗರ್ಭವಾಸ, ಈ ಹುಡುಗ ಗರ್ಭಿಣಿ, ಇವಳು ಈ ತಾಯಿ ಗರ್ಭಿಣಿ. ಆಮೇಲೆ 9 ತಿಂಗಳು ಟಿ ವಿ ನೋಡಿದ್ಲು, ಪುಸ್ತಕ ನೋಡಿದ್ಲು, ಸಿನಿಮಾಗೆ ಹೋದ್ಲು, ಫ್ರೆಂಡ್ಸ್ ಜೊತೆ ಹೋದ್ಲು. ಆವಾಗೆಲ್ಲ ಟಿ ವಿ ನೋಡಿದ್ದು ಎಂತಹದ್ದು, ಯಾವುದೋ ಕೆಟ್ಟ ಕೆಟ್ಟ ಸಿನಿಮಾ. ಓದಿದ ಪುಸ್ತಕ ಎಂತಹದ್ದು, ಯಾವುದೋ ಕೆಟ್ಟ ಕೆಟ್ಟ ಸಿನಿಮಾ. ನೋಡಬಾರದ ಸಿನಿಮಾ, ಓದಬಾರದ ಪುಸ್ತಕ. ಫ್ರೆಂಡ್ಸ್ ಜೊತೆ ಹೋದ್ಲು, ಮಾತಾಡಿದ್ಲು, ಅದು ಕೂಡ ಮಾತನಾಡಬಾರದ ಮಾತುಗಳು. ಸಜ್ಜನರು, ಸದಾಚಾರ ಉಳ್ಳವರು ಅದನ್ನು ಮಾತನಾಡಲ್ಲ, ಅಂಥ ಮಾತುಗಳು. ಹೀಗೆ 9 ತಿಂಗಳು ಬೇಕು, ತನಗೆ ಬೇಕೆಂಬ ರೀತಿಯಲ್ಲಿ ಬೆಳೆದ್ಲು. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ನಾನು ಹೀಗೆ ಮಾಡಬಹುದಾ, ಇದು ಮಾಡಬಾರದ, ಇದು ಮಾಡುವ, ಇದು ತಿನ್ನುವಂಥದ್ದ, ಇದು ಕುಡಿಯುವಂಥದ್ದ, ಏನೂ ಇಲ್ಲ. ಅದು ತಿನ್ನೋಣ ತಿನ್ನು, ಇದು ಕುಡಿಯೋಣ ಕುಡಿ, ಆ ಟಿ ವಿ ನೋಡೋಣ ನೋಡು, ಈ ಮೊಬೈಲ್ ನೋಡೋಣ, ಇನ್ನು ಇನ್ಯಾವುದು ನೋಡೋಣ ನೋಡು, ಅಲ್ಲಿಗೆ ಹೋಗೋಣ ಹೋಗೋ. ಮನಗೆ ಮನಸ್ಸಿಗೆ ಅನಿಸಿದ್ದು ಮಾಡಿದ್ಲು. ಮಗ ಹುಟ್ಟಿದ, ಇವಳು 9 ತಿಂಗಳು ಹೇಗೆ ಜೀವನ ಮಾಡಿದ್ಲು ಅದಕ್ಕೆ ತಕ್ಕಂತೇನೆ ಅವನು ಆದ. ಅವನೂ ತಿನ್ನಬಾರದ್ದನ್ನು ತಿಂದ, ಕುಡಿಯಬಾರದ್ದನ್ನು ಕುಡ್ದ, ಮಾಡಬಾರದ್ದನ್ನು ಮಾಡ್ದ, ಮಾಡಬಾರದ್ದನ್ನು ಮಾಡ್ತಾನೇ ಹೋದ. ದೊಡ್ಡ ಖದೀಮಾದ, ದೇಶಕ್ಕೆ ತಲೆನೋವಾದ. ಆಮೇಲೆ ಜೈಲಿಗೆ ಹೋದ, ಪೊಲೀಸ್ನವ್ರಿಗೆ ದೊಡ್ಡ ತಲೆನೋವಾಗಿ, ದೇಶಕ್ಕೆ ದೊಡ್ಡ ತಲೆನೋವಾದ. ಹೀಗೆ 1000 ಜನ ಆ ಕಳ್ಳರಲ್ಲಿ 800 ಜನ ತಾಯಂದಿರು ತಾವು ಆ ಹುಡುಗನ ವಿಷಯದಲ್ಲಿ ಗರ್ಭ ಧರಿಸೋ ಕಾಲಕ್ಕೆ ಹೆಂಡದ ಅಮಲ್ನಲ್ಲಿದ್ದರು, ಮತ್ತು 9 ತಿಂಗಳು ಸರಿಯಾದ ಜೀವನ ನಡೆಸಿರಲಿಲ್ಲ. ಇನ್ನೇನಾಗ್ತಾನೆ ಮಗ? ವಿವೇಕಾನಂದರಿಗೆ ಅವರ ತಾಯಿಗೆ 5 ಜನ ಹೆಣ್ಮಕ್ಕಳು. ಗಂಡೇ ಇಲ್ಲವಲ್ಲ, ಕಾಶಿಯ ಶಿವನಿಗೆ ಸೋಮವಾರ ಬಂದರೆ ಉಪವಾಸ ಇದ್ದು ವ್ರತ ಆಚರಣೆ ಪೂಜೆ ಮಾಡ್ತಾ ಬಂದ ವಿವೇಕಾನಂದರ ತಾಯಿ. 1 ವರ್ಷ ವ್ರತ ಮಾಡಿದ್ಲು, ಸೋಮವಾರ ಬಂದರೆ ಉಪವಾಸ ಪೂಜೆ. ಆಮೇಲೆ ಮಗ ಹುಟ್ಟಿದ, ವಿವೇಕಾನಂದರು ಹುಟ್ಟಿದರು. ನೋಡಿದ್ರೆ ಶಿವನ ಹಾಗೇನೆ ಇದ್ದಾನೆ, ಶಿವನ. ಆಮೇಲೆ ತಾಯಿ ಗರ್ಭಿಣಿ ಧರಿಸಿದ, ಗರ್ಭ ಧರಿಸಿದ್ಲು. ಆವಾಗ ನೋಡಿದ್ರು ಶಿವನ ಪೂಜೆ, ಶಿವನ ಮಹಿಮೆ, ಶಿವನ ಪುಸ್ತಕ, ಶಿವಪುರಾಣ, ಶಿವ ಜಪ, ಶಿವ ಧ್ಯಾನ. ಹುಟ್ಟಿದ ಮಗ ಹೇಗಾದ? ಯಾರಾದರೂ ನೋಡಿದ್ರೆ ಶಿವನೇ. ಎಷ್ಟೋ ಜನ ವಿವೇಕಾನಂದರ ನೋಡಿದ್ರೆ ಕೈ ಜೋಡಿಸಿ ಶಿವ ಶಿವ ಅಂತ ನೋಡೋಕೆ, ಶಿವನ ಹಾಗೆ ನೋಡೋಕ್ಕೂ ಶಿವನ ಹಾಗಿದ್ರು, ಬದುಕಿದ್ದು ಶಿವನ ಹಾಗೆ ಬದುಕಿದ್ರು. ಇನ್ನೊಂದು ಉದಾಹರಣೆ ಇದೆ ನಮ್ಮ ಪುರಾಣಗಳಲ್ಲಿ ಬರುತ್ತೆ, ಪ್ರಹ್ಲಾದನ ಉದಾಹರಣೆ. ಅವನ ತಂದೆ ರಾಕ್ಷಸ, ಆದರೆ ಮಗನಲ್ಲಿ ಒಂದೂ ರಾಕ್ಷಸನ ಗುಣ ಇಲ್ಲ. ವಿಜ್ಞಾನ ಹೇಳುತ್ತೆ ತಂದೆ ತಾಯಂದಿರನ್ನ ಮಕ್ಕಳು ಹೋಲುತ್ತೆ, ಆದರೆ ಭಾರತೀಯ ಚಿಂತನೆ ಹೇಳುತ್ತೆ ಇಲ್ಲ, ತಂದೆ ತಾಯಂದಿರನ್ನ ಮಕ್ಕಳು ಹೋಲುವುದಿಲ್ಲ. 9 ತಿಂಗಳು ತಾಯಿ ಗರ್ಭಿಣಿಯಾಗಿದ್ದಾಗ ಏನು ಜೀವನ ನಡೆಸ್ತಾಳೆ ಅದನ್ನು ಹೋಲುತ್ತೆ ಹುಟ್ಟುವ ಮಗು. ತಂದೆ ತಾಯಂದಿರನ್ನ ಬಹಳ ಹೋಲೋದಿಲ್ಲ ಅದು. ಇದು ವಿಜ್ಞಾನದ ಇತಿಮಿತಿ, ಅರ್ಥ ಮಾಡ್ಕೋಬೇಕು ನಾವಿದನ್ನ. ತಂದೆ ತಾಯಂದಿರ ಕೈನಲ್ಲೇ ನನ್ನ ಭವಿಷ್ಯ ಇದ್ರೆ ನನ್ನ ಗತಿ ಏನು, ನನ್ನ ಗತಿ ಏನು, ನನ್ನ ಭವಿಷ್ಯ ಯಾರ ಕೈನಲ್ಲಿರಬೇಕು? ತಂದೆ ತಾಯಂದಿರು ಅವರಿಗೆ ಬೇಕಾದ ಮಕ್ಕಳನ್ನು ಪಡ್ಕೊಳ್ಳುವ ಸಾಮರ್ಥ್ಯ ತಂದೆ ತಾಯಂದಿರಿಗೆ ಇರಬೇಕು. ಭಾರತೀಯ ಚಿಂತನೆ, ವಿವೇಕಾನಂದರು ಹೇಳ್ತಾರೆ, ಮನುಷ್ಯನ ಉದ್ಧಾರಕ್ಕೆ ಬೇಕಾದ ಚಿಂತನೆಗಳನ್ನು 5000 ವರ್ಷಗಳ ಕಾಲ ಇಂಡಿಯಾದಲ್ಲಿ ರಿಸರ್ಚ್ ಮಾಡಿ 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 5000 ವರ್ಷಗಳ ಕಾಲ ರಿಸರ್ಚ್ ಮಾಡಿ ಒಬ್ಬ ಮನುಷ್ಯನ ಉದ್ಧಾರಕ್ಕೆ ಏನೇನು ಬೇಕು ಅನ್ನೋದನ್ನು ಒಂದು ಚೂರು ಬಿಡದೆ ಪ್ರತಿಯೊಂದನ್ನು ಕಂಡುಹಿಡಿದು ನಮ್ಮ ಪುಸ್ತಕಗಳಲ್ಲಿ ತುಂಬಿಸಿದ್ದಾರೆ. ಭಾರತೀಯರೇ, ನಿಮ್ಮ ಗಮನವೇ ಇಲ್ವಲ್ಲ ಅದರ ಕಡೆಗೆ, ನಿಮ್ಮ ಗಮನವೇ ಇಲ್ವಲ್ಲ. ನೀವು ಉದ್ಧಾರ ಆಗಬೇಕು ಅಂದರೆ ಹೇಗಾಗ್ತೀರಿ? ಇಂಗ್ಲೀಷ್ನವ್ರ ಕೈಯಲ್ಲಿ ಸೋಲ್ತೀರಿ, ಮತ್ತೊಬ್ಬರ ಕೈಯಲ್ಲಿ ಸೋಲ್ತೀರಿ. ಗೆಲ್ಲುವ ಸಾಮರ್ಥ್ಯ ನಿಮಗೆ ಆ ಪುಸ್ತಕಗಳನ್ನು ಓದಿದ್ರೆ ನಿಮಗೆ ಬರ್ತಿತ್ತು. ಉದ್ಧಾರವಾಗೋದು ಹೇಗೆ? ಬರೀ ಗೆಲ್ಲೋದಲ್ಲ, ಪೂರ್ತಿ ಜಗತ್ತನ್ನು ಗೆಲ್ಲುವ ವ್ಯಕ್ತಿ ಆಗೋದು ಹೇಗೆ ಅನ್ನೋದು ಆ ಪುಸ್ತಕಗಳಲ್ಲಿದೆ. ನೀವು ಅದನ್ನು ನೋಡೋ ಗೋಜಿಗೆ ಹೋಗ್ಲಿಲ್ವಲ್ಲ.
ಯಾವ ತಿಳಿಬೇಕು ಅದು ತಿಳಿಯೋದೇ ಇಲ್ವಲ್ಲ ನಿಮಗೆ. ಪ್ರಹ್ಲಾದನ ಅವನ ತಾಯಿ ಕಯಾದು, ತಂದೆ ಹಿರಣ್ಯಕಶಿಪು, ಪುರಾಣಗಳು ಬರುತ್ತೆ. ಅಪ್ಪ ನೋಡಿದ್ರೆ ಪರಮ ರಾಕ್ಷಸ, ಎಲ್ಲವನ್ನು ಧ್ವಂಸ ಮಾಡೋದೇ ಅವನ ಕೆಲಸ. ಆದರೆ ಹುಟ್ಟಿದ ಮಗ, ತಂದೆ ಪರಮ ವಿಷ್ಣು ದ್ವೇಷಿ, ಮಗ ನೋಡಿದ್ರೆ ಪರಮ ವಿಷ್ಣು ಭಕ್ತ. ಕಾರಣ ಏನು? ತಾಯಿ ಮಗನನ್ನು ಹೊಟ್ಟೆಯಲ್ಲಿ ಧರಿಸಿದ್ದಾಗ ಈ ನಾರದ ಬಂದು ವಿಷ್ಣುವಿನ ಮಂತ್ರ ಕೊಟ್ಟು ಆ 9 ತಿಂಗಳು ತಾಯಿ ಅದನ್ನೇ ಜಪಿಸಿ ಜಪಿಸಿ ಜಪಿಸಿ, ತಂದೆಯ ಒಂದು ಗುಣವೂ ಕೂಡ ಮಗನನ್ನು ಬರಲಿಲ್ಲ. ಆ 9 ತಿಂಗಳು ತಾಯಿ ಏನು ಜೀವನ ಮಾಡಿದ್ಲು ಅದೇ ಗುಣ ಬಂತು ಮಗುವಿನಲ್ಲಿ. ಹಾಗೇನೆ ಅಭಿಮನ್ಯು ಅಂತ ಒಬ್ಬ ಬರ್ತಾನೆ, ಕೃಷ್ಣನ ತಂಗಿ. ಕೃಷ್ಣ ತನ್ನ ತಂಗಿಗೆ ಯುದ್ಧಗಳ ಬಗ್ಗೆ ವಿವರಗಳನ್ನು ಕೊಡ್ತಾ 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 ಅದನ್ನು ಇವಳು ಕೇಳಿಸ್ಕೊಂಡು ಹುಟ್ಟುತ್ತಾನೆ. ದೊಡ್ಡ ಧೀರನಾಗಿ ಹುಟ್ಟುತ್ತಾನೆ ಅವನು, ಮೇಷ್ಠ ಹತ್ರ ಏನೋ ಕಲೀಲೇ ಇಲ್ಲ, ಹುಟ್ಟುತ್ತಾನೇ ಧೀರ. ಇದೆಲ್ಲ ಏನನ್ನು ಸೂಚಿಸುತ್ತೆ? ನಾನು ಅವಾಗ ಹೇಳಿದ್ನಲ್ಲ, ನಾನು ಪ್ರೈಮ್ ಮಿನಿಸ್ಟರ್ ಆದರೆ ಏನು ಮಾಡ್ತೀನಿ? ಓ ಹುಡುಗಿ, ನೀನು ನಾಳೆ ತಾಯಿ ಆಗೋಳೆ. ಪ್ರತಿ ಹುಡುಗಿಯನ್ನೂ ಕೆಲವರನ್ನು ಬಿಟ್ಟರೆ, ಒಬ್ಬರೋ ಇಬ್ಬರನ್ನು ಬಿಟ್ಟರೆ ಪ್ರತಿ ಹುಡುಗಿಯು ಇಲ್ಲ ಸನ್ಯಾಸಿನಿ ಆದರೆ ಹೋಯಿತು, ಇಲ್ಲ ಮಕ್ಕಳಾಗಲಿಲ್ಲ ಅಂದರೆ ಕೆಲವ್ರಿಗಾಗಲ್ಲ, ಮಕ್ಕಳು ಸಾವಿರಕ್ಕೆ ಒಬ್ರಿಗೂ ಇಬ್ರಿಗೂ ಆಗಲ್ಲ. ಒಬ್ಬಿಬ್ಬರನ್ನು ಬಿಟ್ಟರೆ ಪ್ರತಿ ಹುಡುಗಿಯು ಮುಂದೆ ತಾಯಿಯಾಗುವಳು. ಮತ್ತು ತಾಯಿಯಾಗಿ ಅವಳು ಯಶಸ್ಸನ್ನು ಪಡ್ಕೊಳ್ಳಲಿಲ್ಲ ಅಂದರೆ ಇಡೀ ಜೀವನ ಕಣ್ಣೀರು ಹಾಕೋಳೆ. ಒಬ್ಬ ತಾಯಿಯಾಗಿ ನಾನು ಗೆಲ್ಲಲಿಲ್ಲ, ಸೋತೆ ನಾನು ಅಂತ ಅನಿಸ್ಬಿಟ್ರೆ, ಇಂದಿರಾ ಗಾಂಧಿಯವರಿಗೆ ಆ ನೋವಿತ್ತು, ಅವರನ್ನು ಹತ್ತಿರದಿಂದ ಬಲ್ಲವರಿಗೆ ಒಬ್ಬ ತಾಯಿಯಾಗಿ ನಾನು ಗೆಲ್ಲಲಿಲ್ಲ ಅನ್ನುವಂಥ ನೋವಿತ್ತು, ನನ್ನ ಮಕ್ಕಳು ನಾನು ಬಯಸದಂತೆ ಆಗಲಿಲ್ಲ. ಪ್ರಧಾನಮಂತ್ರಿ ಆಗಿದ್ದವಳು ಅವಳು, ಇಡೀ ಜಗತ್ತೇ ಅವಳನ್ನು ನೋಡಿ ಅಷ್ಟು ಬೆಚ್ಚಿಕೊಂಡಿತ್ತು, ಅಷ್ಟು ಅವಳದು ಹೊಗಳುತ್ತಿತ್ತು, ಪತ್ರಿಕೆಗಳು ಹೊಗಳುತ್ತಿದ್ದವು, ಗಂಡುಗಲಿ ಅಂತಿದ್ದವು, ಅದ್ಭುತವಾದ ಪ್ರಧಾನಮಂತ್ರಿ ಅಂತೆಲ್ಲ ಹೇಳ್ತಿದ್ರು, ಇಷ್ಟೆಲ್ಲ ಜಗತ್ತೇ ಮೆಚ್ಕೊಳ್ತಾ ಇದ್ರು, ಒಳಗೆ ಅವಳಿಗೆ ಖುಷಿ ಇಲ್ಲ. ಯಾಕೆ? ಒಂದು ಹೆಣ್ಣಿಗೆ ಖುಷಿ ಬರಬೇಕು ಅಂದರೆ ಅವಳು ಪ್ರೈಮ್ ಮಿನಿಸ್ಟರ್ ಆದರೆ ಖುಷಿ ಬರಲ್ಲ, ತನ್ನ ಮಕ್ಕಳು ಬೇರೆಯವರೆಲ್ಲ ನಾಚಿಕೊಳ್ಳೋ ಹಾಗಿರಬೇಕು. ತನ್ನ ಮಕ್ಕಳೇನಾದರೂ ಅದ್ಭುತವಾಗಿದ್ದರೆ ಊಟಕ್ಕೆ ಗತಿ ಇಲ್ಲ ಅಂದರೂ ಆ ತಾಯಿ ಪಡುವಷ್ಟು ಸುಖ ಇನ್ಯಾರೂ ಪಡಲ್ಲ. ಅವಳಿಗೆ ಊಟಕ್ಕಿಲ್ಲ, ಆದರೆ ನನ್ನ ಮಕ್ಕಳು ಯಾರಿಗೆ ಕಡಿಮೆ ಅನ್ನೋ ಹೆಮ್ಮೆ, ಅವಳಿಗೆ ಕೊಡುವಷ್ಟು ಸುಖ ಇನ್ನು ಯಾವ ಸುಖವೂ ಕೊಡಲ್ಲ. ಇಷ್ಟು ಇಂಪಾರ್ಟೆಂಟು ಒಂದು ಹೆಣ್ಣಿನ ಜೀವನದಲ್ಲಿ ಮಕ್ಕಳು ಸರಿಯಾದ ವ್ಯಕ್ತಿಗಳಾಗಿ ಬೆಳೆಯಬೇಕಾದ್ದು ಇಷ್ಟು ಇಂಪಾರ್ಟೆಂಟು ಒಂದು ಹೆಣ್ಣಿನ ಜೀವನದಲ್ಲಿ. ಆ ಹೆಣ್ಣಿಗೆ ಗೊತ್ತಾಗದೆ ಹೋದರೆ ಹೇಗೆ? ಗರ್ಭ ಧರಿಸಿದ ಮೇಲೆ 9 ತಿಂಗಳು ಏನು ಮಾಡಬೇಕು? ಇಂಡಿಯಾದಲ್ಲಿ ಏನು ಮಾಡ್ತಾರೆ? ವಿವೇಕಾನಂದರು ಹೇಳ್ತಾರೆ, ದಿ ವಿಮೆನ್ ಆಫ್ ಇಂಡಿಯಾ ಅನ್ನುವಂಥ ತಮ್ಮ ಉಪನ್ಯಾಸದಲ್ಲಿ, ಅಮೆರಿಕದಲ್ಲಿ ಭಾರತೀಯ ನಾರಿ ಅನ್ನುವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ, ನಾವು ನಮ್ಮ ದೇಶದಲ್ಲಿ ಸ್ತ್ರೀಯರಿಗೆ ದೇವರ ಸ್ಥಾನ ಕೊಟ್ಟಿದ್ದೇವೆ. ತಂದೆಗೆ ಎಷ್ಟು ಮಹತ್ವ ಇದೆಯೋ ಅದರ 100 ಪಟ್ಟು ತಾಯಿಗೆ ಮಹತ್ವ ಇದೆ ನಮ್ಮ ಸಂಸ್ಕೃತಿಯಲ್ಲಿ, 100 ಪಟ್ಟಿದೆ. ನಾನು ಮೊನ್ನೆ ಗುಲ್ಬರ್ಗದಲ್ಲಿ ಹೇಳಿದೆ, ನಾವು ಸನ್ಯಾಸಿಗಳು, ತಂದೆ ತಾಯಿಯಂದರಿಂದ ಸಂಪೂರ್ಣವಾಗಿ ಸಂಬಂಧಗಳನ್ನು ಕಡಿದುಕೊಂಡವರು. ಸನ್ಯಾಸ ತಗೊಳ್ಳೋ ಕಾಲದಲ್ಲಿ ತಂದೆ ತಾಯಿ ಬದುಕಿದ್ದರೂ ಕೂಡ ಅವರಿಗೆ ಶ್ರಾದ್ದ ಮಾಡಿಬಿಡ್ತೇವೆ, ಅವರಿಗೆ ಪಿಂಡ ಪ್ರದಾನ ಮಾಡ್ತೇವೆ. ಬದುಕಿರ್ತಾರೆ, ನನ್ನ ತಂದೆ ಪೂರ್ವಾಶ್ರಮ ತಂದೆ 1 ವರ್ಷದ ಹಿಂದೆ ಹೋದರು, ನನಗೆ ಸನ್ಯಾಸ ಆಗಿ 25 ವರ್ಷದ ಹಿಂದೆ ಆಯಿತು. ನಾವೆಲ್ಲರೂ ಹಾಗೆ, 4 ಜನ ಹಾಗೆ. ವೈದಿಕ ಸಂಪ್ರದಾಯದಲ್ಲಿ ತಂದೆ ತಾಯಿ ಬದುಕಿದ್ದರೂ ಕೂಡ ಅವರು ಶ್ರಾದ್ದ ಮಾಡಿಬಿಡ್ತೇವೆ, ಆಮೇಲೆ ನಮಗೆ ಶ್ರಾದ್ದ ಮಾಡಿಕೊಳ್ತೇವೆ. ಆ ಹಳೆಯ ವ್ಯಕ್ತಿ ಹೋದ, ಇನ್ನೇನಿದ್ರು ಹೊಸ ವ್ಯಕ್ತಿ. ಈ ಹೊಸ ವ್ಯಕ್ತಿಗೆ ಇವನಿಗೆ ಕುಲ ಇಲ್ಲ, ಗೋತ್ರ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ. ಇವನು ಯಾರು? ಇಡೀ ವಿಶ್ವಕ್ಕೆ ಸೇರಿದವನು, ವಿಶ್ವ ಮಾನವ. ಹೀಗಿದ್ರೂ ಕೂಡ ಸನ್ಯಾಸಿ ನನ್ನ ಪೂರ್ವಾಶ್ರಮ, ಹಿಂದಿನ ಜೀವನಕ್ಕೆ ಪೂರ್ವಾಶ್ರಮ ಅಂತೇವೆ. ಪೂರ್ವಾಶ್ರಮದ ತಂದೆ ಬಂದರೆ ಅವನ ನಮಸ್ಕಾರ ಮಾಡೋ ಹಾಗಿಲ್ಲ, ಅವರನ್ನು ಅಪ್ಪ ಅಂತ ಕರೆಯೋ ಹಾಗಿಲ್ಲ. ಆದರೆ ತಾಯಿ ಬಂದರೆ ಅವಳನ್ನು ಅಮ್ಮ ಅಂತ ಕರೀಬಹುದು. ಯಾಕೆ? ತಾಯಿಯ ಜೊತೆ ಸಂಬಂಧ ಹೋಗೋದೇ ಇಲ್ಲ, ಅಷ್ಟು ಮಹತ್ವ ಕೊಟ್ಟಿದೆ ನಮ್ಮ ಸಂಸ್ಕೃತಿ ತಾಯಿಗೆ. ಅವಳಿಗೆ ನಮಸ್ಕಾರ ಮಾಡಬಹುದು, ಪಾದ ಮುಟ್ಟಿ ನಮಸ್ಕಾರ ಮಾಡಬಹುದು, ತಂದೆಗೆ ಕೈ ಜೋಡಿಸಿಯೂ ನಮಸ್ಕಾರ ಮಾಡಬಾರದು, ಅವರೇ ನಮಗೆ ಮಾಡಬೇಕು. ಇಷ್ಟು ಮಹತ್ವ ಇದನ್ನು ವಿವೇಕಾನಂದ ಹೇಳ್ತಾರೆ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಹೆಣ್ಣಾದವಳಿಗೆ ತಾಯಿಗೆ ಇಷ್ಟೊಂದು ಮಹತ್ವ ಯಾಕೆ ಕೊಡ್ತೇವೆ ಅಂತಂದರೆ, ನಮ್ಮನ್ನು ಹೊಟ್ಟೆಯಲ್ಲಿ ಅವಳು ಧರಿಸಿದ ಆ ಕಾಲದಲ್ಲಿ ತಪಸ್ವಿ ಜೀವನ ಮಾಡ್ತಾಳವಳು, ತಪಸ್ವಿ ಜೀವನ ಮಾಡ್ತಾಳೆ, ಒಂದು ಹೊಟ್ಟು ಊಟ ಮಾಡ್ತಾಳೆ, ಚಾಪೆ ಮೇಲೆ ಮಲಗುತ್ತಾಳೆ, ಆಶ್ರಮಗಳಿಗೆ ಹೋಗ್ತಾಳೆ, ವ್ರತ ಮಾಡ್ತಾಳೆ, ಪೂಜೆ ಮಾಡ್ತಾಳೆ, ಪುನಸ್ಕಾರ ಮಾಡ್ತಾಳೆ. ಇಲ್ಲಿ ಯಾರೋ ಒಬ್ಬರು ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ, ಹಾಗೆ ಮಾತಾಡಬಾರ್ದು. ಯಾರು ಕಾರ್ಯಕ್ರಮ ಮುಗಿಯೋರು ಮಾತಾಡಬಾರ್ದು. ಬಹಳ ಅರ್ಜೆಂಟ್ ಕೆಲಸ ಇದ್ರೆ ದಯವಿಟ್ಟು ಆಚೆ ಕಡೆ ಹೋಗಿ. ಇದು
ಹೆಣ್ಣು ಅರ್ಥ ಮಾಡಿಕೊಳ್ಳಬೇಕು ಮುಂದೆ ತನ್ನ ಹೊಟ್ಟೆಯಲ್ಲಿ ಹುಟ್ಟುವ ಆ ಮಗುವಿನ ಭವಿಷ್ಯ ಇವಳು 9 ತಿಂಗಳು ನಡೆಸುವ ಜೀವನದ ಮೇಲೆ ನಿಂತಿದೆ ಇದನ್ನೆಲ್ಲ ಪ್ರಯೋಗ ಮಾಡಿ ನೋಡ್ರಿ ನನ್ನ ಮಾತು ಒಪ್ಪಿಕೊಳ್ಳಬೇಡ್ರಿ ಭಾರತೀಯ ಸಂಪ್ರದಾಯದಲ್ಲಿ ಉಪನಿಷತ್ ಸಂಸ್ಕೃತಿಯಲ್ಲಿ ಮತ್ತೆ ಮತ್ತೆ ಒಂದು 100 ಸಲ ಬರುತ್ತೆ ನಮ್ಮ ಮಾತುಗಳನ್ನು ಪರೀಕ್ಷೆ ಮಾಡಿ ನಮ್ಮನ್ನು ಪ್ರಶ್ನೆ ಮಾಡಿ ನಮ್ಮನ್ನು ಪರೀಕ್ಷೆ ಮಾಡಿ ರಾಮಕೃಷ್ಣರು ಹೇಳ್ತಾ ಇದ್ದರು ಅವರ ಶಿಷ್ಯರಿಗೆ ನನ್ನನ್ನು ಹಗಲು ಹೊತ್ತು ಪರೀಕ್ಷೆ ಮಾಡಿ ರಾತ್ರಿ ಹೊತ್ತು ಪರೀಕ್ಷೆ ಮಾಡಿ ನನ್ನ ಉಪದೇಶಗಳನ್ನು ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡದೆ ಒಪ್ಪಿಕೋಬೇಡಿ ಇದನ್ನೂ ಕೂಡ ಪರೀಕ್ಷೆ ಮಾಡದೆ ಒಪ್ಪಿಕೋಬೇಡಿ ಪರೀಕ್ಷೆ ಮಾಡಿ ನೋಡಿ ನಮ್ಮ ಆಶ್ರಮದ ಭಕ್ತರು 16 ಜನ ಲೇಡೀಸ್ ಇದನ್ನೆಲ್ಲ ಪರೀಕ್ಷೆ ಮಾಡಿ 100ಕ್ಕೆ 100 ಹೌದು ಅನ್ನುವ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ಗಳ ಕೆಲಸ ಮಾಡೋರೆಲ್ಲ ಈ ಮಾತುಗಳನ್ನು ನಾನು ಹೇಳಿದಾಗ ಅದೆಲ್ಲ ತಮ್ಮ ಪರೀಕ್ಷೆ ಮಾಡಿ ಅವರಿಗೆ ಈಗಾಗಲೇ ಒಂದು ಮಗು ಆಗಿದ್ದರೆ ಎರಡನೇ ಮಗು ಆಗುವ ಕಾಲದಲ್ಲಿ ಇದನ್ನು ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕಂತೆಯೇ ತಮ್ಮ ಮಕ್ಕಳನ್ನು ಪಡೆದುಕೊಂಡು ಇವತ್ತು ನಾವು ನೋಡ್ತೇವೆ ಅದು ಹಾಗಿದೆ ಇದು ಒಂದು ಸೈನ್ಸ್ ಇದು ಪುರಾಣ ಅಲ್ಲ ಪುರಾಣ ಅಂದರೆ ಬಹಳ ಕಳಪೆ ಅಂತಲ್ಲ ಅದರ ಅರ್ಥ ಇದು ಒಂದು ಸೈನ್ಸ್ ಯಾವುದು ಈ ಮಗು ಸ್ವಲ್ಪ ಅದನ್ನು ಒಂದು ಕಡೆಗೆ ಇಟ್ಕೊಳ್ಳಿ ದೊಡ್ಡವರು ಯಾರು ಮಕ್ಕಳೆಲ್ಲ ಓಡಾಡಬಾರ್ದು ಹೇ ಒಂದು ಕಡೆ ಕೂತ್ಕೊಂಡು ನೀನು ಆಮೇಲೆ ಚಾಕ್ಲೇಟ್ ಕೊಡ್ತೀನಿ ನಿನಗೆ ಇಲ್ಲಿ ನೋಡಿ ತಾಯಿಯ ಜವಾಬ್ದಾರಿ ಹೇಗಿದೆ ಹೀಗೆ ಯಾರಾದರೂ ಬದುಕಿದ್ರಾ ಈಗಾಗಲೇ 2 ಎಕ್ಸಾಂಪಲ್ ಕೊಟ್ಟೆ ಇನ್ನೊಂದು ಸಂದರ್ಭ ಬಹಳ ಅದ್ಭುತವಾಗಿ ನನ್ನ ಕಣ್ಣು ಮುಂದೆ ಬರುತ್ತೆ ನಿಮಗೆಲ್ಲ ಮನಸ್ಸಿಗೆ ನಾಟುವಂತಹ ಒಂದು ಉದಾಹರಣೆ ಕೌರವರೆಲ್ಲ ಸತ್ರು ಧೃತರಾಷ್ಟ್ರ ಅಲ್ಲೇ ಇದ್ದಾನೆ ಗಾಂಧಾರಿ ಬದುಕಿದಾಳೆ 100 ಜನವೂ ಸತ್ರು ದುರ್ಯೋಧನ ಸತ್ತ ಅಂತ ಸುದ್ದಿ ಬಂತು ಅವರಂತಹ ದುಃಖಕ್ಕೆ ಈಡಾದವರು ತಂದೆ ತಾಯಿಯಂದರು ಜಗತ್ತಿನಲ್ಲಿ ಯಾವ ದುಃಖವನ್ನಾದರೂ ಸಹಿಸಿಕೊಳ್ತಾರೆ ತಮ್ಮ ಕಣ್ಣು ಮುಂದೆನೇ ತಮ್ಮ ಮಕ್ಕಳು ಸತ್ರೆ ಅವ್ರ ಕೆಲಸ ಮುಗಿದಂತೆಯೇ ಅದು ಮಾತ್ರ ಸಹಿಸಲಾರರು ತಾಯಿಯಾದವಳಿಗಂತೂ ಮುಗದೇ ಹೋಯಿತು ತಂದೆನೂ ಅಷ್ಟೆ ಪುತ್ರ ಶೋಕ ಒಂದು ಮಗು ಸತ್ರೇನೆ ತಂದೆ ತಾಯಿಯಂದರೆ ತಡ್ಕೊಳ್ಳೋಕ್ಕಾಗಲ್ಲ ಹುಟ್ಟಿರೋ ಮಕ್ಕಳೆಲ್ಲ ಕಣ್ಮುಂದೆ ಸತ್ರೆ ಪರಮಾತ್ಮನೇ ಅವರನ್ನು ಕಾಪಾಡಬೇಕು ಇವ್ರ ಗತಿ ಹಾಗಾಗಿದೆ ಧೃತರಾಷ್ಟ್ರ ಗಾಂಧಾರಿಯರ ಗತಿ ಯಾಕೆ ಆ ಥರ ಆಯಿತು ಬದುಕುವಾಗ ಧರ್ಮದಿಂದ ಬದುಕಲಿಲ್ಲ ನ್ಯಾಯ ನೀತಿ ಇಟ್ಕೊಂಡು ಬದುಕಿದ್ದಿದ್ರೆ ಈ ದುರ್ಗತಿ ಬರ್ತಿರಲಿಲ್ಲ ಸರಿ ಸುದ್ದಿ ಬಂತು ದುರ್ಯೋಧನ ಸತ್ತ ಅರಮನೆಯಲ್ಲೆಲ್ಲ ಒಟ್ಟಿಗೆ ಇದ್ದಾರೆ ಈಗಾಗಲೇ ಅರಮನೆಗೆ ಬಂದಿದ್ದಾರೆ ಈ ಕಡೆ ಪಾಂಡವರು ನಿಂತಿದ್ದಾರೆ ಕೃಷ್ಣನ ಜೊತೆಯಲ್ಲಿದ್ದಾನೆ ಈ ಕಡೆ ಗಾಂಧಾರಿ ಧೃತರಾಷ್ಟ್ರ ಗಾಂಧಾರಿಗೆ ಹತ್ತು 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 ಅವಳ ಒಡಲೆ ಬರಿದಾಗಿ ಹೋಯ್ತು ಹೊಟ್ಟೆಯೆಲ್ಲ ಖಾಲಿ ಆಗೋಯ್ತು ಕಣ್ಣೀರೆಲ್ಲ ಖಾಲಿ ಆಯಿತು ಹತ್ತು ಹತ್ತು ಕೊನೆಗಿದ್ದ ಒಬ್ಬ ಮಗನೂ ಕೂಡ ಹೋಗೇ ಬಿಟ್ಟ ಅವಳ ಸಿಟ್ಟೆಲ್ಲ ಕೃಷ್ಣನ ಕಡೆಗೆ ತಿರುಗಿತು ಮುಷ್ಟಿ ಹಿಡಿದು ಜಗಳ ಆಡ್ತಾಳೀಗ ಕೃಷ್ಣ ಕೃಷ್ಣ ಇದಕ್ಕೆಲ್ಲ ನೀನು ಕಾರಣ ಕೃಷ್ಣ ಕೇಳ್ತಾನೆ ನಾನು ಹ್ಯಾಕ್ ಕಾರಣ ಗಾಂಧಾರಿ ಹೇಳ್ತಾಳೆ ನೀನು ಪರಮಾತ್ಮ ಅಂತ ನನಗೆ ಗೊತ್ತು 100 ಜನ 100 ಹೇಳ್ಕೊ 100 ಹೇಳ್ಕೊಳ್ಳಿ ಕೃಷ್ಣ ನಿನ್ನ ಬಗ್ಗೆ ಕೆಲವು ಏನೇನೋ ಕೆಲವೆಲ್ಲ ಕಳ್ಳ ಅಂತಾರೆ ಮಾಂತ್ರಿಕ ಅಂತಾರೆ ಏನೇನೋ ಮಂತ್ರ ಹಾಕ್ತಾನೆ ಅಂತಾರೆ 1000 ಜನ ಹೇಳ್ತಾರೆ ನಾನಂತೂ ಒಪ್ಕೊಂಡ್ಬಿಟ್ಟಿದ್ದೇನೆ ನೀನು ಪರಮಾತ್ಮ ಅಂತ ಒಂದು ಪ್ರಶ್ನೆ ಕೇಳ್ತೇನೆ ಕುಂತಿಗೆ ಅಷ್ಟು ಒಳ್ಳೆ ಮಕ್ಕಳನ್ನು ಕೊಟ್ಟಿಯಲ್ಲ ನನಗೆ ಯಾಕೆ ಇಂಥ ಕೆಟ್ಟ ಮಕ್ಕಳನ್ನು ಕೊಟ್ಟೆ ಅವಳೇ ನಿನಗೆ ಬಿಲುಪತ್ರೆಯಲ್ಲಿ ಪೂಜೆ ಮಾಡಿದ್ಲ ತುಳಸಿ ದಳದಲ್ಲಿ ಪೂಜೆ ಮಾಡಿದ್ಲ ನಾನು ಮುಳ್ಳು ಕಲ್ಲು ತಗೊಂಡು ಪೂಜೆ ಮಾಡಿದ್ನ ಅವಳಿಗೆ ಯಾಕೆ ಅಷ್ಟು ಒಳ್ಳೆ ಮಕ್ಕಳನ್ನು ಕೊಟ್ಟೆ ನಾನು ಮಾಡಿದ ದ್ರೋಹ ಏನು ನಿನಗೆ ಅವಳು ಮಾಡಿದ ಪೂಜೆ ಏನು ಆವಾಗ ಕೃಷ್ಣನ ಬಾಯಿಂದ ಒಂದು ಮಾತು ಬರುತ್ತೆ ಇದು ಜಗತ್ತನ್ನು ಉದ್ಧಾರ ಮಾಡುವಂಥ ಮಾತುಗಳು ಮಹಾತ್ಮರ ಮಾತುಗಳು ಅದೇ ನಿಜವಾದ ಶಿಕ್ಷಣ ಯಾಕೆ ಬದುಕಿಗೆ ಹೆಲ್ಪ್ ಆಗೋದು ಫಿಸಿಕ್ಸ್ ಅಲ್ಲ ನಾದಿನಿಗೆ ಮನೆಗೆ ಹೊಸದಾಗಿ ಬಂದಿರುವ ಸೊಸೆ ಮತ್ತು ಗಂಡನ ತಮ್ಮ ತಂಗಿ ನಾದಿನಿ ಜಗಳದಲ್ಲಿ ಸೊಸೆ ಅತ್ತೆ ಜಗಳದಲ್ಲಿ ಮತ್ತು ಒಂದು ಟೀಮ್ನಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಒಂದು ಟೀಮ್ನಲ್ಲಿ ಪರಸ್ಪರ ಜಗಳಗಳು ಕಿತ್ತಾಟಗಳು ಭಿನ್ನಾಭಿಪ್ರಾಯಗಳು ಬಂದರೆ ಆವಾಗ ಫಿಸಿಕ್ಸ್ ನಮ್ಮ ಹೆಲ್ಪಿಗೆ ಬರಲ್ಲ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಹೆಲ್ಪಿಗೆ ಬರಲ್ಲ ಆವಾಗ ಹೆಲ್ಪಿಗೆ ಬರೋದು ಯಾವುದು ಜೀವನ ಕಲೆ ಜೀವನ ವಿಜ್ಞಾನ ಲೈಫ್ ಸೈನ್ಸ್ ಮಾತ್ರ ಆವಾಗ ನಮ್ಮ ನೆರವಿಗೆ ಬರೋದು ಆ ಲೈಫ್ ಸೈನ್ಸ್ಗೆ ಸಂಬಂಧಪಟ್ಟ ವಿಚಾರಗಳಿದೆ ಕೃಷ್ಣ ಇವಾಗ ಒಂದು ವಾಕ್ಯ ಹೇಳ್ತಾನೆ ಏನು ಹೇಳ್ತಾನೆ ಗೊತ್ತಾ ಗಾಂಧಾರಿ ನಿನ್ನ ಮಕ್ಕಳು ಹಾಗಾಗೋದಕ್ಕೆ ಹೆತ್ತ ತಾಯಿಯಾದ ನೀನು ಕಾರಣ ಕುಂತಿಯ ಮಕ್ಕಳು ಹಾಗಾಗೋದಕ್ಕೆ ಹೆತ್ತ ತಾಯಿಯಾದ ಅವಳು ಕಾರಣ ಮಕ್ಕಳು ಏನಾದರೂ ಆಗೋದಿದ್ರೆ ಅದಕ್ಕೆ ತಂದೆ ತಾಯಿಯಂದಿರ ಕಾರಣ
ವಿಶೇಷವಾಗಿ ತಾಯಿ ಕಾರಣ ಯಾವ ದೇವರನ್ನು ನಾನಾಗಲಿ ಮತ್ತೊಬ್ಬ ಆಗಲಿ ಮತ್ತೊಬ್ಬ ದೇವರನ್ನು ದೂಷಿಸಬೇಡ ಮಕ್ಕಳೇನಾದರೂ ಆಗಿದ್ರೆ ತಂದೆ ತಾಯಿಂದರು ಮೇಷ್ಟ್ರುಗಳು ಇದೇ ಕಾರಣ ವಿಶೇಷವಾಗಿ ತಾಯಿ ಕಾರಣ ವಿಶೇಷವಾಗಿ ತಾಯಿ ಕಾರಣ ಕೃಷ್ಣ ಹೇಳ್ತಾನೆ ಅದು ಹೇಗೆ ನಾನು ಕಾರಣ ಗಾಂಧಾರಿ ಹೇಳ್ತಾಳೆ ಯೋಚನೆ ಮಾಡು ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಬಂದವಳು ಗಂಡನಿಗಿಲ್ಲದ ಸೌಭಾಗ್ಯ ನನಗ್ಯಾಗ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿಯಲ್ಲ ಆವತ್ತೇ ನಿನ್ನ ಮಕ್ಕಳು ಹಾಳಾಗುವುದಕ್ಕೆ ಪ್ರಾರಂಭವಾದರು ನಿನ್ನ ಮನೆ ಹಾಳಾಗುವುದಕ್ಕೆ ಆವತ್ತೇ ಪ್ರಾರಂಭವಾಯಿತು ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಮಕ್ಕಳನ್ನು ಹೆತ್ತೆ ಮಕ್ಕಳು ಹುಟ್ಟಿದ್ರು ಬೆಳೀತಾ ಬಂದರು ಗಂಡನಿಗೆ ಕಣ್ಣು ಕಾಣಲ್ಲ ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದೀಯ ಮಕ್ಕಳು ಏನು ಮಾಡಿದರು ಏನು ತಿಂದರು ಏನು ಕುಡಿದ್ರು ಏನು ನೋಡಿದರು ಏನು ಮಾಡಿದರು ಅವರು ತಿನ್ನಬಾರದು ತಿಂದರು ಕುಡಿಬಾರದ್ದನ್ನು ಕುಡಿದ್ರು ನೋಡಬಾರದ್ದನ್ನು ನೋಡಿದ್ರು ಕೇಳಬಾರದ್ದನ್ನು ಕೇಳಿದ್ರು ಮಾಡಬಾರದ್ದನ್ನು ಮಾಡಿದರು ಯಾರ ಸ್ನೇಹ ಇರಬಾರದು ಅವರನ್ನೇ ಸ್ನೇಹಿತರನ್ನಾಗಿ ಮಾಡಿಕೊಂಡ್ರು ಯಾವುದನ್ನು ಜೀವನದಲ್ಲಿ ಒಮ್ಮೆಯೂ ಮಾಡಬಾರದು ಅದನ್ನು ಪ್ರತಿನಿತ್ಯ ಮಾಡಿದರು ಯಾವುದನ್ನು ಪ್ರತಿನಿತ್ಯ ಮಾಡಬೇಕಾಗಿತ್ತು ಅದನ್ನು ಅಪ್ಪಿ ತಪ್ಪಿ ಜೀವನದಲ್ಲಿ ಒಮ್ಮೆಯೂ ಮಾಡಲಿಲ್ಲ ಉದ್ಧಾರವಾಗುವ ಮಾರ್ಗ ಒಂದೂ ಮಾಡಲಿಲ್ಲ ಹಾಳಾಗುವ ಮಾರ್ಗ ಒಂದು ಬಿಡಲಿಲ್ಲ ಇವರು ಉದ್ಧಾರವಾಗಬೇಕು ಅಂದರೆ ಹೇಗಾಗ್ತಾರೆ ಗಾಂಧಾರಿ ಯಾಕೆ ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಆದರೆ ಕುಂತಿ ನೋಡು ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು 24 ಗಂಟೆ ತನ್ನ ಮಕ್ಕಳ ಕಡೆಗೆ ಗಮನ ಕೊಟ್ಟಳು ಗಂಡ ಬೇರೆ ಹೋಗ್ಬಿಟ್ಟ ಗಂಡದ ಜಾಗದಲ್ಲಿ ತಾನೇ ನಿಂತು ಮಕ್ಕಳಿಗೆ ತಂದೆಯಾಗಿ ತಾಯಿಯಾಗಿ ಅದರಲ್ಲೂ ದೊಡ್ಡ ಮಗನನ್ನ ದೇವನಂತೆ ಬೆಳೆಸಿದ್ಲು ಧರ್ಮರಾಜ ಅಂತ ಹೆಸರು ಬಂತವನಿಗೆ ಧರ್ಮಕ್ಕೆ ರಾಜ ಅವನು ಅಷ್ಟು ಧರ್ಮಿಷ್ಠನನ್ನಾಗಿ ದೊಡ್ಡ ಮಗನನ್ನು ಬೆಳೆಸಿದ್ಲು ಎರಡನೇ ಮಗ ಮೂರನೇ ಮಗ ಏನಾದರೂ ಕೇಳಿದ್ರೆ ಅಣ್ಣ ಏನು ಮಾಡ್ತಾನೆ ಹಾಗೆ ಮಾಡಿ ಅಂತ ಅಣ್ಣನ ಮಾರ್ಗ ಅನುಸರಿಸುವಂತೆ ಹೇಳಿದ್ಲು ಅವನು ಧರ್ಮಕ್ಕೆ ರಾಜನಾಗುವಂಥ ವ್ಯಕ್ತಿಯಾದ ಅವನ ಮಾರ್ಗವನ್ನು ತಮ್ಮಂದರು ಅನುಸರಿಸಿದರು ಎಲ್ಲರೂ ಧರ್ಮಿಷ್ಠರಾದರು ಎಲ್ಲರೂ ದೇವತೆಗಳಂಥ ವ್ಯಕ್ತಿಗಳಾದರು ನೆನಪಿಟ್ಕೋ ದೊಡ್ಡಣ್ಣ ದೊಡ್ಡಕ್ಕ ಬಹಳ ಎಚ್ಚರ ಕೊಟ್ಟು ಮನೆಯಲ್ಲಿ ಬೆಳೆಸಬೇಕಾಗುತ್ತೆ ಮೊದಲನೇ ಮಗುವಿಗೆ ಇನ್ನಿಲ್ಲದ ರೀತಿಯಲ್ಲಿ ಎಚ್ಚರ ಕೊಟ್ಟು ಬೆಳೆಸಬೇಕು ನಾನು ಆವಾಗ ಹೇಳೋದುಂಟು 100 ಮಕ್ಕಳಾಗಲಿ ಪ್ರಾಬ್ಲಮ್ ಇಲ್ಲ ಇವತ್ತು 2 ಮಕ್ಕಳಿಗೆ ಫುಲ್ ಸ್ಟಾಪ್ ಒಂದೇ ಮಗುವಿಗೆ ಕಾಮ ಎರಡನೇ ಮಗುವಿಗೆ ಫುಲ್ ಸ್ಟಾಪ್ ಕಾಮ ಫುಲ್ ಸ್ಟಾಪ್ ಅಂತೇಳಿ ನಾವು ಇಂಗ್ಲೀಷು ಕನ್ನಡ ಬರೆಯೋಗಿ ಹಾಕ್ತೀವಿ ನೋಡಿ ಅಲ್ಪವಿರಾಮ ಪೂರ್ಣ ವಿರಾಮ ಮೊದಲನೇ ಮಗುವಿಗೆ ಅಲ್ಪವಿರಾಮ ಎರಡನೇ ಮಗು ಪೂರ್ಣ ವಿರಾಮ ಇನ್ನೊಂದು 2 ಮಕ್ಕಳಾಗ್ಬೋದಲ್ರಿ ನೀವು ಶ್ರೀಮಂತರಿದ್ದೀರಿ ಯಾಕೆ ಹೆಚ್ಚು ಅಯ್ಯೋ ಸ್ವಾಮೀಜಿ ಸಾಕಾಗ್ತದೆ 2 ಮಕ್ಕಳನ್ನು ಸಾಕಬೇಕಾದ್ರೆ ಬೇಕು ಸಾಕಾಗ್ತದೆ ಹಾಗಲ್ಲ ಗೊತ್ತಿಲ್ಲ ನಿಮಗೆ ಮೊದಲನೇ ಮಗುವನ್ನು ನೀವು ಗಮನ ಕೊಟ್ಟು ಬೆಳೆಸಿದರೆ 100 ಮಕ್ಕಳಾಗಲಿ ತಲೆನೋವಿಲ್ಲ ಅಣ್ಣ ಮಾಡ್ದಂಗೆ ಮಾಡು ಅಕ್ಕ ಮಾಡ್ದಾಗೆ ಮಾಡು ಹೇಳಿಬಿಟ್ರೆ ಸಾಕು ನೀವು ಹೇಳಲಿಲ್ಲ ಅಂದ್ರೆ ಅವ್ರು ಹಾಗೆ ಮಾಡ್ತಾರೆ ಹಿರಿಯ ಕಂಚಾಳಿ ಮನೆ ಮಂದಿಗೆ ಅಂತ ಸ್ವಲ್ಪ ನೆಗೆಟಿವ್ ಅರ್ಥದಲ್ಲಿ ಹೇಳ್ತಾರೆ ಪಾಸಿಟಿವ್ ಅರ್ಥದಲ್ಲೂ ಹೊಂದುತ್ತೆ ಅದು ಅಕ್ಕ ಹೇಗಿದ್ರೆ ತಂಗಿಯರು ಹಾಗಿರ್ತಾರೆ ಅಣ್ಣ ಹೇಗಿದ್ರೆ ತಮ್ಮಂದಿರಲ್ಲಿ ಹಾಗಿರ್ತಾರೆ ಮೊದಲನೇ ಮಗುಗೆ ಇನ್ನಿಲ್ಲದ ರೀತಿಯಲ್ಲಿ ಗಮನ ಕೊಡಬೇಕು ಆದ್ದರಿಂದ ಕುಂತಿ ಅದನ್ನೇ ಮಾಡಿದ್ಲು ಈ ಕಡೆ ಗಾಂಧಾರಿಯ ಮಕ್ಕಳು ಅವರು ಕೂಡ ದುರ್ಯೋಧನ ತದ್ರೂಪವಾದರು ದೊಡ್ಡಣ್ಣ ಹೇಗೆ ಮಾಡ್ದ ಎರಡನೇವನು ಹಾಗೆ ಮಾಡ್ದ ಮೂರನೇವನು ಹಾಗೆ ಮಾಡ್ದ ನಾಲ್ಕನೇವನು ಹಾಗೆ ಮಾಡ್ದ ಗಾಂಧಾರಿ ಕೃಷ್ಣ ಮುಂದುವರೆಸಲ್ಲ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಇಬ್ಬರಲ್ಲೂ ಹರಿತಾ ಇದ್ದ ರಕ್ತ ಒಂದೇ ಪಾಂಡವರಲ್ಲಿ ಕೌರವರಲ್ಲಿ ಇಬ್ಬರಲ್ಲೂ ಹರಿಯುವ ರಕ್ತ ಒಂದೇ ಕುಲ ಒಂದೇ ಸಂಸ್ಕಾರಗಳು ಒಂದೇ ರಕ್ತಾನೇ ಒಂದು ಅಂದರೆ ಇನ್ನೇನು ಎರಡೂ ಒಂದೇ ಮೇಷ್ಟ್ರು ಕೂಡ ಒಂದೇ ಇಬ್ಬರಿಗೂ ಪಾಠ ಹೇಳ್ಕೊಟ್ಟ ಮೇಷ್ಟ್ರು ಒಂದೇ ಇಬ್ಬರದು ಕುಲ ಒಂದೇ ಗೋತ್ರ ಒಂದೇ ರಕ್ತ ಒಂದೇ ಪಾಠ ಹೇಳ್ಕೊಟ್ಟ ಮೇಷ್ಟ್ರು ಒಂದೇ ವ್ಯತ್ಯಾಸ ಎಲ್ಲಿ ಬಂತು ಈ ಕಡೆ ತಾಯಿ ಕಣ್ಣು ತೆರೆದುಕೊಂಡು ಮಕ್ಕಳನ್ನು ಬೆಳೆಸಿದ್ಲು ಆ ಕಡೆ ತಾಯಿ ಕಣ್ಣು ಮುಚ್ಚಿಕೊಂಡು ಮಕ್ಕಳಿಗೆ ಫ್ರೀಯಾಗಿ ಬಿಟ್ಟುಬಿಟ್ಲು ತಾಯಿ ಒಬ್ಬಳು ಚೇಂಜ್ ಆದ್ಲಷ್ಟೇ ಬೇರೆ ಎಲ್ಲ ಒಂದೇ ಒಬ್ಬಳು ತಾಯಿ ಚೇಂಜ್ ಆಗಿದ್ದಕ್ಕೆ ಈ ಕಡೆ ಸಂಪೂರ್ಣವಾಗಿ ಹಾಳಾದರು ಈ ಕಡೆ ದೇವತೆಗಳಂತ ವ್ಯಕ್ತಿಗಳಾದರು ಥಾಮಸ್ ಆಲ್ವಾ ಎಡಿಸನ್ ಅಂತ ಆವಾಗಲೇ ಒಬ್ಬ ಮಹಾವಿಜ್ಞಾನಿ ಹೆಸರು ಹೇಳಿದೆ ಅವನು ಶಾಲೆಗೆ ಹೋಗಿದ್ದು 3 ತಿಂಗಳು ಈ ಜಗತ್ತಿನಲ್ಲಿ ಅಂತಹ ವಿಜ್ಞಾನಿ ಯಾರೂ ಇಲ್ಲ ಅನ್ನೋ ಮಟ್ಟಕ್ಕೆ ಬೆಳೆದ ಬೆಳೆಯೋದಕ್ಕೆ ಕಾರಣ ಹೇಳ್ತೇನೆ ಒಂದು ದಿನ ಹೆಡ್ ಮೇಡಮ್ಮು ಈ ಹುಡುಗ ಏನೂ ಕಲಿತಾ ಇಲ್ಲ ಅಂತ ಹೇಳಿಬಿಟ್ಟು ಅವರ ತಾಯಿನ ಕರೆಸ್ಕೊಂಡ್ರು ಶಾಲೆಗೆ ತಾಯಿ ಬಂದಾಗ ಹೇಳಿದ್ಲು ನಿನ್ನ ಮಗ ಮಹಾ ಈಡಿಯಟ್ ಇದ್ದಾನೆ ಈಡಿಯಟ್ ಅಂದರೆ 10 ಸಲ ಹೇಳಿದ್ರು ತಲೆಗೆ ಹೋಗೋದಿಲ್ವಲ್ಲ ಅಂಥವ್ರಿಗೆ ಇಂಗ್ಲೀಷ್ನಲ್ಲಿ ಈಡಿಯಟ್ ಅಂತಾರೆ ಮಹಾ ಪೆದ್ದ ಮಹಾ ಮಳ್ಳ ನಿನ್ನ ಮಗ ಬಹಳ ಈಡಿಯಟ್ ಇದ್ದಾನೆ ಯುವರ್ ಟಾಮ್ ಈಸ್ ಅನ್ ಈಡಿಯಟ್
Take him out of our school, put him somewhere else. I can't break my head for him every day 10 times. Tale vadkondu sakagide nin magan vishayadalli. Your Tom is an idiot. Take him out of our school. Avaga aa hudugana taayi heltale, my Tom is not an idiot. One day the whole world will hear about him. Nanna maga idiot alla. Ondu dina idi prapanchave avana bagge kelutte nodta iru. Hage aagibittnalla. ಏನ್ ಮಾಡಿದ್ಲು ತಾಯಿ? ಅವನನ್ನ ಗಮನಿಸಿದಳು. ಸಣ್ಣ ಹುಡುಗ ಆಗಿದ್ದಾಗಲಿಂದಲೇ ಅವನನ್ನ ಗಮನಿಸಿದ್ಲು. ಒಂದು ದಿನ ಮನೆ ಹಿತ್ತಲಲ್ಲಿ ತಾಯಿ ಕರ್ಕೊಂಡು ಹೋಗಿದ್ದಾಗ ಒಂದು ಕೋಳಿ, ಹೆಣ್ಣು ಕೋಳಿ ಮೊಟ್ಟೆಗಳನ್ನೆಲ್ಲ ಕೆಳಗಡೆ ಇಟ್ಕೊಂಡು ಹೀಗೆ ಕೂತಿತ್ತು. ಮೊಟ್ಟೆಗಳನ್ನ ಮರಿ ಮಾಡ್ತಿ. ಕೇಳಿದಾಳ ಇವನ್ ಥಾಮಸ್, ಅಮ್ಮ ಆ ಕೋಳಿ ಏನ್ ಮಾಡ್ತಾ ಇದೆ? ಮಗು ಮೊಟ್ಟೆಗಳನ್ನೆಲ್ಲ ಮರಿ ಮಾಡ್ತಾ ಇದೆ. ಮಾರನೇ ದಿನ ಇವನು ಹೋಗಿ ಮೊಟ್ಟೆಗಳನ್ನ ಕೆಳಗಡೆ ಹಾಕೊಂಡು ಅದ್ರ ಮೇಲೆ ಹೀಗೆ ಕೂತ. ತಾಯಿ ಬಂದು, ಟಾಮ್ ಏನ್ ಮಾಡ್ತಾ ಇದೀಯಾ ಅಂದ್ರೆ, ಅಮ್ಮ ನಾನು ಮೊಟ್ಟೆಗಳನ್ನೆಲ್ಲ ಮರಿ ಮಾಡ್ತಾ ಇದ್ದೇನೆ ಅಂದ. ಆವಾಗಲೇ ತಾಯಿಗೆ ಅನಿಸ್ತು, ನನ್ನ ಮಗ ಸೈಂಟಿಸ್ಟ್ ಆಗ್ತಾನೆ. ಹೀಗೆ ಯಾವ ಮಕ್ಕಳು ಯೋಚನೆ ಮಾಡುತ್ತೆ, ಅವರು ಸೈಂಟಿಸ್ಟ್ ಆಗ್ತಾರೆ, ಇಲ್ಲ ಲಾಯರ್ ಆಗ್ತಾರೆ, ಇಲ್ಲ ಅದ್ಭುತವಾದ ವಾಕ್ ಪಟುತ್ವ ಇರತಕ್ಕಂಥ ಅದ್ಭುತವಾದ ವಾಗ್ಮಿಗಳಾಗ್ತಾರೆ. ಆದರೆ ಇವನು ಸೈಂಟಿಸ್ಟ್ ಆದ. ಮಕ್ಕಳು ನಮ್ಮಲ್ಲೂ ಹೀಗಿರ್ತಾರೆ, ಆದರೆ ನಾವು ಅವ್ರಿಗೆ ಡಿಸ್ಕರೇಜ್ ಮಾಡ್ತೀವಿ, ಬೈತೀವಿ. ಯಾಕೆ? ತಾಯಿಗೆ ಗೊತ್ತಿಲ್ಲ ಮಗುವಿನ ಬಾಯಿನಲ್ಲಿ ಬಂದ ಈ ಮಾತು. ಉದಾಹರಣೆಗೆ, ಇಂಗ್ಲೀಷ್ ಮೇಷ್ಟೊಬ್ಬರು ಪಾಠ ಮಾಡ್ತಾ ಇದ್ರು, ಪುಟ್ಟ ಮಕ್ಕಳು ಪಾಠ ಮಾಡ್ತಾ, ಇಂಗ್ಲೀಷ್ ಗ್ರಾಮರ್ ಪಾಠ ಮಾಡ್ತಾ ಇದ್ರು. ಟ್ರೌಸರ್ಸ್ ಅಂತ ಒಂದು ಪದ ಬರುತ್ತೆ ಹೈಸ್ಕೂಲ್ ಮಕ್ಕಳಿಗೆ. ಟ್ರೌಸರ್ಸ್, ಟ್ರೌಸರ್ಸ್ ಅಂದರೆ ಶರಾಯಿ. ಶರಾಯಿ ಗೊತ್ತಲ್ಲ, ಗಂಡು ಮಕ್ಕಳು ಹಾಕೊಳ್ಳೋ ಶರಾಯಿ. ಎರಡು ಕಾಲುಗಳಿರುತ್ತೆ, ಅದಕ್ಕೆ ಮೇಲ್ಗಡೆ ವೇಸ್ಟ್ ಎಲ್ಲ ಇರುತ್ತೆ, ಎರಡು ಕಾಲುಗಳಿರುತ್ತೆ. ಪೈಜಾಮ, ಪೈಜಾಮ, ಪೈಜಾಮ ಅಂದ್ರೆ ಗೊತ್ತಾನೆ, ಪೈಜಾಮ ಅದನ್ನ ಟ್ರೌಸರ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಮೇಷ್ಟ್ರು ಕೇಳಿದ್ರು, ಇಸ್ ಇಟ್ ಸಿಂಗ್ಯುಲರ್ ಆರ್ ಪ್ಲೂರಲ್? ಅದು ಏಕವಚನಾನ ಬಹುವಚನಾನ ಪೈಜಾಮ? ಎಲ್ಲ ಒಬ್ಬರು ಬಹುವಚನ ಅನ್ನೋದು ಯಾಕೆ? ಅಲ್ಲಿ ಎರಡು ಕಾಲುಗಳಿದೆಯಲ್ಲ, ಒಬ್ಬರು ಏಕವಚನ, ಯಾಕೆ ಒಂದೇ ಪದಾರ್ಥ ಇದೆಯಲ್ಲ, ಒಬ್ಬರು ಏಕವಚನ ಒಬ್ಬರು ಬಹುವಚನ, ಏಕವಚನ ನಡೀತದೆ. ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಎದ್ದು ನಿಂತ್ಕೊಂಡು ಹೇಳಿದ, ಸರ್ ಇಟ್ ಈಸ್ ಸಿಂಗ್ಯುಲರ್ ಅಟ್ ದಿ ಟಾಪ್ ಅಂಡ್ ಪ್ಲೂರಲ್ ಅಟ್ ದಿ ಬಾಟಮ್. ಮೇಲ್ಗಡೆ ಸಿಂಗ್ಯುಲರು, ಕೆಳಗಡೆ ಪ್ಲೂರಲ್. ಅದು ಮೇಲ್ಗಡೆ ಏಕವಚನ, ಕೆಳಗಡೆ ಬಹುವಚನ. ನೂರಕ್ಕೆ ನೂರು ಮಾರ್ಕ್ಸ್ ಕೊಡ್ಬೇಕು ಅವನಿಗೆ. ನಿಜಕ್ಕೂ ಅರ್ಥ ಮಾಡಿಕೊಂಡವನು ಅವನೇ. ಮಕ್ಕಳು ಹೀಗೆ ಯೋಚನೆ ಮಾಡ್ತಿರ್ತಾರೆ. ನಮ್ಮ ಭಕ್ತರ ಮನೆಯಲ್ಲಿ, ಆಶ್ರಮದ ಭಕ್ತರ ಮನೆಯಲ್ಲಿ ಒಂದು ನಾಯಿ ತಂದಿದ್ರು. ಆ ಈ ಹುಡುಗ ಅವನ ಫ್ರೆಂಡ್ಸು ಸೇರಿಕೊಂಡು ಆ ನಾಯಿಗೆ ಒದೆಯೋದೇ ಕೆಲಸ. ಪುಟ್ಟ ನಾಯಿ, ಪಾಪ ಕುಯಿ ಕುಯಿ ಅಂತ ಕಿರಿಚುತ್ತೆ. ಮತ್ತು ಈ ತಾಯಿಗೆ ಯೋಚನೆ, ಒದಿಬಾರದ ಹಾಗೆ ಯಾವುದೇ ಪ್ರಾಣಿಯನ್ನು. ಯಾಕೆ? ಆ ತಾಯಿಗೆ ಗೊತ್ತು, ಪ್ರತಿಯೊಂದು ಜೀವಿ ಒಳಗಡೆ ಪರಮಾತ್ಮ ಇದ್ದಾನೆ, ಆದ್ದರಿಂದ ಯಾವುದಕ್ಕೂ ಒದಿಬಾರದು. ಎಷ್ಟೋ ಹೇಳಿದ್ಲು, ಎಷ್ಟಾದರೂ ಮಕ್ಕಳಲ್ವಾ ಕೇಳಲ್ಲ ಒದೆಯೋದು. ಆವಾಗ ಈ ತಾಯಿ ಒಂದು ಉಪಾಯ ಮಾಡಿದ್ಲು, ನೋಡು ನೀನೇನಾದರೂ ನಾಯಿಗೆ ಒದ್ರೆ ಮುಂದಿನ ಜನ್ಮದಲ್ಲಿ ನೀನು ಕೂಡ ನಾಯಿ ಆಗಿಬಿಡ್ತೀಯ, ಈ ಉಪಾಯ ಏನಾದರೂ ಫಲಿಸಬಹುದು ಅಂತ ತಾಯಿ ಅಂದ್ಕೊಂಡ್ಳು. ಆದರೆ ಈ ಹುಡುಗ ಎಷ್ಟು ಜೋರಿದ್ದ ಅಂದರೆ, ಅವನು ಫ್ರೆಂಡ್ಸ್ಗೆಲ್ಲ ಹೇಳ್ದ, ಏ ಬನ್ರು ದೇವ್ರ ಕೋಣೆಗೆ ಹೋಗ್ಬಿಟ್ಟು ದೇವ್ರಿಗೆ ಒದ್ದು ಬಿಡೋಣ ಬನ್ನಿ, ಯಾಕೆ ಮುಂದಿನ ಜನ್ಮದಲ್ಲಿ ದೇವರಾಗ್ತೀವಿ. ಯಾವುದಕ್ಕೆ ಒದ್ರೆ ಮುಂದಿನ ಜನ್ಮದಲ್ಲಿ ನಾವು ಅದಾಗೋದಾದರೆ ದೇವ್ರಿಗೆ ಒದ್ದು ಬಿಡೋಣ. ಮಕ್ಕಳ ಈ ಯೋಚನಾ ಲಹರಿ ಇದೆಯಲ್ಲ, ಅದ್ಭುತವಾದ ಯೋಚನಾ ಲಹರಿ ಇದು. ತಾಯಂದ್ರಿಗೆ ಇದು ಗೊತ್ತಿಲ್ಲ. ಎಷ್ಟೋ ತಾಯಂದ್ರಿಗೆ ಮಕ್ಕಳು ಬಯ, ಅದೇನು ಇದೇನು ಅದೇನು ಕೇಳ್ತಾ ಇರುತ್ತೆ ಮಕ್ಕಳು. ಸುಮ್ಮನೆ ಕೂತ್ಕೋ, ನನಗೆ ತಲೆನೋವು ಮಾಡಿಬಿಡ, ಸಾಕಾಗಿದೆ ನನಗೆ. ಗಂಡ ಬೈದಿರ್ತಾನೆ ಅಥವಾ ಅತ್ತೆ ಬೈದಿರ್ತಾಳೆ, ಪಕ್ಕದ ಮನೆಯವರು ಏನೋ ಜಗಳ ಆಡಿರ್ತಾರೆ, ಕಸ ಯಾಕೆ ನಮ್ಮ ಕಡೆ ಹಾಕಿದ್ರಿ ಏನೋ ಬೈದಿರ್ತಾರೆ. ಆ ಸಿಟ್ಟೆಲ್ಲ ಮಗು ಮೇಲೆ ತೀರಿಸ್ಕೊಳ್ತಾಳೆ ಅವಳು. ಮಕ್ಕಳು ಎಷ್ಟು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೋ ನೆನ್ಪಿಟ್ಕೊಳ್ಳಿ, ಮುಂದೆ ಅಷ್ಟು ದೊಡ್ಡ ಬುದ್ಧಿವಂತ ಮಗು ಆಗುತ್ತೆ ಅದು. ಪ್ರಶ್ನೆಗಳನ್ನು ಕೇಳದ ಮಗು, ತುಂಟತನ ಇಲ್ಲದ ಮಗು ಮುಂದೆ ಗ್ರೇಟ್ ಆಗುತ್ತೆ ಅಂತ ಹೇಳಾರೆ. ಮಹಾ ತುಂಟ ಯಾರಿರ್ತಾರೆ ಅವರು ಮುಂದೆ ಬಹಳ ಗ್ರೇಟ್ ಆಗ್ತಾರೆ, ದೊಡ್ಡ ಸಾಧಕರಾಗ್ತಾರೆ. ಪುಟ್ಟ ಹುಡುಗರಾಗಿದ್ದಾಗ ಯಾರು ಬಹಳ ತುಂಟ್ರು, ಆದ್ದರಿಂದ ತಾಯಿಯಾದವಳು ತುಂಟು ಮಕ್ಕಳನ್ನು ಬೈಬಾರದು, ದುಷ್ಟರಾಗಬಾರದು. ಇದನ್ನು ಅರ್ಥ ಮಾಡಿಕೊಳ್ಳಿ. ದುಷ್ಟತನ ಬೇರೆ, ತುಂಟುತನ ಬೇರೆ, ದುಷ್ಟತನ ಬೇರೆ, ತುಂಟುತನ ಬೇರೆ. ಈಗ ಬಗ್ಗೆ ದೊಡ್ಡವರು ಏನಾದರೂ ಆ ಕಡೆ ನೋಡ್ತಾ ಇದ್ರೆ ಹಿಂದ್ಗಡೆಯಿಂದ ಒಂದು ದಾರ ತಂದು ಹಿಂದ್ಗಡೆ ಕಟ್ಟಿಬಿಟ್ಟು ಬಾಲ ಥರ ಮಾಡೋದು, ಇದೆಲ್ಲ ದುಷ್ಟತನ ಅಲ್ಲ, ಅದು ತುಂಟುತನ. ಇನ್ನೊಬ್ಬರಿಗೆ ಹೊಡೆಯೋದು, ಪಕ್ಕದ ಮನೇಲಿ ಕದ್ದುಕೊಂಡು ಬಂದುಬಿಡೋದು, ಬೇರೆ ಹುಡುಗರಿಗೆಲ್ಲ ಕೂಡ ಆ ಕಡೆ ನೋಡ್ತಾ ಇದ್ರೆ ತಳ್ಳಿಬಿಡೋದು, ಇದೆಲ್ಲ ದುಷ್ಟತನ. ದುಷ್ಟತನ ಬೇರೆ, ತುಂಟುತನ ಬೇರೆ. ಈ ನಾನು ಎರಡು ಎಕ್ಸಾಂಪಲ್ ಕೊಟ್ಟೆ. ಸ್ವಾಮಿ ವಿವೇಕಾನಂದರು ಹುಡುಗ ಆಗಿದ್ದಾಗ ಅದು ಎಷ್ಟು ತುಂಟ, ಅದೆಷ್ಟು ತುಂಟ ಅಂದರೆ, ಮುಂದೆ ಅಮೆರಿಕದ ಶಿಷ್ಯರು ಬಂದು ಅವ್ರ ತಾಯಿ ಕೇಳ್ತಾರೆ, ಹುಡುಗ ಆಗಿದ್ದಾಗ ನಮ್ಮ ಗುರುಗಳು ಹೇಗಿದ್ರು? ಆವಾಗ ಅವ್ರ ತಾಯಿ ಹೇಳ್ತಾರೆ, ಅಯ್ಯೋ ರಾಮ, ನಾನು ಅದೆಷ್ಟು ಸಲ
ಅಂದ್ಕೊಂಡು ಶಿವನಿಗೆ ಒಬ್ಬ ಮಗನನ್ನು ಕೊಡು ಅಂತ ನಾನು ಕೇಳಿದೆ ಸರಿಯಾಗಿ ಕೇಳಿಸ್ಕೊಳ್ಳಲಿಲ್ಲ ಅಂತ ಕಾಣುತ್ತೆ ಅವನ ಭೂತಗಣಗಳಲ್ಲಿ ಯಾವುದೋ ಒಂದು ಭೂತವನ್ನು ಕಳಿಸ್ಬಿಟ್ಟಿದ್ದಾನೆ ಅಷ್ಟು ತುಂಟ ಅವನ ನೋಡ್ಕೊಳ್ಳೋಕೆ ಎರಡು ಆಳು ಇಟ್ಟಿದ್ದೆ ಒಂದಾಳು ಕೈಯಲ್ಲಿ ಆಗ್ತಿರಲಿಲ್ಲ ಎರಡು ಆಳು ಇಟ್ಟಿದ್ದೆ ಇಷ್ಟು ತುಂಟ ಮುಂದೆ ಏನಾದರೂ ಇದೇ ಥಾಮಸ್ ಆಲ್ವಾ ಎಡಿಸನ್ ಮಹಾ ತುಂಟ ಮುಂದೆ ಏನಾದ ತಾಯಂದಿರು ಗಮನಿಸಿ ಮಕ್ಕಳನ್ನು ಹೇಗೆ ಬೆಳೆಸಿ ಮಕ್ಕಳನ್ನು ಗಮನಿಸಿ ಅವರನ್ನು ಗಮನಿಸಿ ಅವರು 28 ಪ್ರಶ್ನೆ ಕೇಳಿದಾಗ ಸಹಜವಾಗಿ ಸಮಾಧಾನದಿಂದ ಅಷ್ಟು ಸಹನೆ ಇಲ್ಲ ಅಂದ್ರೆ ಮಕ್ಕಳಾಗಬೇಕಿತ್ತು ಮಗು ಕೇಳಿದ್ರೆ ಇದು ನಿಮಗೆ ತಲೆನೋವಾಗೋದಾದ್ರೆ ಅದು ಯಾಕೆ ಹೊಸದಾಗಿ ಪ್ರಪಂಚಕ್ಕೆ ಬಂದಿದೆ ಅದು ಈ ಪ್ರಪಂಚಕ್ಕೆ ಬಂದು 2 ವರ್ಷವೋ 3 ವರ್ಷವೋ ಆಗಿದೆ ಯಾವ ವಸ್ತುವಿನ ಪರಿಚಯವೂ ಇಲ್ಲ ಅದಕ್ಕೆ ವಸ್ತುವಿನ ಪರಿಚಯ ಆಗಬೇಕಾದ್ರೆ ಏನು ಮಾಡಬೇಕು ಹೋಗಿ ಮುಟ್ಟಬೇಕು ಕೆಲವು ಸಲ ಮುಟ್ಟುವಾಗ ಕೆಲವು ಬೀಳಿಸುತ್ತೆ ಅದು ಬೀಳಿಸಿದಾಗ ಅದಕ್ಕೆ ಬೈತೀರಿ ಪ್ರತಿಯೊಂದನ್ನು ಮುಟ್ಟಬೇಕಲ್ಲ ಅದು ಮುಟ್ಟಿದ್ರೆ ತಾನೇ ಒಂದೊಂದು ವಸ್ತು ಏನು ಅಂತ ಅದಕ್ಕೆ ಗೊತ್ತಾಗೋದು ಮತ್ತೆ ಪ್ರತಿಯೊಂದನ್ನು ಅದ್ಯಾಕೆ ಅಲ್ಲಿ ಆ ಮರ ಗ್ರೀನ್ ಇದೆ ಆಕಾಶ ಮಾತ್ರ ನೀಲಿ ಇದೆ ಕೇಳುತ್ತೆ ಇದ್ಯಾಕೆ ಗ್ರೀನ್ ಇದೆ ಅದ್ಯಾಕೆ ನೀಲಿ ಇದೆ ನಿಮಗೆ ಅದನ್ನು ಕೇಳಿದಾಗ ಉತ್ತರ ಗೊತ್ತಿದ್ರೆ ಉತ್ತರ ಗೊತ್ತಿದೆ ಅಂತ ಹೇಳಿ ಇಲ್ಲ ಅಂದ್ರೆ ಮಗು ನನಗೆ ಅದು ಗೊತ್ತಿಲ್ಲ ಅಪ್ಪನ ಕೇಳು ಗೊತ್ತಿಲ್ಲ ಅಣ್ಣನ ಕೇಳು ಅಕ್ಕನ ಕೇಳು ಅಥವಾ ಏನು ಅದಕ್ಕೆ ಬೈಯೋದಕ್ಕೆ ಮಾತ್ರ ಹೋಗಬಾರದು ಅದಕ್ಕೆ ಡಿಸ್ಕರೇಜ್ ಮಾಡಬಾರದು ಅದಕ್ಕೆ ಕೇಳುವ ಪ್ರವೃತ್ತಿ ಸಾಕು ಅಂತ ಅನ್ನಿಸ್ಬಿಡಬಾರದು ಆಮೇಲೆ ಮಕ್ಕಳು ಸಹಜವಾಗಿರೋದಕ್ಕೆ ಬಿಡಬೇಕು ಅದು ಆ ಕಡೆ ಓಡ್ತಾ ಇರುತ್ತೆ ಅಲ್ಲಿ ಹೋಗಬೇಡ ಬೀಳ್ತೀಯ ಅದು ಬೀಳಬೇಕು 100 ಸಲ ಬೀಳಬೇಕು ಮೈ ಮೇಲೆ ಗಾಯಗಳಿರಬೇಕು ಮರ ಹತ್ತಬೇಕು ಬಾವಿಗೆ ಜಿಗಿಬೇಕು ಈಜಬೇಕು ಹೀಗೆಲ್ಲ ಬಾಲ್ಯಾವಸ್ಥೆಯಲ್ಲಿ ಕಳೆದ್ರೆ ಮುಂದಿನ ದಿನಗಳಲ್ಲಿ ಶರೀರ ಆರೋಗ್ಯವಂತವಾಗಿರುತ್ತೆ ಮತ್ತು ಸಾಹಸ ಪ್ರವೃತ್ತಿ ಬರುತ್ತೆ ಯಾವುದು ಜನ ಸಾಮಾನ್ಯವಾಗಿ ಯಾವುದು ಬೇಡ ಅಂತಾರೆ ಮಕ್ಕಳು ಮಾಡ್ತಾರೆ ಚಿಂತೆ ಇಲ್ಲ ಮಾಡಲಿ ಯಾವುದು ಬೇಡ ಅಂತಾರೆ ಅದನ್ನು ಮಾಡಿದ್ರೆ ನೋಡು ನಿನಗೆ ಆಕಾಶದ ಹಾರೋಕ್ಕಾಗಲ್ಲ ಹಾರೇ ತೀರ್ತೀನಿ ಅಂತಾನೆ ನೀನು ಪ್ರೈಮ್ ಮಿನಿಸ್ಟರ್ ಆಗಲ್ಲ ಹಾಗೆ ತೀರ್ತೀನಿ ಅಂತಾನೆ ಮುಂದೆ ದೊಡ್ಡವನಾದ್ಮೇಲೆ ಯಾರು ಸಾಮಾನ್ಯವಾಗಿ ಯಾರು ಮಾಡೋದಿಲ್ಲ ಅದನ್ನು ಮಾಡ್ತಾನೆ ಸಾಮಾನ್ಯವಾಗಿ ಯಾರು ಏನನ್ನು ಮಾಡೋದಿಲ್ಲ ಅದನ್ನು ಮಾಡಿದಾಗ ನಾವೇನಂತೀವಿ ಹೀಸ್ ಅ ಗ್ರೇಟ್ ಮ್ಯಾನ್ ಅಂತೀವಿ ಗ್ರೇಟ್ ಮ್ಯಾನ್ ಯಾರು ಜಗತ್ತಿನಲ್ಲಿ ದೊಡ್ಡವರು ಯಾರು ಸಾಮಾನ್ಯವಾಗಿ ಯಾರಿಗೂ ಮಾಡೋದಕ್ಕೆ ಆಗದೆ ಇದ್ದುದನ್ನು ಯಾರು ಮಾಡಿದ್ದಾರೆ ಅವರೇ ಗ್ರೇಟು ಎಲ್ಲರೂ ಮಾಡಿದ್ದನ್ನೇ ಇವನು ಮಾಡಿದರೆ ಇವನು ಯಾವ ಗ್ರೇಟು ಇವನಿಗೆಂತ ಗ್ರೇಟ್ನೆಸ್ ಪುಟ್ಟು ಮಗುವಾಗಿದ್ದಾಗಲೇ ಯಾರಾದರೂ ಅದು ಆಗೋದಿಲ್ಲ ಅಂದರೆ ಅದನ್ನು ಮಾಡೋದಕ್ಕೆ ಅದು ಹೋಯಿತು ಅಂತ ಇಟ್ಕೊಳ್ಳಿ ನೀವು ಖುಷಿ ಪಡಬೇಕು ಮೆಚ್ಚಬೇಕು ಗುಡ್ ಮಗು ಯಾರೂ ಮಾಡದೇ ಇದ್ದುದನ್ನು ನೀನು ಮಾಡಿಬಿಟ್ಟಿಲ್ಲ ನೀನು ಗ್ರೇಟು ಅದ್ಭುತ ಹಾಗೇನೇ ಹಾಗೇ ಜೊತೆ ಜೊತೆಯಲ್ಲಿ ಹೇಳಬೇಕು ಬೆಳೆದು ದೊಡ್ಡವನಾದ ಮೇಲೆ ಯಾರಿಗೂ ಕೂಡ ಕೆಲವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕಾಗಿರಲ್ಲ ಆ ಪ್ರಾಬ್ಲಮ್ ನೀನು ಸಾಲ್ವ್ ಮಾಡು ಆ ಪ್ರಾಬ್ಲಮ್ ನೀನು ಸಾಲ್ವ್ ಮಾಡು ಮಕ್ಕಳ ಮುಂದೆ ನೀನು ಬಹಳ ದೊಡ್ಡ ಕೆಲಸ ಮಾಡಬೇಕು ದೊಡ್ಡವನಾದ ಮೇಲೆ ಇಂಡಿಯಾಗೆ ಈ ಪ್ರಾಬ್ಲಮ್ ಇದೆ ಇದನ್ನು ನೀನು ಸಾಲ್ವ್ ಮಾಡು ನೀನು ದೊಡ್ಡವನಾದ ಮೇಲೆ ಮಾನವ ಜನಾಂಗಕ್ಕೆ ಈ ಕ್ಯಾನ್ಸರ್ ಅನ್ನೋ ಕಾಯಿಲೆ ಇದೆ ಬಹಳ ಜನ ಸಾಯ್ತಾ ಇದ್ದಾರೆ ನೀನು ದೊಡ್ಡವನಾಗೋದಕ್ಕೆ ಪರಿಹಾರ ಕಂಡುಹಿಡಿ ನಿನಗೆ ಸಕ್ಕರೆ ಕಾಯಿಲೆ ಎನ್ನುವಂಥದ್ದು ಎಲ್ಲರನ್ನೂ ತಿಂತಾ ಇದೆ ಮಗು ನೀನು ಬೆಳೆ ದೊಡ್ಡವನಾದ ಮೇಲೆ ಇದಕ್ಕೆ ಮೆಡಿಸಿನ್ ಕಂಡುಹಿಡಿ ಏನೋ ದೊಡ್ಡ ದೊಡ್ಡ ಕೆಲಸಗಳನ್ನು ಅದರ ಮುಂದೆ ಹೇಳ್ತಾ ಬನ್ನಿ ಒಬ್ಬ ಹುಡುಗ ಇದ್ದ ಅವನು ಮೇಷ್ಟ್ರಿಗೆ ಬಹಳ ಅಚ್ಚುಮೆಚ್ಚು ಯಾಕೆ ಬಹಳ ಬುದ್ಧಿವಂತ ಹುಡುಗ ಒಳ್ಳೆ ಹುಡುಗ ಬಡ ಹುಡುಗ ಬಡ ಹುಡುಗ ಆಗಿದ್ರೇನೆ ಅಚ್ಚುಮೆಚ್ಚಾಗ್ತಾರೆ ಪಾಪ ಬಡವ ಅಚ್ಚುಮೆಚ್ಚುತನ ಬರುತ್ತೆ ಬುದ್ಧಿವಂತ ಆದರೂ ಮೆಚ್ಕೊಳ್ತೀವಿ ಒಳ್ಳೆಯವನಾಗಿದ್ದರೂ ಮೆಚ್ಕೊಳ್ತೀವಿ ಇವನಲ್ಲಿ ಈ ಮೂರೂ ಇದೆ ಒಂದು ದಿನ ಮೇಷ್ಟ್ರ ಮನೆಗೆ ಹೋಗಿದ್ದ ಮೇಷ್ಟ್ರ ಹೆಂಡತಿಗೂ ಇವನ್ ಕಂಡ್ರೆ ಬಹಳ ಇಷ್ಟ ಮುದ್ದು ಮಗು ಇವನ್ ಕಂಡ್ರೆ ಬಹಳ ಇಷ್ಟ ಆದ್ದರಿಂದ ತಿನ್ನೋದಕ್ಕೆ ಹುರಿ ಹಿಟ್ಟು ಕೊಟ್ಲು ಹುರಿ ಹಿಟ್ಟು ಅಂದ್ರೆ ಗೊತ್ತಾಗುತ್ತಾ ನಿಮಗೆ ಹುರಿ ಹಿಟ್ಟು ಗೊತ್ತಾ ರಾಗಿಯಲ್ಲಿ ಮಾಡ್ತಾರೆ ಇದನ್ನು ರಾಗಿ ರಾಗಿ ನೋಡಿದ್ದೀರಾ ಆ ಕಡೆ ಮೈಸೂರು ಕಡೆ ಮೈಸೂರು ಬೆಂಗಳೂರು ಕೋಲಾರ ಅಲ್ಲೆಲ್ಲ ರಾಗಿ ಅಂತಿರುತ್ತೆ ನಿಮ್ಮ ಕಡೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಇರುತ್ತಲ್ಲ ಅದೇ ಥರ ಹುರಿ ಹಿಟ್ಟು ರಾಗಿಯಲ್ಲಿ ಹಿಟ್ಟು ಮಾಡ್ತಾರೆ ಅದನ್ನು ಅದಕ್ಕೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ರೆ ತಿನ್ನೋದಕ್ಕೆ ಭಾಳ ಚೆನ್ನಾಗಿರುತ್ತೆ ನಾವೆಲ್ಲ ಹುಡುಗರಾಗಿದ್ದಾಗ ತಾಯಿ ಶನಿವಾರ 7:30 ಸ್ಕೂಲಲ್ಲ ಅಷ್ಟು ಬೇಗ ಇಡ್ಲಿ ಮಾಡೋದಿಲ್ಲ ಉಪ್ಪಿಟ್ಟು ಮಾಡೋದಿಲ್ಲ ದೋಸೆ ಮಾಡೋದಿಲ್ಲ ಆದ್ದರಿಂದ ಏನು ಮಾಡ್ತಿದ್ಲು ಶನಿವಾರ ಬಂತು ಹುರಿ ಹಿಟ್ಟು ನಮಗೆಲ್ಲ ಟಿಫಿನ್ ಯಾಕೆ ಹಿಟ್ಟು ತೊಗೊಳ್ಳೋದು ಒಂದಷ್ಟು ಬಿಸಿ ಹಾಲು ಹಾಕೋದು ಬೆಲ್ಲನೋ ಸಕ್ಕರೆನ ಹಾಕಿಬಿಟ್ರೆ ರೆಡಿ ಇಷ್ಟು ದೊಡ್ಡ ಲೆದರ್ ಬಾಲ್ ಥರ ಟೆನಿಸ್ ಬಾಲ್ ಥರ ತಿನ್ನೋದಕ್ಕೆ ಒಂದು ಲಾಡು ಥರ ಮಾಡಿಕೊಡೋಳು ಖುಷಿಯಾಗಿ ಅದನ್ನು ತಿನ್ನೋದು ಒಂದು ಕಪ್ ಕಾಫಿ ಕುಡಿದು ಹೋಗೋದು ಶನಿವಾರದಲ್ಲಿ ಅರ್ಧ ಕಾಲು ಗಂಟೆ 10 ನಿಮಿಷದಲ್ಲಿ ಎಲ್ರಿಗೂ 2-3 ಜನ ಹುಡುಗರಿಗಾಗುವಷ್ಟೆಲ್ಲ ಮಾಡಿಬಿಡೋಳು ನಾವೆಲ್ಲ ಹುಡುಗರಾಗಿದ್ದಾಗ ನಮ್ಮ ತಾಯಿ ಇದು ಹುರಿ ಹಿಟ್ಟಿಗೆ ಹಾಲು ಹಾಕಿದರೆ ಲಾಡು ಆಗುತ್ತೆ ಒಣ ಹಿಟ್ಟು ಕೂಡ ಇರುತ್ತೆ ಕೆಲವು ಸಲ ಆ ಹಿಟ್ಟನ್ನು ಮಕ್ಕಳು ಹಾಗೆ ತಿಂತಾರೆ ತಿಂದು ನೀರು ಕುಡಿದ್ರೆ ಚೆನ್ನಾಗಿರುತ್ತೆ ಹೀಗೆ ಈ ಹುಡುಗ ಬಂದಾಗ ಮೇಷ್ಟ್ರ ಹೆಂಡತಿ ಅವನಿಗೆ ತಿನ್ನೋದಕ್ಕೆ ಈ ಹುರಿ ಹಿಟ್ಟು ಕೊಟ್ಲು
ಇದನ್ನ ಬೇಗ ಬೇಗ ಮಕ್ಕಳೆಲ್ಲ ಗೊತ್ತಲ್ಲ ಹಸಿವಾಗಿದ್ದಂತ ಬೇಗ ಬೇಗ ಮುಕ್ಕುತ್ತಾರೆ ಹಾಗೆ ಬಾಯಲ್ಲಿ ಹಾಕೊಂಡು ಬೇಗ ಬೇಗ ನುಂಗೋದಕ್ಕೆ ಹೋದ ಆ ಟೈಮ್ನಲ್ಲಿ ಗಂಟಲಲ್ಲಿ ಕಟ್ಟಿಬಿಡ್ತದು ಅದು ಕೆಳಗೂ ಇಳಿತಾ ಇಲ್ಲ ಆಚೆಗೂ ಬರ್ತಾ ಇಲ್ಲ ಈತನಿಗೆ ನೆತ್ತಿ ಹತ್ತಿಬಿಟ್ಟಿದೆ ಕೆಮ್ಮುತ್ತಾನೆ ಕೆಮ್ಮೋದಕ್ಕೂ ಆಗ್ತಾ ಇಲ್ಲ ಗಾಳಿನೇ ಬರ್ತಾ ಇಲ್ಲ ಇದೊಂದು 5 ನಿಮಿಷ ಆಗಿದ್ರೆ ಉಸಿರು ಕಟ್ಟಿ ಸಾಯ್ತಿದ್ದ ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ ಕೆಮ್ಮುತ್ತಾನೆ ಕೆಮ್ಮೋದಕ್ಕೆ ಹೋಗ್ತಾನೆ ಆಗ್ತಾ ಇಲ್ಲ ಮೇಸ್ಟರ್ ಹೆಂಡತಿ ಗಾಬರಿ ಆಗಿಬಿಟ್ಲು ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ನೀರು ಕುಡಿಬೇಕು ಸೋ ಅಡಿಗೆ ಮನೆಗೆ ಓಡಿದ್ಲು ಈ ಬಿಂದಿಗೆ ಬಗ್ಗಿಸಿದ್ಲು ನೀರಿಲ್ಲ ಆ ಬಿಂದಿಗೆ ಬಗ್ಗಿಸಿದ್ಲು ನೀರಿಲ್ಲ ಮೂರನೇ ಬಿಂದಿಗೆ ಬಗ್ಗಿಸ್ತಾಳೆ ನೀರಿಲ್ಲ ಅದೊಂತರ ಬರಗಾಲ ಪ್ರದೇಶ ಅದು ನಮ್ಮ ಬಿಜಾಪುರ ಇದ್ದ ಹಾಗೆ ಈಗ ಬಿಜಾಪುರದಲ್ಲಿ ಸ್ವಲ್ಪ ನೀರು ಸಿಗ್ತಾ ಇದೆ ಕುಡಿಯೋದಕ್ಕೆ ಗದಗ್ಗು ಬಿಜಾಪುರಗಳು ಆ ಕಡೆ ನೀವು ಬಂದ್ರೆ ಗೊತ್ತಾಗುತ್ತೆ ನಮ್ಮ ಗದಗಿನಲ್ಲಿ ಸಂಬಳ ಮತ್ತು ನೀರು ಎರಡು ಒಂದೇ ದಿನ ತಿಂಗಳಿಗೊಂದು ಪಗಾರ ತಿಂಗಳಿಗೊಂದು ದಿನ ನೀರು ಪಗಾರ ಮತ್ತು ನೀರು ಒಂದೇ ದಿನ ಸೋ ಎರಡು ಪಗಾರ ಅಲ್ಲಿ ಜನರಿಗೆ ನೀರೊಂದು ಪಗಾರ ಹಣದೊಂದು ಪಗಾರ ಹೀಗೆಲ್ಲ ಈ ಕಡೆ ಪ್ರದೇಶಗಳು ಉತ್ತರ ಕರ್ನಾಟಕದಲ್ಲಿ ಇದ್ರೆ ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ ಅದೊಂದು ಊರು ಅಲ್ಲಿ ಆ ಥರ ಮಾಡಿದ್ರು ಕೊನೆಗೆ ಏನು ಮಾಡೋದು ಈ ಮಗು ಸಾಯೋ ಸ್ಥಿತಿ ಬಂದುಬಿಟ್ಟಿದೆ ಎಲ್ಲೂ ನೀರಿಲ್ಲ ಏನೋ ತಲೆಗೆ ಹೊಳಿತವಳಿಗೆ ಒಂದು ಲೋಟ ಹಾಲಿತ್ತು ಆ ಹಾಲೇ ತಂದು ಕೊಟ್ಬಿಟ್ಳು ಹಾಲೋ ನೀರೋ ಒಟ್ಟಿನಲ್ಲಿ ಏನಾದರೂ ಕುಡಿಬೇಕು ಆ ಟೈಮ್ನಲ್ಲಿ ಈ ಹುಡುಗ ಹಾಲು ಕುಡ್ದ ಕುಡಿದ ಮೇಲೆ ಅದು ಕೆಳಗೆ ಇಳಿಯಿತು ಸರಾಗವಾಗಿ ಇಳಿಯಿತು ನಿರಾಳ ಆಯಿತು ಈ ಅಮ್ಮನಿಗೆ ಹೋದ ಪ್ರಾಣ ಬಂದ ಹಾಗಾಯಿತು ಬಾಚ ಆ ಮಗುನ ತಬ್ಬಿಕೊಂಡು ತಲೆ ನೇವರಿಸ್ತಾ ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಮಗು ಮಗು ಏನೋ ನೀನನ್ನು ಕೊಂದು ಬಿಡ್ತಾ ಇದ್ನಲ್ಲ ಇವತ್ತು ನಾನು ಏನಾಗ್ಬಿಡ್ತಿತ್ತು ಮಾರಾಯ ದೇವರು ದೊಡ್ಡವನು ಹೀಗೆಲ್ಲ ಹೇಳಿಕೊಂಡು ಸಾವರಿಸ್ಕೊಂಡು ಹೇಳ್ತಾಳೆ ನೋಡಪ್ಪ ಎಷ್ಟು ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮೂರಿನಲ್ಲಿ ಕುಡಿಯೋ ನೀರಿಗೆ ಹೋಗಲಿ ಬೆಳೆದು ದೊಡ್ಡವನಾದ್ಮೇಲೆ ನೀನಾದರೂ ಈ ಕುಡಿಯೋ ನೀರಿಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡು ನೀನಿಷ್ಟು ಬುದ್ಧಿವಂತ ಹುಡುಗ ಬೆಳೆದು ದೊಡ್ಡವನಾದ್ಮೇಲೆ ನೀನಾದರೂ ಈ ಕುಡಿಯೋ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡು ಮುಂದೆ ಆ ಹುಡುಗ ಬೆಳೆದ ಪ್ರತಿ ಊರಿಗೂ ಕುಡಿಯೋ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡಿದ ಅವರನ್ನು ಇವತ್ತು ನಾವು ಕರಿತೇವೆ ಸರ್ ಎಂ ವಿಶ್ವೇಶ್ವರಯ್ಯ ಯೋಚನೆ ಮಾಡ್ರಿ ಮಕ್ಕಳು ಮುಂದೆ ಒಂದು ಕನಸಿಡಿ ಮಗು ಈ ದೇಶಕ್ಕೆ ಈ ಪ್ರಾಬ್ಲಮ್ ಇದೆ ಕ್ಯಾನ್ಸರ್ ಇದೆ ನೀನು ಇಷ್ಟು ಬುದ್ಧಿವಂತ ಇದೆಯಾ ಎಷ್ಟು ಚಟುವಟಿಕೆಯಿಂದ ಕೂಡಿದ್ದೀಯಾ ಅದು ಬಹಳ ವೇಗವಾಗಿ ಓಡುತ್ತಾ ಮೆಚ್ಚಿ ಅದನ್ನು ಏ ಸಾವಕಾಶ ಹೋಗು ನಮ್ಮ ಕಲ್ಚರ್ ಈ ಕಡೆ ಮಗು ಓಡ್ತಾ ಇದ್ರೆ ಸಾವಕಾಶ ಅದು ಮುದುಕ ಬಂದಂಗೆ ಬರುತ್ತೆ ನಿಧಾನಕ್ಕೆ 5 ವರ್ಷದ ಮಗು ಇರುತ್ತೆ ಅಲ್ಲಿ ಕರೀರಿ ಈ 90 ವರ್ಷದ ಮುದುಕರು ಬರ್ತಾರಲ್ಲ ಹಾಗೆ ಏ ಓಡಿ ಬಾ ಅದು ಓಡಿ ಬರ್ತಿತ್ತು ಈ ಮನೆಯಲ್ಲಿ ದೊಡ್ಡವರು ಅದಕ್ಕೆ ಬೈದು ಬೈದು ಸಾವಕಾಶ ಬಾ ನಿಮ್ಮ ಕಡೆ ಏನು ಮಾಡ್ತಾರೋ ಗೊತ್ತಿಲ್ಲ ಆ ಬಿಜಾಪುರ ಕಡೆ ಹಾಗೇನೆ ಸಾವಕಾಶ ಬಾ ಅದು ಮುದುಕ ಬಂದಂಗೆ ಬರುತ್ತೆ ಮತ್ತೆ ಆ ಮಗು ಓಡುತ್ತೆ ಓಡಬೇಡ ಅಂತ ತಾತಾನೋ ಕರೆಕ್ಟ್ ಮಾಡೋನೆ ಅದೇನಾದರೂ ಕೆಲಸ ಮಾಡ್ತಾ ಇರುತ್ತೆ ಮಗು ಅದನ್ನು ನೋಡ್ತಾ ಇರುತ್ತೆ ಟಿ ವಿ ನೋಡ್ತಾ ಇರುತ್ತೆ ಇದನ್ನು ತಿರುಗಿಸುತ್ತೆ ಒಂದು ಟಿ ವಿ ಹಾಳಾಗಲಿ ಬಿಡಿ ಏನು ನಷ್ಟ ಇಲ್ಲ ಒಂದು ಮಗುವಿಗೋಸ್ಕರ ಒಂದು ಟಿ ವಿ ಹೋದರೆ ಏನೂ ನಷ್ಟ ಇಲ್ಲ ಅದಕ್ಕೆ ಅದರ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋ ಆಸೆ ಯಾವುದೋ ಒಂದು 2000 ರೂಪಾಯಿಂದ ಒಂದು ಜುಜುಬಿ ಟಿ ವಿ ತಂದು ಸೆಕೆಂಡ್ ಹ್ಯಾಂಡ್ ಟಿ ವಿ ತನ್ನಿ ಅದು ರಿಪೇರ್ ಮಾಡಿದ್ರೆ ಏನು ರಿಪೇರ್ ಮಾಡೋ ರಿಪೇರ್ ಆಗಲ್ಲ ಅಂಥದ್ದೊಂದು ಸಣ್ಣ ಟಿ ವಿ ತನ್ನಿ ಆ ಮಗು ಆಟ ಆಡಲಿ ಮಗು ಪುಸ್ತಕ ಹಿಡಿದು ಹರಿಯುತ್ತೆ ಹರಿಯಲಿ ಅದು ಯಾಕೆ ಆ ಪುಸ್ತಕವನ್ನು ಹರಿತಾ 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 ಪುಸ್ತಕದ ಮೇಲೆ ಪ್ರೀತಿ ಬರುತ್ತೆ ಯಾವುದೋ ಪೇಪರ್ ಹರಿದ್ರೆ ಅದನ್ನು ಕಿತ್ಕೋಬಾರದು ಅದು ರೇಡಿಯೋನೋ ಟಿ ವಿನೋ ಆ ಕಡೆ ತಿರುಗಿಸಿದ್ರೆ ಅದನ್ನು ಬೈಬಾರದು ತಿರುಗಿಸಲಿ ಈ ಪುಸ್ತಕ ಹರಿಯಲಿ ಏನಾಯ್ತು ಪುಸ್ತಕ ಎಷ್ಟು ರೂಪಾಯಿ ಹೋಯಿತು ಪುಸ್ತಕ ಹರಿದ್ರೆ ಆ ಪುಸ್ತಕದ ಮೇಲೆ ಗೀಚುತ್ತೆ ಏನೇನೋ ಮಾಡುತ್ತೆ ಪುಸ್ತಕದ ಮೇಲೆ ಗೀಚ್ತಾ ಇದ್ರೆ ಅದನ್ನು ಹರಿತಾ ಇದ್ರೆ ತಾನು ಏನು ಮಾಡಿದರೂ ಆ ಪುಸ್ತಕ ಮಾಡಿಸ್ಕೊಳ್ಳುತ್ತಲ್ಲ ಅದನ್ನು ಪ್ರೀತಿ ಮಾಡುತ್ತೆ ಮುಂದೆ ಮಕ್ಕಳಲ್ಲಿ ಒಂದು ಸೈಕಾಲಜಿ ಇದೆ ತಾನು ಏನು ಮಾಡಿದರೂ ಮಾಡಿಸ್ಕೊಳ್ಳುತ್ತಲ್ಲ ಅದನ್ನು ಕಂಡ್ರೆ ಪ್ರೀತಿ ಮನೆಯಲ್ಲಿ ಒಂದು ಕರು ಇರುತ್ತೆ ಅಂತ ಇಟ್ಕೊಳ್ಳಿ ಆ ಕರುಗೆ ಹೊಡೆಯುತ್ತೆ ಬಾಲ ಎಳೆಯುತ್ತೆ ಅದು ಏನು ಮಾಡಿದ್ರೂ ಮಾಡಿಸ್ಕೊಂಡ್ರೆ ಆ ಕರುನ ಕಂಡ್ರೆ ಬಹಳ ಪ್ರೀತಿ ನಾಯಿಗೆ ಏನು ಮಾಡಿದ್ರೂ ಮಾಡಿಸ್ಕೊಂಡ್ರೆ ನಾಯಿಯನ್ನು ಕಂಡ್ರೆ ಬಹಳ ಪ್ರೀತಿ ಯಾವುದಾದರೂ ವಿರೋಧ ಮಾಡ್ಬೋದು ಗೊಂಬೆ ಒಂದಿರುತ್ತೆ ಮಗು ಹತ್ರ ಅದು ಏನು ಮಾಡಿದ್ರೂ ಗೊಂಬೆ ಮಾಡಿಸ್ಕೊಳ್ಳುತ್ತೆ ಯಾಕೆಂದ್ರೆ ನಿರ್ಜೀವ ಪದಾರ್ಥ ಅದರ ಗೊಂಬೆ ಅನ್ಕಂಡ್ರೆ ಪ್ರಾಣ ಹೀಗೆ ತಾನು ಏನು ಮಾಡಿದರೂ ಮಾಡಿಸ್ಕೊಳ್ಳುತ್ತಲ್ಲ ಒಂದು ಅದನ್ನು ಕಂಡ್ರೆ ಪ್ರಾಣ ಮಕ್ಕಳಿಗೆ ಪುಸ್ತಕದ ಮೇಲೆ ಪ್ರೀತಿ ಬರಬೇಕು ಪುಸ್ತಕ ಕೊಡಿ ಅವನೇನು ಮಾಡಿದ್ರು ಮಾಡಿಸ್ಕೊಳ್ಳಿ ಪೆನ್ ಕೊಡಿ ಕಲರ್ ಕಲರ್ ಸ್ಕೆಚ್ ಪೆನ್ಗಳು ಕೊಡಿ ವೈಟ್ ಶೀಟ್ಗಳು ಕೊಡಿ ಮತ್ತೇನೋ ಒಂದು ಕೊಡಿ ಮಗದೇನೋ ಒಂದು ಕೊಡಿ ಮತ್ತು ಅದು ಓಡ್ತಾ ಇರುತ್ತಲ್ಲ ತಾತನೂ ಕರೆಕ್ಟ್ ಮಾಡೋನೆ ಓಡಬೇಡ ಅಜ್ಜಿನೂ ಕರೆಕ್ಟ್ ಮಾಡೋಳೆ ತಂದೇನೋ ಕರೆಕ್ಟ್ ಮಾಡೋನೆ ಸೋದರತ್ತೆ ಕರೆಕ್ಟ್ ಮಾಡೋಳೆ ಮನೆಯಲ್ಲಿ ಅದು ಏನು ಮಾಡಿದರೂ ಕೂಡ ಹಾಗೆ ಕೂತ್ಕೋ ಹಾಗೆ ನಿಂತ್ಕೋಬೇಡ ಇಲ್ಲಿ ಕೂತ್ಕೋ ಇಲ್ಲಿ ನಿಂತ್ಕೋಬೇಡ ಅಲ್ಲಿ ಕೂತ್ಕೋ ಅಲ್ಲಿ ಕೂತ್ಕೋಬೇಡ ಇಲ್ಲಿ ನಿಂತ್ಕೋ ಹೀಗೆ ಬಹಳ ಹೇಳ್ತಾ ಬಂದ್ರಿ ನೆನಪಿಟ್ಕೊಳ್ಳಿ ಮುಂದೆ ಮಗು ಮಹಾ ನಾಚಿಕೆ ಮಗು ಆಗ್ಬಿಡ್ತೆ ಮಖೇಡಿ ಯಾರನ್ನೂ ಫೇಸ್ ಮಾಡಲಾರ
ತಂದೆ ತಾಯಿನ ಬಿಟ್ಟಿರಲಾರ. ಒಂದು ಫ್ರೆಂಡ್ ಇಲ್ಲ, ಅದಕ್ಕೆ ಪಕ್ಕದ ಮನೆ ಹುಡುಗನ ಜೊತೆ ಧೈರ್ಯವಾಗಿ ಮಾತಾಡಲ್ಲ. ಪಕ್ಕ ಅದನ್ನು ಹಾಗೆ ಬಿಟ್ಟುಬಿಡಿ, ಪಕ್ಕದ ಮನೆಯವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು ಬರುತ್ತೆ, ಅದನ್ನು ಆಂಟಿ ಅಂತ ಕರೆಯುತ್ತೆ, ಅಂಕಲ್ ಅಂತ ಕರೆಯುತ್ತೆ, ಮತ್ತೇನೋ ಮಾಡುತ್ತೆ. ಊರಿನಲ್ಲಿರೋರ್ನೆಲ್ಲರೂ ಫ್ರೆಂಡ್ಸ್ ಮಾಡ್ಕೊಳ್ಳುತ್ತೆ, ಆ ಇಡೀ ಊರಿನಲ್ಲ ಎಲ್ರಿಗೂ ಬೇಕಾದಂಥ ಮಗು ಆಗುತ್ತೆ. ನೀವು ಅದನ್ನು ಕರೆಕ್ಟ್ ಮಾಡ್ತಾ ಹೋಗಿ ಪಕ್ಕದ ಮನೆಯವ್ರ ಜೊತೆ ಕೂಡ ಮಾತನಾಡೋದಕ್ಕೆ ಅದಕ್ಕೆ ಮಖೇಡಿತನ. ಜನರನ್ನು ಫೇಸ್ ಮಾಡಲಾರದು, ಯಾವಾಗ ಜನರನ್ನು ಫೇಸ್ ಮಾಡಲಾರ ಇವನು ಮುಂದೆ ಜೀವನದಲ್ಲಿ ಒಂದು 10 ವಿದ್ಯೆಗಳಿಂದ ವಂಚಿತನಾಗ್ತಾನೆ. ಧೈರ್ಯವಾಗಿ ಜನರ ಜೊತೆ ಯಾರು ಮಾತನಾಡ್ತಾರೆ ಅವ್ರು ಯಾವತ್ತೂ ಲೀಡರ್ಸ್ ಆಗ್ತಾರೆ. ಧೈರ್ಯವಾಗಿ ಜನರ ಜೊತೆ ಮಾತನಾಡೋರು, ಧೈರ್ಯವಾಗಿ ನುಗ್ಗೋರು, ಇವರೆಲ್ಲರೂ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೆ. ಯಾರು ಜನರನ್ನು ಫೇಸ್ ಮಾಡಲಾರರು, ಯಾರು ಜನರನ್ನೇ ಫೇಸ್ ಮಾಡಲಾರರು, ಅವರು ಸುಮ್ಮನೆ ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ಒಂದು ಬರೆಯುವಂಥ ಒಬ್ಬ ಮಖೇಡಿ ಆಗ್ತಾನೆ. ಅವನೊಬ್ಬ ಸೈಂಟಿಸ್ಟ್ ಆದರೆ ಒಂದು ಹೋಯಿತು, ಇಲ್ಲ ಅಂತಂದರೆ ಬಹಳ ಅದ್ಭುತವಾದಂಥ ವಿದ್ಯೆಗಳಿಂದ ಅವನು ವಂಚಿತನಾಗ್ತಾನೆ. ಇದೆಲ್ಲ ನನ್ನದೊಂದು ಸಿ ಡಿ ಇದೆ, ಇವತ್ತು ನಾನು ತರಬೇಕಾಗಿತ್ತು. 10 ಉಪನ್ಯಾಸಗಳಿದೆ ಈ ಸಿ ಡಿನಲ್ಲಿ. ಮಕ್ಕಳನ್ನು ಬೆಳೆಸೋದು ಹೇಗೆ ಅಥವಾ ವಿದ್ಯಾರ್ಥಿಗಳ ಶಿಕ್ಷಣ ಹೇಗಿರಬೇಕು ಅಂತ ಹೇಳಿ ಬೇಕಾದ್ರೆ ನಾನು ಶಿವಕುಮಾರ್ ಕಳಿಸ್ಕೊಡ್ತೀನಿ. ಮುಂದೆ ಅದನ್ನು ಪೇರೆಂಟ್ಸ್ಗೆಲ್ಲ ಹಂಚಿದ್ರೆ ನಿಮ್ಮಲ್ಲಿ ಒಬ್ಬೊಬ್ಬರು ಆ ಸಿ ಡಿ ತೊಗೊಂಡು ಅದನ್ನು ಕೇಳಿಸ್ಕೋಬೇಕು. 10th ಸ್ಟ್ಯಾಂಡರ್ಡ್ವರೆಗೆ ಮಗು ಬರುವವರೆಗೆ ಬೆಂಗಳೂರು ಎಫ್ ಎಂ ರೇಡಿಯೋದಲ್ಲಿ ನಾನು ಮಾಡಿರೋ 10 ಉಪನ್ಯಾಸಗಳ ಸಂಗ್ರಹ ಅದು, ಅದನ್ನು ಕೇಳಿಸ್ಕೊಳ್ಳಿ. ಇದನ್ನೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅನುಪಮಾ ಶಣೈ ಅಂತ ಹೇಳಿ ಇಂಡಿಯಾನಾ ಪೊಲೀಸ್ ಡೆನ್ವರ್ ಕೊಲರೆಡೋ ಅನ್ನೋ ಪ್ರಾಂತ್ಯ ಅಮೆರಿಕದಲ್ಲಿ, ಡೆನ್ವರ್ ಅಂತ ಅದರ ಕ್ಯಾಪಿಟಲ್ ಸಿಟಿ ಅಲ್ಲಿ, ಇದನ್ನು ಕನ್ನಡದಲ್ಲೇ ಇರೋದಿದು. ಇದನ್ನು ಅವರು ಕೊಟ್ಟೆ ನಾನು ಅಲ್ಲಿ, ಅವರು ಓದಿ ಆದಮೇಲೆ 2008 ನಾನು ಹೋದಾಗ ಅದನ್ನು ಅವರು ಓದಿ ಆದಮೇಲೆ ಆ ಸಿ ಡಿ ಎಲ್ಲ ಕೇಳಿ ಆದಮೇಲೆ ನನಗೆ ಒಂದು ಇಮೇಲ್ ಬರೆದಿದ್ರು, ಫ್ರಮ್ ನೌ ಆನ್ವರ್ಡ್ಸ್ ಐ ಫೀಲ್ ಐ ಹ್ಯಾವ್ ಆಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಇನ್ ಬ್ರಿಂಗಿಂಗ್ ಅಪ್ ಮೈ ಸನ್ ಟು ವಾಟ್ ಐ ವಾಂಟ್ ಹಿಮ್ ಟು ಬಿ. ನನ್ನ ಮಗ ಏನಾಗಬೇಕು ಅನ್ನುವ ಸ್ಥಿತಿಗೆ, ನನ್ನ ಮಗನನ್ನು ಬೆಳೆಸೋದಕ್ಕೆ ಇನ್ನು ಮುಂದೆ ನನಗೇನೂ ಸಮಸ್ಯೆ ಇಲ್ಲ ಅಂತ ಕಾಣುತ್ತೆ. ಅಮೆರಿಕಾದಲ್ಲಿರ್ತಕ್ಕಂಥ ಒಬ್ಬಳು ಲೇಡಿ ಆ ಸಿ ಡಿ ಕೇಳಿಸ್ಕೊಂಡು ನನಗೆ ಇಮೇಲ್ನಲ್ಲಿ ಕಳಿಸಿದ್ದು. ಪ್ರತಿ ಡೀಟೇಲನ್ನು ನಾನು ಇದರಲ್ಲೆಲ್ಲ ಮಾತಾಡಿದೆ. ರವಿ ಚಂದಣ್ಣವರಂತೊಬ್ಬರು ಐ ಪಿ ಎಸ್ ಆಫೀಸರ್ ಇದ್ದಾರೆ, ಕೇಳಿದ್ದೀರಾ? ಅವರು ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಉಪನ್ಯಾಸ ಮಾಡ್ತಾರೆ, ಈ ವಿಚಾರಗಳನ್ನೇ ಹೇಳ್ತಾರೆ. ಅವರು ಒಂದು ಸಲ ಹೇಳಿದ್ರು ನನಗೆ, ಸ್ವಾಮೀಜಿ ಆ ಸಿ ಡಿ ಒಂದು ಎಲ್ಲರೂ ಕೇಳಿಬಿಟ್ರೆ ಇನ್ನು ನಮ್ಮ ದೇಶದ ಯಾವ ಮಗುವೂ ದಡ್ಡ ಮಗು ಆಗೋದಿಲ್ಲ, ಯಾವ ಮಗುವೂ ನಿಷ್ಪ್ರಯೋಜಕ ಮಗು ಆಗೋದಿಲ್ಲ. ಏಕೆ ಅಂತಂದರೆ ಮಗು ದಡ್ಡಾಗೋದು, ನಿಷ್ಪ್ರಯೋಜಕ ಮಗು ಆಗೋದು ತನ್ನ ಕಾರಣ ಅಲ್ಲ, ಅದು ಕಾರಣ ಅಲ್ಲ. ಒಂದು ಮಗು ದಡ್ಡ ಆಗೋದಕ್ಕೆ, ಒಂದು ಮಗು ನಿಷ್ಪ್ರಯೋಜಕವಾಗೋದಕ್ಕೆ, ಕನ್ನಡ ಸರಿಯಾಗಿ ಬರ್ತಿಲ್ಲ, ಇಂಗ್ಲೀಷ್ ಸರಿಯಾಗಿ ಬರ್ತಿಲ್ಲ ಅನ್ನೋ ಸ್ಥಿತಿಯಲ್ಲಿ ಮಗು ಇರೋದಕ್ಕೆ ಮಗು ಕಾರಣ ಅಲ್ಲ. ಬಹಳ ಮಟ್ಟಿಗೆ ತಾಯಿ, ಬಹಳ ಮಟ್ಟಿಗೆ ತಂದೆ, ಬಹಳ ಮಟ್ಟಿಗೆ ಪ್ರೈಮರಿ ಸ್ಕೂಲ್ ಟೀಚರ್. ತಾಯಿ ಕರೆಕ್ಟಾಗಿ ತನ್ನ ಕರ್ತವ್ಯ ಮಾಡಿಬಿಟ್ರೆ, ತಂದೆ ಕರೆಕ್ಟಾಗಿ ತನ್ನ ಕರ್ತವ್ಯ ಮಾಡಿಬಿಟ್ರೆ 7ನೇ ಕ್ಲಾಸಿನವರೆಗೆ ಟೀಚರ್ ಆದವರು, 1ನೇ ಕ್ಲಾಸ್ ಟೀಚರ್ ಬಹಳ ಮುಖ್ಯ, 2ನೇ ಕ್ಲಾಸ್ ಟೀಚರ್ ಇಷ್ಟು ಮುಖ್ಯ ಅಲ್ಲ, 3ನೇ ಕ್ಲಾಸ್ ಟೀಚರ್ ಇಷ್ಟು ಮುಖ್ಯ ಅಲ್ಲ, ಎಲ್ಲರಿಗಿಂತಲೂ ಮುಖ್ಯರಾದವರು 1ನೇ ಕ್ಲಾಸ್ ಟೀಚರ್. ಸ್ವಲ್ಪ ಕಡಿಮೆ ಮುಖ್ಯರಾದ ಪ್ರಾಮುಖ್ಯತೆ 2ನೇ ಕ್ಲಾಸ್ ಟೀಚರ್ಗೆ, ಸ್ವಲ್ಪ ಕಡಿಮೆ ಒಟ್ಟಿನಲ್ಲಿ 1, 2, 3, 4ನೇ ಕ್ಲಾಸ್ನ ಟೀಚರ್ಸ್. ಆ ಮಕ್ಕಳನ್ನ ಯಾಕೆ ಕರ್ಕೊಂಡು ಬರ್ತೀರಿ ಪ್ಲೀಸ್? ಡಿಸ್ಟರ್ಬ್ ಆಗುತ್ತೆ ನಮಗೆ. ಆ ಪ್ರೈಮರಿ ಸ್ಕೂಲ್ ಟೀಚರ್ಸ್, ಕೆಳಗಡೆ ಇರ್ತ ಕೆಳಗಡೆ ಕ್ಲಾಸ್ನ ಟೀಚರ್ಸ್ ಮತ್ತು ತಂದೆ ತಾಯಿಯಂದರು ಕರೆಕ್ಟಾಗಿ ಇದನ್ನೆಲ್ಲ ತಿಳ್ಕೊಂಡು ಬಿಟ್ಟರೆ ಬೆಳೆಯುವ ಮಕ್ಕಳು ನೆನಪಿಟ್ಕೊಳ್ಳಿ. ನಾನು ಸಾವಿರಾರು ಮಕ್ಕಳ ಜೊತೆ ವ್ಯವಹರಿಸಿದ್ದೇನೆ. ಆವಾಗಲೇ ಹೇಳಿದೆ, ಬ್ಲೈಂಡ್ ಮಗು ಕೇವಲ ಒಂದೊಬ್ಬಂದು ಎಕ್ಸಾಂಪಲ್ ಕೊಟ್ಟೆ. ಇನ್ನು 3-4 ಜನ ಬ್ಲೈಂಡ್ ಸಿಸ್ಟರ್ಸ್, ಒಂದೇ ತಾಯಿ ಮಕ್ಕಳು, ತಾವೇ ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ. ಇನ್ನೊಬ್ಬ ಬ್ಲೈಂಡ್ ಹುಡುಗ, ಅವನೇ ಒಂದು ಸ್ಕೂಲ್ ನಡೆಸ್ದ. ಇವರೆಲ್ಲರಿಗೂ ನಾನು ಟೀಚರ್ ಆಗಿದ್ದೆ, 2 ವರ್ಷ ಟೀಚರ್ ಆಗಿದ್ದದ್ದು. ಒಬ್ಬ ಬ್ಲೈಂಡ್ ಹುಡುಗ 18 ಕೋಟಿ ರೂಪಾಯಿನ ಕಟ್ಟಡ ಕಟ್ಟದ ಅಂತ ನಾನು ಹೇಳಿದೆ ತಾನೆ. ಇನ್ನು 2-3 ಜನ ಹುಡುಗಿಯರು ತಾವೇ ಒಂದು ಸ್ಕೂಲ್ ನಡೆಸಿ, ಅದ್ಭುತವಾದ ಸ್ಕೂಲ್ ಇವತ್ತು. ಇನ್ನೊಬ್ಬ ಹುಡುಗ ತಾನೇ ಒಂದು ಸ್ಕೂಲ್ ನಡೆಸ್ದ. ಇನ್ನೊಬ್ಬ ಹುಡುಗ ಸಾಕಷ್ಟು ಇವತ್ತು ವಿದ್ವಾಂಸ, ಸಂಗೀತ ವಿದ್ವಾಂಸ. ಆ ಶಾಲೆಯಲ್ಲಿ 2 ವರ್ಷ ನಾನು ಕೆಲಸ ಮಾಡಿದ್ದು. ಈ 4 ಸಂಸ್ಥೆಗಳು ಹುಟ್ಟುಕೊಂಡವು ಆ 2 ವರ್ಷ ಕೆಲಸ ಮಾಡಿ. ಯಾಕೆ? ನನಗೆ ಗೊತ್ತಿತ್ತು ಮಕ್ಕಳಿಗೇನು ಬೇಕು, ಯಾವ ಟೈಪ್. ಅವರೆಲ್ಲ 12-13 ವರ್ಷ ವಯಸ್ಸಿನ ಮಕ್ಕಳು, ಅವ್ರಿಗೆ ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಡೀಲ್ ಮಾಡಬೇಕು. ಡಿಸ್ಕರೇಜ್ ಮಾಡಬೇಡಿ, ಡಿಸ್ಕರೇಜ್ ಯಾವುದಕ್ಕೂ ಕೂಡ, ಯಾವುದಕ್ಕೂ ಮಗುವಿಗೆ ಬೈಯೋದಕ್ಕೆ ಹೋಗಬೇಡಿ, ಯಾವ ಕಾರಣಕ್ಕೂ ಇನ್ನೊಬ್ಬರಿಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅವರು ಮಾರ್ಕ್ಸ್ ತಗೊಳ್ಳಲಿಲ್ಲ ಅಂದರೆ ಏನೂ ಯೋಚನೆ ಇಲ್ಲ.
ಅವರು ರ್ಯಾಂಕ್ ಬರಲಿಲ್ಲ ಅಂದ್ರೆ ಏನು ಯೋಚನೆ ಇಲ್ಲ ರ್ಯಾಂಕ್ ಬಂದವರೇ ದಡ್ರು ನಮ್ಮ ದೇಶದಲ್ಲಿ ಈ ದೇಶದ ಶಿಕ್ಷಣ ಪದ್ಧತಿ ಹೇಗಿದೆ ಅಂದ್ರೆ ಇಲ್ಲಿ ರ್ಯಾಂಕ್ ತಗೊಂಡವರೇ ದಡ್ರು ಇಲ್ಲಿ ಮಾರ್ಕ್ಸ್ ಜಾಸ್ತಿ ತಗೊಂಡವರೇ ದಡ್ರು ಹೀಗೆ ಯೋಚನೆ ಮಾಡಿ ಇವತ್ತು ನಮ್ಮ ದೇಶದ ವಾತಾವರಣ ಯೋಚನೆ ಮಾಡಿ ಒಂದು ಕ್ಲಾಸ್ನಲ್ಲಿ ಮೂರು ರೀತಿಯ ಮಕ್ಕಳು ಇರ್ತಾರೆ ಬಹಳ ಬುದ್ಧಿವಂತರು ಮಧ್ಯರು ದಡ್ರು ದಡ್ರು ಹಿಂದ್ಗಡೆ ಕೂತ್ಕೊಳ್ತಾರೆ ಮಧ್ಯೆ ಇರತಕ್ಕಂಥವ್ರು ತಕ್ಕಮಟ್ಟಿಗೆ ಇರ್ತಾರೆ ಮುಂದ್ಗಡೆ ಇರತಕ್ಕಂಥವ್ರು ಬುದ್ಧಿವಂತರು ಇರ್ತಾರೆ ದೇಶದ ವಾತಾವರಣ ನಾವು ವಸ್ತು ನಿಷ್ಠವಾಗಿ ಇವತ್ತು ಯೋಚನೆ ಮಾಡೋಣ ಮುಂದ್ಗಡೆ ಕುಳಿತಿರೋ ಮಕ್ಕಳಲ್ಲಿ ಏನಾಗ್ತಾರೆ ಡಾಕ್ಟರ್ಗಳಾಗ್ತಾರೆ ಇಲ್ಲ ಐ ಐ ಟಿಗೆ ಹೋಗ್ತಾರೆ ಇಲ್ಲ ಅಮೆರಿಕಾಗೆ ಹೋಗ್ತಾರೆ ಇಲ್ಲ ಇಂಜಿನಿಯರ್ಗಳಾಗ್ತಾರೆ ಆದರೆ ಹಿಂದ್ಗಡೆ ಕುಳಿತುಕೊಂಡಿರ್ತಕ್ಕಂಥವ್ರು ಇವರಷ್ಟು ಬುದ್ಧಿವಂತರಲ್ಲ ಅವರು ಡಾಕ್ಟರ್ ಆಗಲ್ಲ ಅವರು ಬೇರೆ ಏನೋ ಕಾಮರ್ಸ್ ತಗೊಳ್ತಾರೆ ಬಿ ಕಾಮ್ ಮಾಡ್ತಾರೆ ಸಿ ಎ ಮಾಡ್ತಾರೆ ಮತ್ತೇನೋ ಮಾಡ್ತಾರೆ ಲೆಕ್ಚರರ್ಸ್ ಆಗ್ತಾರೆ ಹೈಸ್ಕೂಲ್ ಟೀಚರ್ಸ್ ಆಗ್ತಾರೆ ಇಲ್ಲ ಬಿ ಎ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ ಆಮೇಲೆ ಬಿ ಎ ಎಲ್ಲ ಮಾಡಿ ಆದಮೇಲೆ ಬಿ ಎ ವಿಶೇಷವಾಗಿ ಬಿ ಎ ಬಿ ಕಾಮ್ ಇದೆಲ್ಲ ಮಾಡಿ ಆದಮೇಲೆ ಎಂ ಕಾಮ್ ಮಾಡ್ತಾರೆ ಮತ್ತೇನೋ ಮಾಡ್ತಾರೆ ಕೆಲಸ ಸಿಗಲ್ಲ ಏನು ಕೆಲಸವೇ ಸಿಗ್ತಾ ಇಲ್ವಲ್ಲ ಹೋಗಲಿ ಆಮೇಲೆ ಒಂದು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ತಗೊಳ್ಳೋಣ ಕೆ ಎ ಎಸ್ ಎಕ್ಸಾಮ್ ತಗೊಳ್ಳೋಣ ಹೇಗಿದ್ರು ನೌಕರಿ ಆಗ್ತಾ ಇಲ್ಲ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಎಕ್ಸಾಮಿನೇಷನ್ ತಗೊಳ್ತಾರೆ ಅದಕ್ಕಿಂತ ಹಿಂದೆ ಇರೋರು ಇನ್ನು ಸ್ವಲ್ಪ ಲೋ ಮಟ್ಟದವರು ಫಸ್ಟ್ ಡಿವಿಷನ್ ಕ್ಲರ್ಕು ಸೆಕೆಂಡ್ ಡಿವಿಷನ್ ಕ್ಲರ್ಕು ರೈಲ್ವೆ ಇನ್ಯಾವುದಾದ್ರೂ ಒಂದು ಕ್ಲರ್ಕು ಆ ಕಡೆ ಎಕ್ಸಾಮಿನೇಷನ್ ತಗೊಳ್ಳೋಣ ಅಂತ ತಗೊಳ್ತಾರೆ ಕೊನೆಗೆ ಹುಡುಗರಿರ್ತಾರೆ ಅವ್ರು ಯಾವುದರಲ್ಲೂ ಪಾಸ್ ಮಾಡಿರಲ್ಲ ಕೊನೆಗೆ ಸಾಕಾಗಿ ಅವರಿವ್ರ ಕೈಯಲ್ಲಿ ಬಯಸ್ಕೊಂಡು ನಮ್ಮೂರಿನಲ್ಲಿರ್ತಕ್ಕಂಥ ಯಾವುದೋ ರಾಜಕಾರಣಿಗಳ ಹಿಂದೆ ಓಡಾಡಿಕೊಂಡು ಚುನಾವಣೆಗಳಿಗೆ ಅವ್ರಿಗೊಂಚೂರು ಹೆಲ್ಪ್ ಮಾಡಿಕೊಂಡು ಹಾಗೂ ಹೀಗೂ ಏನೋ ಮಾಡಿ ಒಂದು ಕೊನೆಗೊಬ್ಬ ಝಡ್ ಪಿ ಮೆಂಬರ್ ಆಗಿ ಮಂಡಲ್ ಪಂಚಾಯಿತಿ ಮೆಂಬರ್ ಆಗಿ ಎಮ್ ಎಲ್ ಎ ಆಗ್ತಾರೆ ಈ ಮುಂದ್ಗಡೆ ಇರತಕ್ಕಂಥ ಈ ಡಾಕ್ಟರ್ಗಳು ಇಂಜಿನಿಯರ್ಗಳನ್ನು ಇವರಿಗಿಂತಲೂ ಅಷ್ಟು ಬುದ್ಧಿವಂತರು ಅಲ್ಲದಂತಹ ಆ ಹಿಂದ್ಗಡೆ ಇದ್ದಂಥ ಕೆ ಎ ಎಸ್ನವರು ಐ ಎ ಎಸ್ನವರು ಆಳ್ತಾರೆ ಮುಂದ್ಗಡೆ ಇದ್ದವರು ಎಲ್ಲರಿಗಿಂತ ಬುದ್ಧಿವಂತರು ಅದಕ್ಕಿಂತ ಹಿಂದೆ ಇದ್ದವರು ಅಷ್ಟೇನೂ ಬುದ್ಧಿವಂತರಲ್ಲ ಅವರು ಈ ಮುಂದ್ಗಡೆ ಇದ್ದಂಥ ಬುದ್ಧಿವಂತರನ್ನು ಆಳ್ತಾರೆ ಕೆ ಎ ಎಸ್ ಮಾಡಿ ಇವರೆಲ್ಲರನ್ನೂ ಹಿಂದ್ಗಡೆ ಕುಳಿತಿರ್ತಕ್ಕಂಥ ಯಾವ ಎಕ್ಸಾಮ್ನಲ್ಲೂ ಪಾಸ್ ಮಾಡದೆ ಕಾಪಿ ಹೊಡೆಸಿಕಾಕೊಂಡು ಕೊನೆಗೆ ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆದವರು ಮಹಾ ದಡ್ಡ ಹುಡುಗರು ಈ ಬುದ್ಧಿವಂತರನ್ನೆಲ್ಲ ಆಳ್ತಾರೆ ಇದು ತಾನೇ ನಮ್ಮ ದೇಶದ ಪರಿಸ್ಥಿತಿ ಇವತ್ತು ನಮ್ಮ ದೇಶ ಇವತ್ತಿರೋದು ಹೀಗೆ ತಾನೆ ರಾಜಕಾರಣಕ್ಕೆ ಯಾರು ಹೋಗ್ತಾರೆ ಪ್ರಾಮಾಣಿಕವಾಗಿ ಹೇಳೋಣ ಎಲ್ಲೂ ನೌಕರಿ ಸಿಗದೆ ಎಲ್ಲೂ ಯಾವ ಎಕ್ಸಾಮಿನೇಷನ್ ಪಾಸ್ ಮಾಡದೆ ಇಂಗ್ಲೀಷಲ್ಲಿ ಎರಡು ವಾಕ್ಯ ಮಾತನಾಡೋದಕ್ಕೆ ಬರದೆ ಕನ್ನಡದಲ್ಲಿ ಐದು ವಾಕ್ಯ ಕರೆಕ್ಟಾಗಿ ಬರೆಯೋದಕ್ಕೆ ಬರದೆ ಹೀಗಿರೋರೇ ನಮ್ಮ ದೇಶದಲ್ಲಿ ರಾಜಕಾರಣಕ್ಕೆ ಹೋಗೋರು ಬೇರೆ ಯಾರು ಹೋಗ್ತಾರೆ ರ್ಯಾಂಕ್ ಸ್ಟೂಡೆಂಟ್ಸ್ ರಾಜಕಾರಣಕ್ಕೆ ಹೋಗ್ತಾರೆ ಹೋಗಲ್ಲ ಆಮೇಲೆ ಐ ಎ ಎಸ್ ಇತ್ಯಾದಿಗಳನ್ನೆಲ್ಲ ಯಾರು ಮಾಡ್ತಾರೆ ಬಿ ಎ ಮಾಡಿ ಎಮ್ ಎ ಮಾಡಿ ನೌಕರಿ ಸಿಗದೆ ಎಮ್ ಎಸ್ ಸಿ ಮಾಡಿ ನಾನು ಒಂದು 100 ಜನ ಐ ಎ ಎಸ್ ಆಫೀಸರ್ಸ್ ನನ್ನ ಪರಿಚಯ ಇದ್ದಾರೆ ಒಂದು 100 ಜನ ಒಬ್ಬಿಬ್ಬರನ್ನ ನೆನ್ಬಿಟ್ಕೊಳ್ಳಿ ಅವರು ಯಾರು ಮೆಡಿಕಲ್ಗೆ ಸೀಟ್ ಸಿಗದೆ ಎಂ ಬಿ ಬಿ ಎಸ್ ಸೀಟ್ ಸಿಗದೆ ಮತ್ತು ಐ ಐ ಟಿನಲ್ಲಿ ಸೀಟ್ ಸಿಗದೆ ಹೈ ಲೆವೆಲ್ನಲ್ಲಿ ಒಳ್ಳೊಳ್ಳೆ ಪ್ರೆಸ್ಟೀಜಿಯಸ್ ಕಾಲೇಜ್ ಆರ್ ವಿ ಕಾಲೇಜ್ ಪೆಸಿಟ್ ಕಾಲೇಜ್ ಇಂಥ ಕಡೆ ಸೀಟ್ ಸಿಗದೆ ಆಮೇಲೆ ಎಂ ಎಸ್ ಸಿ ಬಿ ಎಸ್ ಸಿ ಮಾಡಿ ಐ ಎ ಎಸ್ ಇತ್ಯಾದಿ ಮಾಡಿದವರು ಡಾಕ್ಟರ್ ಥೊಬ್ಬಿ ಅಂತಿರ್ತಾರೆ ಬಿಜಾಪುರದಲ್ಲಿ ಅವರು ಫಸ್ಟ್ ರ್ಯಾಂಕ್ ತಗೊಂಡವರು ಡಾಕ್ಟರ್ ಆದರು ಎಂ ಬಿ ಬಿ ಎಸ್ ಸೀಟೇ ಸಿಗದೆ ಬೇಜಾರಾದವನು ಬಿ ಇ ಮಾಡಿ ಐ ಎ ಎಸ್ ತಗೊಂಡು ಇವ್ರ ಮೇಲಿನ ಆಫೀಸರ್ ಆದ ವಿವೇಕ್ ಕುಲಕರ್ಣಿ ಅಂತ ಕೇಳಿರ್ಬೇಕು ನೀವು ವಿವೇಕ್ ಕುಲಕರ್ಣಿ ಐ ಎ ಎಸ್ ನಲ್ಲಿದ್ದರು ವಿವೇಕ್ ಕುಲಕರ್ಣಿ ಥೊಬ್ಬಿಗಿಂತ ಬಹಳ ಕೆಳಮಟ್ಟದ ವಿದ್ಯಾರ್ಥಿ ಥೊಬ್ಬಿ ರ್ಯಾಂಕ್ ಸ್ಟೂಡೆಂಟ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಈ ಥೊಬ್ಬಿಯ ಮೇಲೆ ಆಫೀಸರ್ ಆದರು ಇದು ಈ ದೇಶದ ಪರಿಸ್ಥಿತಿ ಆದ್ದರಿಂದ ಮಕ್ಕಳು ಸರಿಯಾಗಿ ಕಲಿತಿಲ್ಲ ಮಾರ್ಕ್ಸ್ ಬರ್ತಿಲ್ಲ ಅಂತ ನೆನ್ಪಿಟ್ಕೊಳ್ಳಿ ಮಗುವಿನ ಮಾರ್ಕ್ಸ್ಗೂ ಅವರ ಬುದ್ಧಿ ಸಾಮರ್ಥ್ಯಕ್ಕೂ ಯಾವ ಸಂಬಂಧವೂ ಇಲ್ಲ ಮಗುವಿನ ಮಾರ್ಕ್ಸ್ ಜಾಸ್ತಿ ಇದೆ ಆದ್ದರಿಂದ ಮುಂದೆ ಬಹಳ ದೊಡ್ಡ ಬುದ್ಧಿವಂತನಾಗ್ತಾನೆ ವಿದ್ಯಾವಂತನಾಗ್ತಾನೆ ನಥಿಂಗ್ ಡೂಯಿಂಗ್ ಅದಕ್ಕೂ ಅದಕ್ಕೂ ಏನು ಸಂಬಂಧವಿಲ್ಲ ಇವತ್ತಿನ ಶಿಕ್ಷಣ ಪದ್ಧತಿಯನ್ನು ನಾವು ನೋಡಿದರೆ ಎಷ್ಟು ಹೀನ ಎಷ್ಟು ನಿರುಪಯೋಗಿ ಎಷ್ಟು ಅರ್ಥಹೀನವಾಗಿರ್ತಕ್ಕಂಥ ಶಿಕ್ಷಣ ಪದ್ಧತಿಯಲ್ಲಿ ನಮ್ಮ ಮಕ್ಕಳನ್ನು ನಾವು ಬೆಳೆಸ್ತಾ ಇದ್ದೀವಿ ಅಂತಂದರೆ ಇದೆಲ್ಲ ನಾನು ಆಧಾರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ 5 ವರ್ಷದ ಇಂಡಿಯಾ ದೇಶದ ಮಗು 5 ವರ್ಷದ ಅಮೆರಿಕಾ ದೇಶದ ಮಗು 5 ವರ್ಷದ ಜಪಾನ್ ದೇಶದ ಮಗು ರಷ್ಯಾ ದೇಶದ ಮಗು ಜರ್ಮನಿಯ ಮಗು ಇವರಿಗೆಲ್ಲ ಟೆಸ್ಟ್ ಮಾಡಲಾಯಿತು ಒಂದು 100 ಮಕ್ಕಳನ್ನ ಇಟ್ಕೊಂಡು ಟೆಸ್ಟ್ ಮಾಡಲಾಯಿತು ಯಾವಾಗ ಗೊತ್ತಾ ಸುಮಾರು 20 ವರ್ಷಗಳ ಹಿಂದೆ 5 ವರ್ಷದ ಇಂಡಿಯಾ ದೇಶದ ಮಗು ಇವರೆಲ್ಲರಿಗಿಂತಲೂ ನಂಬರ್ 1 ಬಂತು ಅರ್ಥವಾಗ್ತಾ ಇದೆ ನಾನು ಹೇಳುವುದು 5 ವರ್ಷದ ಇಂಡಿಯಾ ದೇಶದ ಮಗು ನೀವು ನಂಬ್ತಾ ಇಲ್ಲ ನಿಮ್ಗೆ ನಂಬೋದಕ್ಕೆ ಆಗ್ತಾ ಇಲ್ಲ ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನೀವು ನಾನು ಹೇಳಿದ್ನಲ್ಲ 13 ನೋಡಿ ಬಂದಿದ್ದೀನಿ ಒಂದು ದೇಶ ಅಲ್ಲ ನಾನು ಬರೀ ನಿಮ್ಮೂರಲ್ಲಿ ನಿಮ್ಮ ಪಕ್ಕದ ಊರಲ್ಲಿ ಕೂತವನು ಅಂತ ಅನ್ಕೋಬೇಡಿ ಇದೇ ಮಾತುಗಳನ್ನು ರೇಡಿಯೋದಲ್ಲಿ ಮಾತಾಡಿದ್ದೀನಿ
ರೇಡಿಯೋದಲ್ಲಿ ಮಾತನಾಡುವಾಗ ಜನ ಕ್ವೆಶ್ಚನ್ ಮಾಡ್ತಾರೆ ನನಗೆ, ಹೀಗೆಲ್ಲ ಹೇಳಿದಲ್ಲ ಹೇಗೆ ಅಂತ. ಕರೆಕ್ಟ್ ಆಗಿಲ್ಲ ಅಂತಂದ್ರೆ ರೇಡಿಯೋದಲ್ಲಿ ಟಿ ವಿನಲ್ಲಿ ಮಾತಾಡೋಕ್ಕಾಗಲ್ಲ, ಇದನ್ನೆಲ್ಲ ರೇಡಿಯೋದಲ್ಲಿ ಮಾತಾಡಿದ್ದೀನಿ, ಟಿ ವಿನಲ್ಲಿ ಮಾತಾಡಿದ್ದೀನಿ, ಜನನ ಯಾರು ಪ್ರಶ್ನೆ ಮಾಡಿಲ್ಲ. ಯಾಕೆ? ಇಟ್ಸ್ ಅ ಫ್ಯಾಕ್ಟ್, ಇದು ಸತ್ಯ ಸಂಗತಿ. 5 ವರ್ಷದ ಇಂಡಿಯಾ ದೇಶದ ಮಗು, ಜಪಾನ್ ದೇಶದ ಮಗು, ಇಂಗ್ಲೆಂಡ್ ಮಗು, ಜರ್ಮನಿಯ ಮಗು, ರಷ್ಯಾ ದೇಶದ ಮಗು, ಇವರೆಲ್ಲರನ್ನೂ ಕೂಡ ಪರೀಕ್ಷೆ ಮಾಡಲಾಯಿತು. ಫಸ್ಟ್ ಬಂದಿದ್ದು ಇಂಡಿಯಾ ದೇಶದ ಮಗು. ಅಮೆರಿಕದಲ್ಲಿ ಇಂಡಿಯನ್ಸ್ ಇದ್ದಾರೆ, ನಮ್ಮ ಇಂಡಿಯನ್ಸು ಅಮೆರಿಕದಲ್ಲಿದ್ದಾರೆ. ಒಬ್ಬ ಅಮೆರಿಕನ್ನ ಸರಾಸರಿ ಒಂದು ವಾರ್ಷಿಕ ವರಮಾನ, ಅಮೆರಿಕಾ ದೇಶದವನು, ಅವನು ಒಂದು ವರ್ಷಕ್ಕೆ ಅವನು ಗಳಿಸೋದು $50,000. ಒಂದು ವರ್ಷಕ್ಕೆ ಇಂಡಿಯಾ ದೇಶದ ವ್ಯಕ್ತಿ ಗಳಿಸೋದು $90,000. ಗೊತ್ತಾ ನಿಮಗಿದು? ನಿಮ್ಗೆ ಗೊತ್ತಿಲ್ಲ. ಆವರೇಜ್ ಅಮೆರಿಕನ್, ಒಬ್ಬ ಅಮೆರಿಕನ್ ಒಂದು ವರ್ಷಕ್ಕೆ ಗಳಿಸೋದು $50,000. ಇಂಡಿಯಾದಿಂದ ಹೋಗಿ ಅಲ್ಲಿ ನೆಲೆಸಿದಾರಲ್ಲ, ಅವರು ಗಳಿಸೋದು $90,000. ಇವನ ಎರಡು ಪಟ್ಟು, ಸ್ವಲ್ಪ ಹೆಚ್ಚು ಕಡಿಮೆ. ಇಲ್ಲೇ ಯೋಚನೆ ಮಾಡಿ, ಭಾರತೀಯರ ಬ್ರೈನ್ ಹೇಗಿದೆ, ಇಂಡಿಯಾ ದೇಶದ ವ್ಯಕ್ತಿಯ ಬ್ರೈನ್ ಹೇಗಿದೆ, ಇಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು. 5 ವರ್ಷದ ಮಗುವಿಗೆ ಜಪಾನ್, ಜರ್ಮನಿ, ಇಂಗ್ಲೆಂಡ್, ಅಮೆರಿಕಾ, ಇಂಡಿಯನ್, ಈ 5 ದೇಶದ ಮಕ್ಕಳಿಗೆ ನೀವು ಟೆಸ್ಟ್ ಮಾಡಿದ್ರೆ ಇಂಡಿಯಾ ದೇಶದ ಮಗು number 1 ಬರ್ತಾನೆ. SLC ಮುಗಿದ ಮೇಲೆ, 10 ವರ್ಷಗಳ ಎಜುಕೇಷನ್ ಆದ ಮೇಲೆ ಇಂಡಿಯಾ ದೇಶದ ಮಗು 26ನೇ ರ್ಯಾಂಕ್ ಬರ್ತಾನೆ. 26ನೇ ರ್ಯಾಂಕ್ ಬರ್ತಾನೆ. 10 ವರ್ಷಗಳ ಎಜುಕೇಷನ್ ನಾವು ಇಂಡಿಯಾದಲ್ಲಿ ಮಕ್ಕಳಿಗೆ ಕೊಟ್ಟು ಅವರಿಗೆ 25 ರ್ಯಾಂಕ್ ಕೆಳಗಡೆ ಹೋಗುವ ಹಾಗೆ ಮಾಡ್ತೇವೆ. ಯಾಕೆಂದ್ರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ. ಆದ್ದರಿಂದ ಈ ಮಕ್ಕಳು ಈ ಎಜುಕೇಷನ್ ಸಿಸ್ಟಮ್ನಲ್ಲಿ ಮಾರ್ಕ್ಸ್ ತಗೊಂಡಿದ್ದಾರೆ, ಆದ್ದರಿಂದ ಬಹಳ ಬುದ್ಧಿವಂತ. ಮಾರ್ಕ್ಸ್ ತಗೊಂಡಿಲ್ಲ, ಆದ್ದರಿಂದ ದಡ್ಡ. ಯಾವ ಕಾಲಕ್ಕೂ ಹಾಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಅದು ಸುಳ್ಳು, ತಪ್ಪದು. ನಿಜಕ್ಕೂ ಕೂಡ ಮಕ್ಕಳಿಗೆ ಪರೀಕ್ಷೆ ಮಾಡಬೇಕಾದ್ದು. ಈಗ ನಮ್ಮ ದೇಶದಲ್ಲಿ ಒಂದು ಮೆಥಡ್ ಇದೆಯಲ್ಲ, ಈ ಮೆಥಡ್ ಅಲ್ಲ. ಈ ಮೆಥಡ್ಡಿಂದ ನಮ್ಮ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ. ಈ ಮೆಥಡ್ಡಿಂದ ಅವರನ್ನು ತೆಗೆದು ಬಿಡ್ರಿ, ಅವರು ಏನೆಲ್ಲ ಸಾಧನೆ ಮಾಡಿಬಿಡ್ತಾರೆ, ಈ ಬೇಕಾದ್ದನ್ನು ಸಾಧನೆ ಮಾಡ್ತಾರೆ. ನಾನು ರವಿಚಂದ್ರನ್ ಅವ್ರದ್ದು ಎಕ್ಸಾಂಪಲ್ ಕೊಟ್ಟೆ, ಮತ್ತೊಮ್ಮೆ ಆ ಎಕ್ಸಾಂಪಲ್ ಬಹಳ ನಮಗೆ ಪಾಠಗಳನ್ನು ಕಲಿಸುತ್ತೆ. ನೆನ್ಪಿಟ್ಕೊಳ್ಳಿ, ಆ ಹುಡುಗ ಒಂದನೇ ಕ್ಲಾಸ್ನಿಂದ BAವರೆಗೆ ಓದಿದ್ದು ಕನ್ನಡ ಮೀಡಿಯಂನಲ್ಲಿ. ಒಂದನೇ ಕ್ಲಾಸ್ನಿಂದ ಹಿಡಿದು BAವರೆಗೆ ಓದಿದ್ದು ಕನ್ನಡ ಮೀಡಿಯಂನಲ್ಲಿ. ತಾಯಿಗೆ ಕನ್ನಡ ಬರೆಯೋದಕ್ಕೆ ಬಂದರೆ ದೊಡ್ಡದು, ಬಂದು ಬರ್ತಿರ್ಬೇಕು. ಬಹಳ ಬಹಳ ವಿದ್ಯಾವಂತರೇನಲ್ಲ ತಂದೆ ತಾಯಿ, ಬಹಳ ವಿದ್ಯಾವಂತರೇನಲ್ಲ. ಈ ಹುಡುಗ ಕೂಲಿ ಹುಡುಗ, ಒಂದು ವಾರದಲ್ಲಿ 4 ದಿನ 2 ಹೊತ್ತು ಊಟ ಮಾಡುವಷ್ಟು ಊಟ ಇಲ್ಲ ಅವನಿಗೆ. ಅವರ ವೀಕೆಂಡ್ ವಿತ್ ರಮೇಶ್ ಅಂತ ಅವ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಬಂದಿತ್ತು, ಅದರಲ್ಲಿ ಇದೆಲ್ಲ ಹೇಳ್ಕೊಂಡಿದ್ದಾರೆ. ಅವರು ಹೊರಗಡೆ ಹೋಗಿ ಕೂಲಿ ಕೆಲಸ ಮಾಡಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಿದವರು. ಪಿ ಯು ಸಿ ಓದುವ ಕಾಲಕ್ಕೆ ರಾತ್ರಿ ಹೊತ್ತು ಕೆಲಸ ಮಾಡಿ 12 ಗಂಟೆವರೆಗೆ, ಆಮೇಲೆ ಮಲಕೊಂಡು ಬೆಳಗ್ಗೆ 7:30 ಕಾಲೇಜಿಗೆ ಹೋಗಿ ಮಧ್ಯಾಹ್ನ 2 ರಿಂದ 5 3 ಗಂಟೆ ಓದಿ PUC ಡಿಗ್ರಿ ಮಾಡಿದವರು. ಒಂದೇ ಸಲಕ್ಕೆ ಎಕ್ಸಾಮಿನೇಷನ್ ಕೂತ್ಕೊಂಡು IPS ಪಾಸ್ ಮಾಡಿದರು. ಒಂದೇ ಸಲಕ್ಕೆ ಪಾಸ್ ಮಾಡಿದರು. ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿರ್ತಾನೆ, ಅಪ್ಪ ದೊಡ್ಡ ಎಜುಕೇಟೆಡ್ ಆಗಿರ್ತಾನೆ, ಅಮ್ಮ ದೊಡ್ಡ ಎಜುಕೇಟೆಡ್ ಆಗಿರ್ತಾಳೆ. 5 ಸಲ ಎಕ್ಸಾಮಿನೇಷನ್ ತಗೊಳ್ತಾನೆ. IAS ಕೂತುವಾಗ 5, 3 ಎಕ್ಸಾಮ್ಸ್ ಇರುತ್ತೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೈನ್ ಎಕ್ಸಾಮಿನೇಷನ್ ಮತ್ತು ಇಂಟರ್ವ್ಯೂ, ಒಂದರಲ್ಲೂ ಪಾಸ್ ಆಗಿರಲ್ಲ. ವಿದ್ಯಾವಂತರ ಮಕ್ಕಳು, ಇವನು ವಿದ್ಯಾವಂತರ ಮಗ ಅಲ್ಲ. ಇವನು ಒಂದೇ ಸಲಕ್ಕೆ ಹೇಗೆ ಪಾಸ್ ಆದ, ಯಾವ ರೀತಿ ಪಾಸ್ ಆದ? ಇಂಥದ್ದು 100 ಉದಾಹರಣೆ ನಿಮ್ಮ ಮುಂದೆ ಇಡ್ತೀನಿ. ಇದರ ಅರ್ಥ ಏನು ಗೊತ್ತಾ? ಆ ಮಾರ್ಕ್ಸು, ಆ ಮೀಡಿಯಮ್ಮು ಮತ್ತೊಂದು ಮಗದೊಂದು ಮಕ್ಕಳಿಗೆ ಅದೇ ಅಲ್ಲ. ಅದು ಸ್ವಲ್ಪ ಇರಬಹುದು, ಆದರೆ ಅದೇ ಅಲ್ಲ. ನಾನು ಪ್ರಾರಂಭದಲ್ಲೇ ಮೊದಲನೇ ವಾಕ್ಯವೇ ನಾನು ಹೇಳಿದ್ದೇನು, ಒಬ್ಬ ಮನುಷ್ಯನ ಉದ್ಧಾರಕ್ಕೆ ಬೇಕಾಗಿರ್ತಕ್ಕಂಥದ್ದು, ನಾನು ಏನಾದರೂ ಜೀವನದಲ್ಲಿ ಸಾಧಿಸಬೇಕು ಅನ್ನೋ ಛಲ ಬೇಕಾಗಿದೆ. ಆದ್ದರಿಂದ ಮಕ್ಕಳೇನಾದರೂ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಬೈಬೇಡಿ ಅವರಿಗೆ. ಮಗು, ನೀನು ಸಾಕಷ್ಟು ಬುದ್ಧಿವಂತ, ಆದರೆ ಈ ಸಲ ಯಾಕೋ ಪ್ರಯತ್ನ ಸರಿಯಾಗಿ ಮಾಡಲಿಲ್ಲ. ಮುಂದಿನ ಸಲ ಚೆನ್ನಾಗಿ ಪ್ರಯತ್ನ ಮಾಡು. ಮುಂದಿನ ಸಲವೂ ಸರಿಯಾಗಿ ತಗೊಳ್ಳಿಲ್ಲ, ಆಗಲೂ ಅದನ್ನೇ ಹೇಳಿ. ಎಲ್ಲಿವರೆಗೆ ಹೇಳಿ? ಅವನು ವಿದ್ಯಾರ್ಥಿಯಾಗಿ ಎಲ್ಲಿವರೆಗೆ ಇರ್ತಾನೆ ಅಲ್ಲಿವರೆಗೆ ಹೇಳಿ. ಅವನು MA ಓದುವಾಗಲೂ ಹಾಗೆ ಹೇಳಿ. ಇವತ್ತಿಗೂ ನೀನು ಬುದ್ಧಿವಂತನೇ, ಆದರೆ ನೀನು ಸರಿಯಾಗಿ ಪ್ರಯತ್ನ ಮಾಡ್ತಿಲ್ಲ. ಅವನಿಗೆ ಖಾತ್ರಿಯಾಗಲಿ, ನಾನು ಬುದ್ಧಿವಂತ. ಆವಾಗಲೇ ಕೆಲವು ಎಕ್ಸಾಂಪಲ್ಸ್ ಕೊಟ್ಟೆ, ಐನ್ಸ್ಟೀನ್ ಎಕ್ಸಾಂಪಲ್ ಕೊಟ್ಟೆ. ಐನ್ಸ್ಟೀನ್ ಹೇಗಿದ್ರು? SSLC ಪಾಸ್ ಮಾಡುವವರೆಗೂ ಅವನಷ್ಟು ದಡ್ರು ಯಾರಿದ್ರು? PUC ಹೋದ ಮೇಲೆ ಅದು ಇದ್ದುದು ಹೋಪ್ಲೆಸ್.
ಆವಾಗ ಅವರ ಪ್ರಿನ್ಸಿಪಲ್ ಹೇಳ್ತಾ ಇದ್ದರು ಪ್ರತಿನಿತ್ಯ ಕಾರಿಡಾರ್ನಲ್ಲಿ ನಿನ್ನ ಮುಖ ನೋಡಿ ನೋಡಿ ಸಾಕಾಗಿದೆ ಯಾವಾಗ ಹೋಗ್ತೀಯೋ ಮಾರಾಯ ನೀನು ಕಾಲೇಜಿಂದ ಆಚೆಗೆ ಆದರೆ 22ನೇ ವಯಸ್ಸಿಗೆನೇ ಇಂಥ ವ್ಯಕ್ತಿ ನೋಬೆಲ್ ಪ್ರಶಸ್ತಿ ಪಡೆಕೊಂಡ ಹೇಗಾಯ್ತದು ಒಳಗಡೆ ಛಲ ಒಳಗಡೆ ಛಲ ತಂದೆ ತಾಯಿಂದರು ಶಿಕ್ಷಕರು ಮಾಡಬೇಕಾಗಿರ್ತಕ್ಕಂಥದ್ದು ನೀನು ಏನೂ ಮಾಡಬಲ್ಲೆ ಯಾಕೋ ನೀನು ಮನಸ್ಸು ಮಾಡ್ತಿಲ್ಲ ನೀನು ಏನೋ ಮಾಡಬಲ್ಲೆ ಯಾಕೋ ನೀನು ಮನಸ್ಸು ಮಾಡ್ತಿಲ್ಲ ನೀನು ಏನೋ ಮಾಡಬಲ್ಲೆ ನೀನು ಮನಸ್ಸು ಮಾಡ್ತಿಲ್ಲ ಇದನ್ನೇ ಮಕ್ಕಳ ಮುಂದೆ ಹೇಳಬೇಕು ಇದನ್ನೇ ಮಕ್ಕಳ ಮುಂದೆ ಹೇಳಬೇಕು ಅವರಿಗೆ ಮಕ್ಕಳಿಗೆ ಅನಿಸಬೇಕು ನಾನು ಏನೋ ಮಾಡಬಲ್ಲೆ ನಾನು ಯಾಕೋ ಪ್ರಯತ್ನ ಮಾಡ್ತಿಲ್ಲ ಇನ್ನು ಮುಂದೆ ಪ್ರಯತ್ನ ಮಾಡೋಣ ಇನ್ನು ಮುಂದೆ ಪ್ರಯತ್ನ ಮಾಡೋಣ ನಾನು ಒಬ್ಬ ಹುಡುಗನನ್ನು ನೋಡಿದೆ 9ನೇ ಕ್ಲಾಸ್ನಲ್ಲಿ ಅವನು ಸೆಕೆಂಡ್ ಕ್ಲಾಸ್ ಸಿ ಎ ನಲ್ಲಿ ಇಡೀ ಸೌತ್ ಇಂಡಿಯಾಗೆ ಫಸ್ಟ್ ಗೊತ್ತಾಗುತ್ತೆ ನಿಮಗೆ ಸಿ ಎ ಅಂದರೆ ಆ ಸಿ ಎ ಎಲ್ಲ ಗೊತ್ತಾನೆ ಬಹಳಷ್ಟು ಜನಕ್ಕೆ ಇದು ಗೊತ್ತಾಗ್ತಾ ಇಲ್ಲ ಅಂತ ಪಾಪ ಗೊತ್ತಿಲ್ಲ ಇವರಿಗೆಲ್ಲ ಆ ಸಿ ಎ ಅಂದರೆ ಗೊತ್ತಾಗ ಸ್ವಲ್ಪ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ತೋರಿಸಿದ್ರೆ ನಾನು ಹೇಳುವಾಗ ಆವಾಗ ಸ್ವಲ್ಪ ನಗೋದು ಸ್ವಲ್ಪ ಹೀಗನ್ನೋದು ಹೀಗನ್ನೋದು ಎಲ್ಲ ಮಾಡಿದ್ರೆ ನಮ್ಮ ಕನ್ನಡ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅರ್ಥ ಕಲ್ಲು ಗೊಂಬೆಗಳು ಹಾಕಿ ಕೂತ್ಕೊಂಡ್ಬಿಟ್ರೆ ಇವ್ರಿಗೇನು ಅರ್ಥವಾಗ್ತದಿಲ್ವೋ ಇಲ್ಲವೋ ಏನು ನಾನು ಸುಮ್ಮನೆ ಕಂಠ ಶೋಷಣೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನನಗೆ ಅನಿಸ್ಬಿಡುತ್ತೆ ಸಿ ಎ ಅಂದರೆ ಗೊತ್ತಾ ನಿಮಗೆ ಬಹಳ ಟಫ್ ಬಹಳ ಕಷ್ಟವಾದ ಎಕ್ಸಾಮಿನೇಷನ್ ಐ ಎ ಎಸ್ ಇದ್ದ ಹಾಗೇನೆ ಇಡೀ ಸೌತ್ ಇಂಡಿಯಾಗೆ ಮೊದಲನೇ ಅಟೆಂಪ್ಟಲ್ಲಿ ಫಸ್ಟ್ ಬಂದ 9ನೇ ಕ್ಲಾಸ್ನಲ್ಲಿ ಸೆಕೆಂಡ್ ಕ್ಲಾಸ್ ಇದ್ದ ಎಸ್ ಎಸ್ ಎಲ್ ಸಿನಲ್ಲಿ ಅಕ್ಕಂದ್ರಿಬ್ಬರು ಬಹಳ ಬುದ್ಧಿವಂತರು ಈ ತಮ್ಮ ನೋಡಿದ್ರೆ ಇವನು ಅಷ್ಟೇನೂ ಇಲ್ಲ ಏನು 8ನೇ ಕ್ಲಾಸ್ 9ನೇ ಕ್ಲಾಸ್ನಲ್ಲಿ ನಾನು ಅವ್ರ ತಾಯಿಗೆ ಹೇಳಿದೆ ಇದನ್ನೇ ಹೇಳ್ತಾ ಹೋಗಿ ನಿಮ್ಮ ಮಗುಗೆ ಅಕ್ಕಂದ್ರೆ ಹೀಗಿದ್ದಾರೆ ಅಂದರೆ ನಿನಗೂ ಅದೇ ರಕ್ತ ಅಲ್ವೇನೋ ನಿನ್ನ ರಕ್ತ ಬೇರೆ ಇದೆಯೇನೋ ನೀನು ಅಷ್ಟೇ ಬುದ್ಧಿವಂತ ಇದೆಯಾ ಪ್ರಯತ್ನ ಮಾಡು ಇಷ್ಟನ್ನೇ ಹೇಳ್ತಾ ಹೋಗಿ ನಿಮ್ಮ ಮಗನಿಗೆ ಅಂತ ಹೇಳಿದೆ ತಾಯಿ ಅದನ್ನೇ ಹೇಳ್ತಾ ಹೋದ್ಲು ಸೆಕೆಂಡ್ ಪಿ ಯು ಸಿನಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ನಲ್ಲಿ 100ಕ್ಕೆ 100 ತಗೊಂಡ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಬಂದರೆ ಸಾಕು ಅನ್ನೋ ಮಟ್ಟದಲ್ಲಿದ್ದ ಸೆಕೆಂಡ್ ಪಿ ಚೇಂಜ್ ಆದ ಮುಂದೆ ಮಕ್ಕಳು ಚೇಂಜ್ ಆಗ್ತಾರೆ ಯಾವಾಗ ಚೇಂಜ್ ಆಗ್ತಾರೆ ಆತ್ಮವಿಶ್ವಾಸಕ್ಕೆ ಏನು ತೊಂದರೆ ಇಲ್ಲ ಅಂದರೆ ಚೇಂಜ್ ಆಗ್ತಾರೆ ಆತ್ಮವಿಶ್ವಾಸವೇ ಸತ್ತೋಗ್ಬಿಟ್ಟಿದ್ರೆ ಚೇಂಜ್ ಆಗಲ್ಲ ಆತ್ಮವಿಶ್ವಾಸ ಸಾಯಬಾರದು ಆತ್ಮವಿಶ್ವಾಸ ನಶಿಸಿ ಹೋಗಬಾರದು ಆತ್ಮವಿಶ್ವಾಸ ನಶಿಸಿ ಹೋಗಬಾರದು ಸಾಯಬಾರದು ಅಂತಿದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ ಕೆಲಸ ಯಾವತ್ತಿಗೂ ಅವನಿಗೆ ಬರೀ ಎನ್ಕರೇಜ್ ಮಾಡ್ತಾನೆ ಹೋಗಿ ಪ್ರೋತ್ಸಾಹ ಕೊಡ್ತಾನೆ ಹೋಗಿ ಡಿಸ್ಕರೇಜ್ ಮಾಡಬೇಡಿ ನಿನ್ನ ಕೈನಲ್ಲಿ ಆಗುತ್ತೆ ನಿನ್ನ ಕೈನಲ್ಲಿ ಆಗುತ್ತೆ ನಿನ್ನ ಕೈನಲ್ಲಿ ಆಗುತ್ತೆ ಅಂತಲೇ ಹೇಳ್ತಾ ಹೋಗಿ ಬೇರೆ ಕೂಡ ಏನೋ ಹೇಳ್ತಾ ಹೋಗಬೇಡಿ ಬೇರೆ ಏನನ್ನೋ ಹೇಳ್ತಾ ಹೋಗಬೇಡಿ ಇದು ತಂದೆ ತಾಯಿ ಅಂದರೆ ಬಹಳಷ್ಟು ಕಡೆ ತಂದೆ ತಾಯಿ ಅಂದರು ಅದರಲ್ಲೂ ಮೊದಲನೇ ಮಗು ಬುದ್ಧಿವಂತ ಇದ್ದು ಎರಡನೇ ಮಗು ಅಷ್ಟು ಬುದ್ಧಿವಂತ ಇಲ್ಲ ಅಂದರೆ ಆ ಎರಡನೇ ಮಗು ಸಾಯ್ತು ಅಂತಲೇ ಅರ್ಥ ಆ ದೊಡ್ಡ ಮೊದಲನೇ ಮಗುಗೆ ಕಂಪೇರ್ ಮಾಡಿ 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 ಒಬ್ಬ ಹುಡುಗ ಅವ್ರ ತಂದೆ ತಾಯಿಗೆ ಹೇಳ್ದ ನನ್ನನ್ನು ಎಲ್ಲಾದರೂ ಹಾಸ್ಟೆಲ್ನಲ್ಲಿ ಇಟ್ಬಿಡಿ ನಾನು ಈ ಮನೆಯಲ್ಲಿ ಇರಲ್ಲ 5ನೇ ಕ್ಲಾಸಿನ ಹುಡುಗ ಯಾಕೆ ತಂಗಿ ಬುದ್ಧಿವಂತಲು ತಂಗಿ ಬುದ್ಧಿವಂತಲು ಇವನು ಅಷ್ಟು ಬುದ್ಧಿವಂತ ಅಲ್ಲ ಆದ್ದರಿಂದ ತಂದೆ ತಾಯಿ ಬಾಯಿ ತೆಗೆದರೆ ಅಣ್ಣನನ್ನು ತಂಗಿಗೆ ಹೋಲಿಸೋದು ಅವಳು ಎಷ್ಟು ಚೆನ್ನಾಗಿ ಮಾಡ್ತಾಳೆ ನಿನಗೇನಾಗಿದೆ ಅವಳು ಎಷ್ಟು ಚೆನ್ನಾಗಿ ಮಾಡ್ತಾಳೆ ನಿನಗೇನಾಗಿದೆ ಕೇಳಿ 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 ಸಾಕಾಗಿ 6ನೇ ಕ್ಲಾಸಿಗೆ ಬಂದ ಹುಡುಗ ಹೇಳ್ದ ಬೇರೆ ಎಲ್ಲಾದರೂ ಹಾಸ್ಟೆಲ್ನಲ್ಲಿ ಇಟ್ಬಿಡಿ ನಾನು ಅಲ್ಲೇ ಇರ್ತೀನಿ ಹಾಸ್ಟೆಲ್ನಲ್ಲಿ ಇಟ್ಟರು ಆ ಹಾಸ್ಟೆಲ್ ಭಾಳ ಚೆನ್ನಾಗಿದೆ ಅಂತ ತಂಗಿಯೂ ಅಲ್ಲೇ ಇಡೋಣ ಅಂತ ಹೋದರು ಆವಾಗ ಹುಡುಗ ಹೇಳ್ದ ಅವಳು ಇಲ್ಲಿಗೆ ಬಂದರೆ ನಾನು ಎಲ್ಲಾದರೂ ಓಡೋಗ್ಬಿಡ್ತೀನಿ ಯಾಕೆ ಮತ್ತೆ ಕಂಪೇರ್ ಮಾಡ್ತೀರಿ ನೀವು ಅವಳು ಇಲ್ಲಿಗೆ ಬಂದುಬಿಟ್ರೆ ಮತ್ತೆ ಕಂಪೇರ್ ಮಾಡಿ ನನ್ನನ್ನು ಸಾಯಿಸ್ತೀರಿ ನೋಡಿದ್ರ ತಂದೆ ತಾಯಿ ಅಂದರೆ ಎಷ್ಟು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಎಂಥ ದಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತ ಆದರೆ ಆ ಹುಡುಗ ಬೇರೆ ಕಡೆಗೆ ಚೇಂಜ್ ಆದಮೇಲೆ ಈಗ ತಂಗಿಗಿಂತ ಹೆಚ್ಚು ಬುದ್ಧಿವಂತ ಆದ ಅವನಲ್ಲಿ ಬುದ್ಧಿ ಇದೆ ಈ ತಂದೆ ತಾಯಿ ಅಂದರು ಹೇಳಿ 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 ಅದೇ ಮನಸ್ಸಿನಲ್ಲಿ ಕೊರಗಾಗಿಬಿಟ್ಟು ತಾನು ಏನೋ ಮಾಡಬಲ್ಲೇನು ಆತ್ಮವಿಶ್ವಾಸವೇ ಸತ್ತೋಗೋ ಹಾಗಾಗಿತ್ತು ಬೇರೆ ಕಡೆ ಇದ್ದಾಗ ಈ ತಂದೆ ತಾಯಿಂದರ ಕಾಟ ತಪ್ಪಿತು ತಾನು ಓದೋದಕ್ಕೆ ನಿರಾಳವಾಗಿ ಓದೋಕೆ ಪ್ರಯತ್ನ ಮಾಡಿದ ಈಗ ತಂಗಿಗಿಂತಲೂ ಹೆಚ್ಚಿಗೆ ಬುದ್ಧಿವಂತ ಬೆಂಗಳೂರಿನ ಅವರ ಮನೆ ಅಡ್ರೆಸ್ ಬೇಕಾದ್ರೆ ಕೊಡ್ತೀನಿ ನಾನು ಇಂಥದ್ದು ಎಷ್ಟು ನೋಡಿದ್ದೀನಿ ಗೊತ್ತಾ ನಾನು ಇದನ್ನೆಲ್ಲ ನೋಡಿ ಆ ರೇಡಿಯೋದಲ್ಲಿ ಆ ಸ್ಪೀಚ್ ಮಾಡಿದೆ ಎಷ್ಟು ಮಕ್ಕಳು ಸಾಯ್ತಾ ಇದ್ದಾರೆ ಈ ತಂದೆ ತಾಯಿ ಅಂದರೆ ಅಜ್ಞಾನದಿಂದಾಗಿ ಎಷ್ಟು ಮಕ್ಕಳು ಸಾಯ್ತಾ ಇದ್ದಾರೆ ಎಷ್ಟು ಮಕ್ಕಳು ಸಾಯ್ತಿದ್ದಾರೆ ಎಷ್ಟು ಮಕ್ಕಳು ಸಾಯ್ತಿದ್ದಾರೆ ಯಾರ ಮುಂದೆ ಹೇಳ್ಕೋಬೇಕು ಆ ಮಕ್ಕಳ ಕಷ್ಟ ಅವ್ರಿಗೆ ಅನಿಸ್ಬಿಡುತ್ತೆ ನಾನು ದಡ್ಡನೇ ಇದ್ದೀನಿ ನಾನು ದಡ್ಡನೇ ಇದ್ದೀನಿ ಒಂದು ವೇಳೆ ಇಂಗ್ಲೀಷ್ ಮೀಡಿಯಂನಲ್ಲಿ ಮಗು ಸರಿಯಾಗಿ ಮಾಡ್ತಿಲ್ಲ ಕನ್ನಡ ಮೀಡಿಯಂ ಹಾಕಿದ್ರೆ ಆಯಿತು ಇಂಗ್ಲೀಷ್ ಮೀಡಿಯಂನಲ್ಲೇ ಓದು ಇಂಗ್ಲೀಷ್ ಮೀಡಿಯಂ ಓದಲಿ ದಟ್ಸ್ ಫೈನ್ ಅಲ್ಲಿ ಓದಿ ಮಗು ಸರಿಯಾಗಿ ಆಗ್ತಿಲ್ಲ ಕನ್ನಡ ಮೀಡಿಯಂ ಹಾಕಿದ್ರೆ ಆಯಿತು ಅದರಲ್ಲೇ ಓದಬೇಕಂತೇನಿದೆ ಯಾರು ಎಲ್ಲಿ ಹೇಳ್ತಾರೆ ಹಾಗಿದೆ ಅಂತ ಕನ್ನಡ ಮೀಡಿಯಂನಲ್ಲಿ ಓದಿದವರು ಯಾರು ಬುದ್ಧಿ ಈ ದೇಶವನ್ನು ಕಟ್ಟಿದವರು ವಿಶ್ವೇಶ್ವರಯ್ಯ ಇಂಗ್ಲೀಷ್ ಮೀಡಿಯಂ ಅಲ್ಲ ವಿವೇಕಾನಂದರು ಇಂಗ್ಲೀಷ್ ಮೀಡಿಯಂ ಅಲ್ಲ ಡಿ ವಿ ಗುಂಡಪ್ಪ ಇಂಗ್ಲೀಷ್ ಮೀಡಿಯಂ ಅಲ್ಲ ರಾಷ್ಟ್ರಕವಿ ಕುವೆಂಪು ಇಂಗ್ಲೀಷ್ ಮೀಡಿಯಂ ಅಲ್ಲ ಸಿ ವಿ ರಾಮನ್ ಇಂಗ್ಲೀಷ್ ಮೀಡಿಯಂ ಅಲ್ಲ
ಈ ದೇಶ ಕಟ್ಟಿದ ಮಹಾತ್ಮರು ಯಾರು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದವರಲ್ಲ. ಜವಹರ್ಲಾಲ್ ನೆಹರು ಅಂತಿಂತವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದವರಲ್ಲ. ಹಾಗೆ ದಟ್ಸ್ ಫೈನ್, ಸರಿ ಓದ್ತಿಲ್ವಾ ಬೇರೆ ಕಡೆ ಶಿಫ್ಟ್ ಮಾಡಿ. ಇಂಗ್ಲಿಷ್ ಬರಬೇಕು ಅನ್ನೋದಕ್ಕೂ ಇಂಗ್ಲಿಷ್ ಮೀಡಿಯಂಗೂ ಯಾವ ಸಂಬಂಧವೂ ಇಲ್ಲ. ಜಪಾನ್ ದೇಶದಲ್ಲಿ ಮಕ್ಕಳಿಗೆ ಯಾರಿಗೂ ಕೂಡ ಒಬ್ಬರಿಗೂ ಇಂಗ್ಲಿಷ್ ಮೀಡಿಯಂ ಇಲ್ಲ. ಫ್ರಾನ್ಸಲ್ಲಿ ಒಬ್ಬರಿಗೂ ಇಂಗ್ಲಿಷ್ ಮೀಡಿಯಂ ಇಲ್ಲ, ಅವ್ರಿಗೆ ಇಂಗ್ಲಿಷ್ ಮಾತಾಡೋಕೆ ಬರಲ್ಲ. ಜಪಾನ್ನಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ಗೆ ಯು ವುಡ್ ಲೈಕ್ ಟು ಈಟ್ ಒನ್ ಬನಾನಾ, ಒಂದು ಬಾಳೆಹಣ್ಣು ಇಷ್ಟಪಡ್ತೀರಾ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಸಾಕು ಸಾಕಾಯ್ತು ನನಗೆ. ಬಾಳೆಹಣ್ಣು ತಿಂತೀರಾ, ವಾಟ್ ಈಸ್ ಟೈಮ್, ವಾಟ್ ಈಸ್ ಟೈಮ್ ಅಂತ ಕೇಳಿದ್ರೆ ಹೇಳೋದು ಬರ್ತಾ ಇಲ್ಲ. ಒಸಾಕ ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಜಪಾನ್ ದೇಶದವರು, ಅಷ್ಟರ ಮಟ್ಟಿಗೆ ಇಂಗ್ಲಿಷ್ ನಾಲೆಡ್ಜ್ ಇಲ್ಲ. ಅವ್ರ ದೇಶ ಹಾಳಾಗಿದೆಯಾ? ಅವ್ರ ದೇಶ ಬಡತನ ದೇಶನ? ನಿಮ್ಮ ದೇಶಕ್ಕೆ 10 ವರ್ಷಕ್ಕಾಗುವಷ್ಟು ಒಂದು ವರ್ಷದಲ್ಲಿ ಬೆಳೀತಾರೆ ಅವರು, ಒಂದು ವರ್ಷದಲ್ಲಿ ಸಂಪಾದನೆ ಮಾಡ್ತಾರೆ. ನಮ್ಮಲ್ಲಿ 1/10 ಇಲ್ಲ, ನಿಮ್ಮ 10 ಪಟ್ಟು ಅವರು ಉತ್ಪಾದನೆ ಮಾಡ್ತಾರೆ. ಎಲ್ಲಿಂದ ಬಂದಿದೆ ಈ ಮೂಢನಂಬಿಕೆಗಳು? ಎಲ್ಲಿಂದ ಬಂದಿದೆ ಈ ಕೆಟ್ಟ ಕೆಟ್ಟೆಲ್ಲ ನಂಬಿಕೆಗಳು, ಕೆಟ್ಟ ಕೆಟ್ಟ ವಿಚಾರಗಳು ತಂದೆ ತಾಯಿ ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಮಾತ್ರ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅದು ಹಳ್ಳಿ ಮಗು ಆಗಿರಲಿ, ಪಟ್ಟಣದ ಮಗು ಆಗಿರಲಿ, ತಂದೆ ತಾಯಿ ಎಷ್ಟು ದಡ್ಡ್ರಿರಲಿ, ಯಾವ ಕಾರಣವೇ ಇರಲಿ, ಈ ದೇಶದಲ್ಲಿ ದಡ್ಡ ಮಗು ಅನ್ನುವಂಥದ್ದು ಹುಟ್ಟುವುದಿಲ್ಲ. ಈ ದೇಶದಲ್ಲಿ ಕೆಟ್ಟ ಮಗುವೂ ಹುಟ್ಟೋದಿಲ್ಲ, ಈ ದೇಶದಲ್ಲಿ ದಡ್ಡ ಮಗುವೂ ಹುಟ್ಟೋದಿಲ್ಲ. ಯಾಕೆ? ನಮ್ಮ ರಕ್ತವೇ ಆಗಿದೆ. ಒಂದು ವೇಳೆ ಮಗು ದಡ್ಡ ಆಗಿದ್ರೆ ಇನ್ಯಾವುದರಲ್ಲೋ ಬಹಳ ಬುದ್ಧಿ ಇದೆ, ನಾವು ಅದನ್ನು ಹುಡುಕ್ತಾ ಇಲ್ಲ ಅಷ್ಟೆ. ಇನ್ಯಾವುದರಲ್ಲೋ ಬಹಳ ಬುದ್ಧಿ ಇದೆ. ಅದಕ್ಕೆ ನಮ್ಮ ಆಶ್ರಮದಲ್ಲಿ ಒಬ್ಬ ಹುಡುಗ ಇದ್ದ, BA ಪಾಸ್ ಮಾಡಬೇಕಾದ್ರೆ ಸಾಕು ಸಾಕಾಯ್ತು, ಪಾಸೇ ಆಗಲಿಲ್ಲ ಅವನಿಗೆ, ಕಣ್ಣೀರು ಹಾಕ್ಕೊಂಡು ಕೂತಿದ್ದ. ಆದರೆ ಅವನು ಅಡುಗೆ ಚೆನ್ನಾಗಿ ಮಾಡ್ತಿದ್ದ. ನಾನು ಅವನು ಹೇಳಿದೆ, ಅಡುಗೆ ಚೆನ್ನಾಗಿ ಮಾಡ್ತೀಯಲ್ಲ, ಒಂದು ಹೋಟೆಲ್ ಇಡು, ಒಂದು ಹೋಟೆಲ್ ಇಡು. ಇವತ್ತು ಆ ಹುಡುಗ ಹಾಗಿದ್ದಾನೆ ಗೊತ್ತಾ, 1 ವರ್ಷಕ್ಕೆ 35 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ. ಅವನು ಬಹಳ ಬುದ್ಧಿವಂತ ಆಗಿದ್ದರೆ 35 ಲಕ್ಷ ರೂಪಾಯಿ ಸಂಪಾದನೆ ಕೂಡ ಮಾಡ್ತಿರ್ಲಿಲ್ಲ 1 ವರ್ಷಕ್ಕೆ. ಎಂಥ ಇಂಜಿನಿಯರ್ ಆಗಿದ್ದರು, ಎಂಥ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು, 35 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿರ್ಲಿಲ್ಲ. ಇವತ್ತು 35 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ, 800 ಜನರಿಗೆ ನೌಕರಿ ಕೊಟ್ಟಿದ್ದಾನೆ, ಹೋಟೆಲ್ ಮಾಡಿ 25 ಹೋಟೆಲ್ಗಳನ್ನು ಮಾಡಿದ್ದಾನೆ. ನಾನು ಅವನಿಗೆ ಹೇಳಿದೆ, ಒಂದು ಪುಸ್ತಕ ಬರೆಯೋ, ಅವನಿಗಿನ್ನೂ 40 ವರ್ಷ, ಒಂದು ಪುಸ್ತಕ ಬರೆಯೋ. ಹೇಳಿದ, ಸ್ವಾಮೀಜಿ ಇಂಡಿಯಾದ ಆಚೆಗೆ ಒಂದು ಹೋಟೆಲ್ ಮಾಡ್ತೀನಿ, ಆಮೇಲೆ ಪುಸ್ತಕ ಬರೀತೀನಿ. ಆತ್ಮಚರಿತ್ರೆ ಬರೆಯೋ, ಎಂಥ ಸಾಧನೆ ನಿಂದು, ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂತ ಕಣ್ಣೀರು ಹಾಕ್ತಾ ಕೂತಿದ್ದವನು, ಇವತ್ತು 800 ಜನರಿಗೆ ನೌಕರಿ ಕೊಟ್ಟಿದೀಯಾ. 800 ಈ 35 ಲಕ್ಷ ರೂಪಾಯಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪ್ರತಿ ವರ್ಷ ಕೊಡ್ತೀಯ ನೀನು. ಆ 35 ಲಕ್ಷದಲ್ಲಿ ಒಂದು ಜಿಲ್ಲೆಯ DC SP ಇಬ್ಬರದ್ದು ಪಗಾರ ಬರುತ್ತೆ ಇಡೀ ವರ್ಷದ್ದು. ಒಂದು ಜಿಲ್ಲೆಯ DC ಪಗಾರ ಕೊಡ್ತಾನೆ ಅವನು ಇಡೀ ವರ್ಷಕ್ಕಾಗುವಷ್ಟು. SP ಪಗಾರ ಕೊಡ್ತಾನೆ, ಅಥವಾ CEO 3 ಜನರದ್ದು ಪಗಾರ, ನಿಮ್ಮ ಜಿಲ್ಲೆಯ ಮಹಾನ್ ಅಧಿಕಾರಿಗಳ 3 ಜನರ ಪಗಾರ ಅವನೊಬ್ಬ ಕೊಡ್ತಾನೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ. ಆದರೆ ಅವನು ದಡ್ಡ, ನಮ್ಮ ಪ್ರಕಾರ, ಇಂಡಿಯಾ ದೇಶದ ಪ್ರಕಾರ ಅವನು ದಡ್ಡ, ನಮ್ಮ ಶಿಕ್ಷಣ ಪದ್ಧತಿಯ ಪ್ರಕಾರ ಅವನು ದಡ್ಡ. ಅದಕ್ಕೆ ಎಷ್ಟು ದೋಷಗಳಿಂದ ಕೂಡಿದೆ ಈ ಶಿಕ್ಷಣ ಪದ್ಧತಿ. ಆದ್ದರಿಂದ ಇದರಲ್ಲಿ ನಿಮ್ಮ ಮಗು ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅಂತಂದು ಮಾತ್ರಕ್ಕೆ ದಡ್ಡ ಅಂತ ಅಂದ್ಕೋಬೇಡಿ. ಅವನನ್ನು ನಿರಂತರ ನೀನು ಸಾಕಷ್ಟೇ ಬುದ್ಧಿವಂತ, ಸಾಕಷ್ಟೇ ಬುದ್ಧಿವಂತ ಅಂತ ಹೇಳ್ತಾ ಹೋಗಿ. ಆಮೇಲೆ ಆ ಮಗುವನ್ನು ಗಮನಿಸ್ತಾ ಹೋಗಿ, ಪೂರ್ತಿ ಸ್ವಾತಂತ್ರ್ಯ ಕೊಡಿ. ದುಷ್ಟನಾಗಬಾರದು ಅಂತ ಅನ್ನೋದು ಒಂದು ಬಿಟ್ಟರೆ ಬೇರೆ ಎಲ್ಲದಕ್ಕೂ ಸ್ವಾತಂತ್ರ್ಯ ಕೊಡಿ. ಏನು ಮಾಡುವುದಕ್ಕೂ ಸ್ವಾತಂತ್ರ್ಯ ಕೊಡಿ. ಏನೇನೋ ಮಾಡಬೇಕು ಅಂತ ಮಗುವಿಗೆ ಕುತೂಹಲ ಇರುತ್ತೆ, ಆ ಕುತೂಹಲ ಎಲ್ಲ ತಣಿಯುವ ಹಾಗೆ ಅದೆಲ್ಲ ಮಾಡಲಿ. ಇನ್ನೊಂದು ಮುಖ್ಯವಾದ ಮುಖ್ಯವಾದಂಥ ಸಂಗತಿ ನಿಮ್ಮ ಮುಂದೆ ಎಲ್ಲ ಹೇಳಬೇಕು. ಮನೆಯಲ್ಲಿ ಮಕ್ಕಳ ಮುಂದೆ ನಿಮ್ಮ ವರ್ತನೆ ಬಹಳ ಕರೆಕ್ಟಾಗಿರಬೇಕು. ತಂದೆ ತಾಯಿಯಂದಿರು ಅಂತ ಇರ್ತೀರಿ, ನಿಮಗೆ ಗೊತ್ತಾಗಲ್ಲ, ಮಗುಗೇನು ಗೊತ್ತಾಗುತ್ತೆ ಬಿಡು ಅಂತ ಮಾಡಬಾರದು ಮಾಡ್ತಾ ಇರ್ತೀರಿ. ಆದರೆ ನೆನ್ಪಿಟ್ಕೊಳ್ಳಿ, 3 ತಿಂಗಳ ಮಗು ಏನು ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬಲ್ಲದು. ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಇದೆ, ಮಕ್ಕಳು ಹೇಗಿರ್ತಾರೆ ಅಂತ ಆ ಪುಸ್ತಕದಲ್ಲಿ ಬರೆಯುತ್ತೆ. ಆ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಇದೆ, ಆ ಚಾಪ್ಟರ್ ಹೆಸರನ್ನು ಗೊತ್ತಾ, ಲಿಟ್ಲ್ ಐಸ್ ಆರ್ ವಾಚಿಂಗ್ ಯು ಬಿ ಕೇರ್ಫುಲ್. ಪುಟ್ಟ ಕಣ್ಣುಗಳು ನಿಮ್ಮನ್ನು ಗಮನಿಸ್ತಾ ಇದೆ, ಎಚ್ಚರಿಕೆಯಿಂದ ಇರು. ಪುಟ್ಟ ಕಣ್ಣುಗಳು ನಿನ್ನನ್ನು ಗಮನಿಸ್ತಾ ಇದೆ, ಎಚ್ಚರಿಕೆಯಿಂದ ಇರು. ದೊಡ್ಡವರ ಮಾತುಗಳು, ದೊಡ್ಡವರ ಮಾತುಗಳು ಸಣ್ಣವ್ರಿಗೆ ಎಷ್ಟು ಪರಿಣಾಮ ಬೀರುತ್ತೆ ನಿಮ್ಗೆ ಕಲ್ಪನೆ ಇಲ್ಲ. ಚಿಕ್ಕಮಗಳು ಹೇಳಬಾರ್ದಾಗಿತ್ತು ನಾನು. ಒಂದು ಜಿಲ್ಲೆಯ DC ಅವರು ಹೇಳಿದಂಥ ಒಂದು ಘಟನೆ, ಜಿಲ್ಲೆಯ DC ಅವರು ಹೇಳಿದ ಘಟನೆ ಆಶ್ಚರ್ಯವಾಗುತ್ತೆ ನಿಮಗೆ. ನಾನಿದನ್ನು ಹೇಳಬಾರದು, ಆದರೆ ಮಕ್ಕಳ ಮುಂದೆ ಎಷ್ಟು ಕೇರ್ಫುಲ್ ಆಗಿರಬೇಕು. ಯಾಕೆ? ತಂದೆ ತಾಯಿ ಅಂದರೆ ಎಚ್ಚರಿಕೆ ತಪ್ಪಿದ್ದಾರೆ. DC ಅವರು ಇದನ್ನು ಹೇಳಿದ್ದು. ಅವರ ಮಗಳು ಒಂದು ದಿನ ಫೋನ್ ಮಾಡ್ತಾ ಇದ್ದದ್ದನ್ನು ಇವರು ಕೇಳಿಸ್ಕೊಂಡ್ರಂತೆ.
ಅದು ಯು ಕೆ ಜಿ ಮಗು, ಯು ಕೆ ಜಿ ಮಗು ಎಸ್ ಪಿ ಮಗನಿಗೆ ಫೋನ್ ಮಾಡಿದ್ಲಂತೆ, ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನೀನು ಬಾ, ನಾವಿಬ್ರು ಲವ್ ಮಾಡೋಣ. ಇದು ಡಿ ಸಿ ಅವರು ಹೇಳಿದ ಮಾತು, ತಮ್ಮ ಮಗಳ ಬಗ್ಗೆ ಹೇಳಿದ ಮಾತು. ಇವತ್ತಿನ ಮಕ್ಕಳಿಗೆ ಇದೆಲ್ಲ ಪ್ರಭಾವ ಎಲ್ಲಿಂದ ಬರುತ್ತೆ ಸ್ವಾಮೀಜಿ? ಇದೆಲ್ಲ ಮಕ್ಕಳಿಗೆ ಹ್ಯಾಕ್ ಗೊತ್ತಾಗ್ತಾ ಇದೆ? ಹ್ಯಾಕ್ ಗೊತ್ತಾಗ್ತಾ ಇದೆ? ದೊಡ್ಡವರಿಂದ ಗೊತ್ತಾಗ್ತಾ ಇದೆ. ನೀವು ಮಾತಾಡೋ ಮಾತುಗಳನ್ನು ಗಮನಿಸಿದಾರೆ ಅವರು, ನೀವು ಮಾತಾಡೋ ಮಾತುಗಳನ್ನೆಲ್ಲ ಗಮನಿಸ್ತಾರೆ ಅವರು. ಪುಟ್ಟ ಬಿ ಕೇರ್ಫುಲ್, ಲಿಟ್ಲ್ ಐಸ್ ಆರ್ ವಾಚಿಂಗ್ ಯು. ಪುಟ್ಟ ಕಿವಿಗಳು, ಪುಟ್ಟ ಕಣ್ಣುಗಳು ನಿನ್ನನ್ನು ಗಮನಿಸ್ತಾ ಇದೆ. ಎಚ್ಚರಿಕೆಯಿಂದ ಇರು, ಎಚ್ಚರಿಕೆಯಿಂದ ಇರು. ಒಂದು ಮನೆಯಲ್ಲಿ ಬರೀ ಸಿನಿಮಾ, ಸಿನಿಮಾದವ್ರ ಮಾತು, ಸಿನಿಮಾದವ್ರ ಮಾತು. ಯಾವಾಗ ಮಕ್ಕಳ ಮುಂದೆ ಕೇವಲ ಸಿನಿಮಾದವ್ರು ಮಾತಾಡ್ತೀರಿ, ಆವಾಗ ನೆನ್ಪಿಟ್ಕೊಳ್ಳಿ. ಇದು ಸ್ವಲ್ಪ ಬೆಳೆದ ಮಕ್ಕಳ ವಿಷಯ ಹೇಳ್ತಾ ಇದ್ದೀನಿ. ಎಂಟನೇ ಕ್ಲಾಸು, ಹೈಸ್ಕೂಲ್ ಮಕ್ಕಳು, ಪ್ರೈಮರಿ ಸ್ಕೂಲ್ ಮಕ್ಕಳು, 5, 6, 7 ಕ್ಲಾಸ್ ಮಕ್ಕಳ ವಿಷಯಕ್ಕೆ ಸಂಬಂಧ ಹೇಳ್ತಾ ಇದ್ದೀನಿ. ಯಾವಾಗ ಮನೆಯಲ್ಲಿ ನೀವು ಸಿನಿಮಾದವ್ರನ್ನ ಬಹಳ ಹೊಗಳ್ತೀರಿ, ಮಕ್ಕಳಿಗೆ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಹೊರಟೋಗುತ್ತೆ, ಅವರಿಗೆ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಉಳಿಯಲ್ಲ. ಯಾವ ವ್ಯಕ್ತಿಯನ್ನು ನಿಮ್ಮ ಮನೆಯಲ್ಲಿ ದೊಡ್ಡವರನ್ನಾಗಿ ಮಾಡ್ತೀರಿ, ಅವರು ಹಾಗಾಗಬೇಕು ಅಂತ ಬಯಸ್ತಾರೆ ಮಕ್ಕಳು. ಟೆಸ್ಟ್ ಮಾಡಿ ನೋಡಿ ಇದನ್ನು. ನನಗೊಬ್ಬರು ಹಿರಿಯರು ಹೇಳಿದರು, ಈಗ 90 ವರ್ಷ ಅವರಿಗೆ, ಸ್ವಾಮೀಜಿ ನಾವು ಹುಡುಗರಾಗಿದ್ದಾಗ, ಹೈಸ್ಕೂಲ್ ಹುಡುಗರಾಗಿದ್ದಾಗ ನಾವೇನು ಮಾಡ್ತಾ ಇದ್ದೇವೆ ಗೊತ್ತಾ? ಹೇರ್ ಕಟಿಂಗ್ ಸಲೂನಿಗೆ ಹೋಗೋದು, ಕೂದಲೆಲ್ಲ ತೆಗೆಸ್ಬಿಡೋದು, ಹಿಂದ್ಗಡೆ ಒಂದು ಸ್ವಲ್ಪ ಜುಟ್ಟಿಟ್ಕೊಳ್ಳೋದು, ಕೈನಲ್ಲಿ ಕೋಲಿಟ್ಕೊಂಡು ಕನ್ನಡಕ ಹಾಕ್ಕೊಂಡು ನಾನು ಮಹಾತ್ಮ ಗಾಂಧಿ ಥರ ಕಾಣ್ತೀನ ಅಂತ ಕನ್ನಡಿ ಮುಂದೆ ನಿಂತ್ಕೊಳ್ಳೋದು. ನಾನು ನನ್ನದೇ ಒಂದು ಉದಾಹರಣೆ ಕೊಡ್ತೇನೆ. ನಾನು ಹುಡುಗ ಆಗಿದ್ದಾಗ ಮಾಡ್ತಾ ಇದ್ದದ್ದು ತಲೆಗೊಂದು ಪೇಟ ಸುತ್ತಕೊಳ್ಳೋದು, ಹೀಗೆ ನಿಂತ್ಕೊಂಡು ವಿವೇಕಾನಂದರ ಹಾಗೆ ಕಾಣ್ತೀನ. ಯಾಕೆ? ನಮ್ಮ ಮನೆಯಲ್ಲಿ ಮಾತಾಡ್ತಾ ಇದ್ದದ್ದು ವಿವೇಕಾನಂದರು, ಶಂಕರಾಚಾರ್ಯರು, ಅಂಥ ರಾಮತೀರ್ಥರು ಅಂಥವ್ರ ಬಗ್ಗೆನೆ. ಪುಣ್ಯಕ್ಕೆ ಹಳ್ಳಿಲಿ ಹುಟ್ಟಿದೆ, ಸಿನಿಮಾ ಇರಲಿಲ್ಲ, ಅಲ್ಲಿ ಟಿ ವಿ ಇರಲಿಲ್ಲ ಆ ಕಾಲಕ್ಕೆ. ಹೀಗಾಗಿ ಮಾತಾಡ್ತಾ ಇದ್ದ ಮಾತುಗಳೆಲ್ಲ ಕೂಡ ವಿಶೇಷವಾಗಿ ಸನ್ಯಾಸಿಗಳ ಬಗ್ಗೆ. ಯಾಕೆ? ನಮ್ಮ ಪೂರ್ವಾಶ್ರಮದ ತಾತ ಒಬ್ಬರು ಸನ್ಯಾಸಿಯಾಗಿ ಹೋಗಿದ್ದರು, ನನ್ನ ಅಜ್ಜಿಯ ತಂದೆ ಅವರು ಸನ್ಯಾಸಿಯಾಗಿದ್ದರು. ಹೀಗಾಗಿ ಮನೆಯಲ್ಲಿ ಸನ್ಯಾಸಿಗಳ ಬಗ್ಗೆ ಬಹಳ ಗೌರವ. ನಾನೇನಾದೆ? ಕೇವಲ ನಾನಲ್ಲ, ನಮ್ಮ ಮನೆಯಲ್ಲಿ 4 ಜನ ಹುಡುಗರು ಸನ್ಯಾಸಿಗಳಾದರು. ಕೇವಲ ಸನ್ಯಾಸಿಗಳ ಬಗ್ಗೆನೇ ಮಾತಾಡ್ತಾ ಮಾತಾಡ್ತಾ ಮನೆಯಲ್ಲಿ ಮಕ್ಕಳು ಸನ್ಯಾಸಿಗಳಾದರು. ಗಾಂಧೀಜಿಯವ್ರ ಬಗ್ಗೆ ಮಾತಾಡ್ತಾ ಇದ್ದ ಮನೆಯಲ್ಲಿ ಹುಡುಗ ಕನ್ನಡಕ ಹಾಕ್ಕೊಂಡು ನಾನು ಗಾಂಧಿ ಥರ ಕಾಣ್ತೀನಿ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡ. ನೀವು ಸಿನಿಮಾದವ್ರ ಬಗ್ಗೆ ಮಾತಾಡಿ, ನಿಮ್ಮ ಹುಡುಗನೂ ಕನ್ನಡಿ ಮುಂದೆ ನಿಂತ್ಕೊಳ್ತಾನೆ. ಒಂದು ದಿವಸ ಲೆಫ್ಟಿಸ್ಟ್ ಆಗ್ತಾನೆ, ಒಂದಿನ ರೈಟಿಸ್ಟ್ ಆಗ್ತಾನೆ, ಒಂದಿನ ಸೆಂಟ್ರಿಸ್ಟ್ ಆಗ್ತಾನೆ. ಈ ಕಡೆ ಬೈತ್ಲೆ ತೆಗೆಯೋದು ಒಂದು ದಿನ, ಈ ಕಡೆ ಬೈತ್ಲೆ ತೆಗೆಯೋದು ಒಂದು ದಿನ, ಈ ಕಡೆ ಬೈತ್ಲೆ ತೆಗೆಯೋದು ಒಂದು ದಿನ. ಆಮೇಲೆ ಇಲ್ಲೇನೋ ಕಟ್ ಮಾಡ್ಕೊಳ್ತಾನೆ, ಬಟ್ಟೆ ಎಲ್ಲ ಹರ್ಕೊಳ್ತಾನೆ, ಏನೋ ಪಚ್ಚೆ ಎಲ್ಲ ಮೈ ಮೇಲೆ ಬರ್ಕೊಳ್ತಾನೆ, ಅದೇನು ಬೇಕಾದರೂ ಮಾಡ್ಕೊಳ್ತಾ ಇರ್ತಾನೆ. ಸಿನಿಮಾದವನು ನಿಮ್ಮ ಮನೆಯಲ್ಲಿ ದೊಡ್ಡವನಾದರೆ ಇದನ್ನ ಒಂದೊಂದು ಗಮನಿಸಿದ್ದೀನಿ ನಾನು. ಧಾರವಾಡದಲ್ಲಿ ಒಂದು ಮನೆ ಹೋಗ್ತಿದ್ದೆ, ಇದು ಸಿನಿಮಾದವ್ರ ಮನೆ. ಒಂದು ದಿನ ಹೋದಾಗ ಇದ್ದಕ್ಕಿದ್ದ ಹಾಗೆ ಗೋಡೆ ಮೇಲೆ ಒಂದು ಫೋಟೋ ನೋಡಿದೆ. ಅದು ಒಂಥರ ಸಿನಿಮಾ ಹಾರ್ಟು, ಹಾರ್ಟ್ ಒಳಗಡೆ ಆ್ಯರೋ ಇಂಥದ್ದೆಲ್ಲ ಒಂದು ಒಂದು ಪಟ ತಗಲು ಹಾಕಿದ್ರು ಅಲ್ಲಿ. ಏನಿದು? ನನಗೆ ಆಶ್ಚರ್ಯ ಆಯಿತು. ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ನಾವು ಕೂಡ ಸಣ್ಣ ನಮ್ಮ ಮನೆಗಳಲ್ಲಿ ಬೆಳೆದವರು ತಾನೆ. ಇಂಥದ್ದೇನಾದ್ರು ನಮ್ಮ ಮನೆಗಳಲ್ಲಿ ಮಾಡಿದ್ದಿದ್ರೆ ತಂದೆ ತಾಯಿ ಬರೇ ಇಟ್ಟಿರೋರು, ಕೈಕಾಲು ಮುರಿದಿರೋರು. ಏನಿದು? ಇವರು ಬಹಳ ಸಂಸ್ಕಾರವಂತರು ಅಂತ ಅಂದ್ಕೊಂಡಿದ್ದೆ. ಮನೆಯಲ್ಲಿ ಈ ಥರ ಇದೆಯಲ್ಲ, ಹೆಣ್ಮಕ್ಳೆಲ್ಲ ಇದ್ದಾರೆ, ಈ ಥರದ್ದು ಒಂದು ಪಟ ಹಾಕಿದಾರಲ್ಲ ಅಂತ ಅಂದ್ಕೊಂಡು ಶಾಕ್ ಆದೆ. ಆದರೂ ನಾನೇನು ಹೇಳಲಿಲ್ಲ, ಯಾಕೆಂದರೆ ಅಷ್ಟು ಆತ್ಮೀಯರಾಗಿರಲಿಲ್ಲ ಅವರು. ಒಂದು 6 ತಿಂಗಳಾದಮೇಲೆ ಒಂದು ಕೆಟ್ಟ ಸುದ್ದಿ ಬಂತು. 9ನೇ ಕ್ಲಾಸ್ ಓದ್ತಾ ಇದ್ದಂಥ ಮನೆ ಹುಡುಗಿ ಎಲ್ಲ ಓಡೋಗಿದ್ಲು. ಅವರ ತಂದೆ ಗೊಳೋ ಅಂತ ಹತ್ಕೊಂಡು ಬಂದ. ಆವಾಗ ನಾನು ಹೇಳಿದೆ, ನೋಡಿ, 6 ತಿಂಗಳ ಹಿಂದೆ ಇದ್ರ ಬಗ್ಗೆ ನನಗೊಂದು ಹಿಂಟ್ ಇತ್ತು. ನಿಮ್ಮ ಗೋಡೆ ಮೇಲೆ ಈ ಥರದ ಒಂದು ಪಟ ಇತ್ತು. ಮನೆಯಲ್ಲೆಲ್ಲ ಸ್ಟೂಡೆಂಟ್ಸ್ ಇದ್ದಾಗ ಇಂಥ ಪಟಗಳೆಲ್ಲ ಮನೆಯಲ್ಲಿ ಗೋಡೆ ಮೇಲೆ ಹಾಕಿದ್ರೆ ಗತಿ ಏನ್ರಿ? ಹುಡುಗರು ಉದ್ಧಾರ ಆಗ್ತಾರೇನ್ರಿ? ಇಲ್ಲ ಸ್ವಾಮೀಜಿ, ಏನೋ ಹುಡುಗರು ಹಾಕ್ಕೊಂಡಿದ್ದಾರೆ ಅಂತ ಸುಮ್ಮನೆ ಆದ್ವಿ. ಏನೋ ಹುಡುಗರು ಅಂತ ತಂದೆ ತಾಯಿ ಭಾವಿಸಿದ್ರ ಹಾಳಾಯ್ತು ನಿಮ್ಮ ಮಕ್ಕಳು ಅಂತ ಅಂದ್ಕೊಳ್ಳಿ. 3 ವರ್ಷದ ಮಗುನ ನೆಗ್ಲೆಕ್ಟ್ ಮಾಡಬೇಡಿ, 5 ವರ್ಷದ ಮಗುನ ನೆಗ್ಲೆಕ್ಟ್ ಮಾಡಬೇಡಿ. 3 ವರ್ಷ ಯು ಕೆ ಜಿ ಮಗು ಅಂದರೆ ಎಷ್ಟು ವರ್ಷ ಅದಕ್ಕೆ? ಡಿ ಸಿ ಮನೆಯಲ್ಲಿ ಗೊತ್ತಿಲ್ಲ ಮಕ್ಕಳ ಮುಂದೆ ಏನು ಮಾತನಾಡಬೇಕು, ಏನು ಮಾತನಾಡಬಾರದು ಅಂತ. ಡಿ ಸಿ ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡವ್ರಿಗೆ ಗೊತ್ತಿಲ್ಲ ಏನು ಮಾತಾಡಿದ್ರೆ ಮಕ್ಕಳು ಏನಾಗ್ತಾರೆ ಅಂತ. ಇನ್ನು ಸಾಮಾನ್ಯ ಜನರು ಮಾತನಾಡೋದೇನು? ಇದನ್ನು ಇನ್ನೊಬ್ಬರು ಎಂ ಪಿ ಹೇಳಿದ್ರು, ಮೆಂಬರ್ ಆಫ್ ಪಾರ್ಲಿಮೆಂಟ್. ತಮ್ಮ ಮೊಮ್ಮಗಳ ಬಗ್ಗೆ ಹೀಗೆಲ್ಲ ಮಾತಾಡ್ತಾರೆ ಸ್ವಾಮೀಜಿ, ಮಕ್ಕಳು ಹಾಗೆಲ್ಲ ಮಾತಾಡ್ತಾ ಇರೋದು ಯಾಕೆ? ನಿಮ್ಮ ಮನೆಯಲ್ಲಿ ಟಿ ವಿ ಕಲ್ಚರ್ ಬಂದ ಮೇಲೆ ಇದೆಲ್ಲ ಆಗ್ತಾ ಇರತಕ್ಕಂಥದ್ದು. ನೀವು ಟಿ ವಿನಲ್ಲಿ ನೋಡುವಂಥದ್ದು ಏನು ನೋಡ್ತೀರಿ? ರಾಮಾಯಣ ನೋಡಿದ್ರ ನೀವು? ವಿವೇಕಾನಂದರ ಚಿತ್ರ ನೋಡಿದ್ರ? ರಾಮಕೃಷ್ಣ ಚಿತ್ರದ್ರ ನೋಡಿದ್ರ? ಐನ್ಸ್ಟೀನ್ ನೋಡಿದ್ರ? ವಿಶ್ವೇಶ್ವರಯ್ಯನವರು ನೋಡಿದ್ರ? ನೀವು ನೋಡಿದ್ದು ಇಂಥದ್ದೇ ತಾನೆ? ಇಂಥ ಕಥೆಗಳೇ ನೀವು ನೋಡಿದ್ದು? ಎಲ್ ಕೆ ಜಿ ಮಗು ಆ ಕಥೆನ ಅರ್ಥ ಮಾಡ್ಕೊಳ್ತು.
ಯುಕೆ ಜಮೋಗು ಆ ಕತೆ ಎಲ್ಲೋ ಆ ಸಿನಿಮಾದಲ್ಲಿ ಯಾರೋ ಮಾತನಾಡಿದ್ದನ್ನು ಆಮೇಲೆ ಹೇಳ್ತು ಬಾಯಿನಲ್ಲಿ. ಯಾವುದೋ ಸಿನಿಮಾದಲ್ಲಿ ಕೇಳಿರುತ್ತೆ ಅದು, ಯಾವುದೋ ಧಾರಾವಾಹಿನಲ್ಲಿ ಕೇಳಿರುತ್ತೆ. ಯು ಕೆ ಜಿ ಮಗು ಆದರೆ ಏನು, ದೊಡ್ಡವರನ್ನೇ ಅನುಸರಿಸುತ್ತದೆ. ಮಕ್ಕಳು ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಕೂಡ ದೊಡ್ಡವರು ಮಾಡೋದನ್ನೇ ಅನುಸರಿಸುತ್ತೆ, ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ. ಬಿಜಾಪುರದಲ್ಲಿ ನಮ್ದೊಂದು ಸ್ಕೂಲ್ ಇದೆ, 20 ವರ್ಷಗಳ ಹಿಂದೆ ಆ ಸ್ಕೂಲ್ನಲ್ಲೇ ಜಾಸ್ತಿ ಟೈಮ್ ಕಳೀತಾ ಇದ್ದೆ ನಾನು. ರಾತ್ರಿ ಹೊತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ ಮಲ್ಕೊಳ್ಳುವಂಥ ಪರಿಪಾಠ ಇತ್ತು ನನಗೆ. ಕೆಲವು ಸಂದರ್ಭಗಳಲ್ಲಿ 40-45 ನಿಮಿಷ, ಒಂದು ಗಂಟೆ ಕೂಡ ಧ್ಯಾನ ಮಾಡ್ತಾ ಇದ್ದೆ, ಒಂದು ಅರ್ಧ ಗಂಟೆ ಅಂತೂ ಮಾಡ್ತಿದ್ದೆ. ಅಲ್ಲಿ ಹಾಸ್ಟೆಲ್ನಲ್ಲಿ ಮಕ್ಕಳು ಇದ್ದಾರೆ. ಒಂದು ದಿನ ಧ್ಯಾನ ಮಾಡಿ ಕೂತಿದ್ದವನು ಯಾವುದೋ ಕೆಲಸ ನೆನಪಾಗಿ ಇದ್ದಕ್ಕಿದ್ದಂಗೆ ಎದ್ದೆ, ಒಂದು 10-15 ನಿಮಿಷಕ್ಕೆ ಎದ್ದುಬಿಟ್ಟೆ. ಎದ್ದು ಹಿಂದಕ್ಕೆ ನೋಡ್ತೀನಿ, ಒಂದು 20-30 ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದರು. ಒಂದು ದಿನವಾದರೂ ನಾನು ಒಬ್ಬ ಹುಡುಗನಿಗಾದರೂ ನೀವು ಕೂತ್ಕೊಂಡು ಧ್ಯಾನ ಮಾಡಿ ಅಂತ ಹೇಳಿರಲಿಲ್ಲ, ಒಂದು ದಿನ ಒಂದು ಮಗುಗೆ ಹೇಳಿರಲಿಲ್ಲ. ಇವತ್ತು ಹಿಂದಕ್ಕೆ ನೋಡ್ತೀನಿ, ಒಂದು 30 ಮಕ್ಕಳು. ಮಕ್ಕಳಿಗೆ ಬಹಳ ಈಸಿಯಾಗಿ ಆಗುತ್ತೆ ಧ್ಯಾನ, ಯಾಕೆ ಮೈಂಡ್ ಬಹಳ ಇನ್ನೋಸೆಂಟ್ ಆಗಿರುತ್ತಲ್ಲ, ಗಾಢವಾದ ಧ್ಯಾನದಲ್ಲಿ ಕುಳಿತಿದ್ದಾರೆ. ಆಶ್ಚರ್ಯವಾಯ್ತು. ಅಲ್ಲ, ನಾನು ಹೇಳೇ ಇಲ್ಲ, ಯಾವ ಟೀಚರು ಹೇಳಿಲ್ಲ ಧ್ಯಾನ ಮಾಡಿ ಅಂತ. ಯಾಕೆ, ನಾನು ಮಾಡಿದ್ದನ್ನು ನೋಡಿದ್ರು ತಾವು ಮಾಡೋದಕ್ಕೆ ಹೊರಟರು. ನೀವು ಏನು ಮಾಡ್ತೀರಿ, ಮಕ್ಕಳು ನಿಮ್ಮಲ್ಲಿ ಅದನ್ನೇ ಮಾಡ್ತಾರೆ. ನೀವು ಹೇಳಿದ್ದನ್ನು ಮಾಡುವುದಿಲ್ಲ, ನಾ ಎಷ್ಟು ಹೇಳಿದ್ರು ಕೇಳಲ್ಲ, ನೀವು ಹೇಳಿದ್ದನ್ನು ಕೇಳಲ್ಲ, ನೀವು ಮಾಡಿದ್ದನ್ನು ಮಾಡ್ತಾರೆ. ನೀವು ಏನೋ ನೋಡೋದು, ಮಕ್ಕಳಿಗೆ ನೋಡಬೇಡ ಅಂತ ಹೇಳೋದು ಇಂಪಾಸಿಬಲ್. ನೀವು ನೋಡಿದ್ದನ್ನೇ 2 ಸಲ ನೋಡ್ತಾರೆ. ನೀವು 1 ಸಲ ತಾನೇ ನೋಡಿದ್ದು, ಅವ್ರು 4 ಸಲ ನೋಡ್ತಾರೆ. ನೀವು ಪೂಜೆ ಮಾಡಿ, 4 ಸಲ ಪೂಜೆ ಮಾಡ್ತಾರೆ. ನೀವು ಅರ್ಧ ಗಂಟೆ ದೇವರ ಮುಂದೆ ಕೂತ್ಕೊಳ್ಳಿ, ಅವರು 2 ಗಂಟೆ ಕೂತ್ಕೊಳ್ತಾರೆ. ನೀವು ಒಬ್ಬರು ಸಾಧುಗಳನ್ನು ಕರೆಯಿರಿ, ಅವರು 4 ಜನ ಸಾಧುಗಳನ್ನು ಕರೀತಾರೆ. ನೀವು 1 ಸಲ ದೇವಸ್ಥಾನಕ್ಕೆ ಹೋಗಿ, ಅವ್ರು 4 ಸಲ ಹೋಗ್ತಾರೆ. ನೀವೊಂದು ಪುಸ್ತಕ ತಗೊಂಡು ಓದಿ, ಅವರು 4 ಪುಸ್ತಕ ಇಟ್ಕೊಂಡು ಓದ್ತಾರೆ. ನಾನು ಇದನ್ನೇ ಹೇಳೋದು, ಪ್ರತಿ ಗೃಹಸ್ಥನ ಮನೆಯಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಕೋಣೆ ಕಟ್ಟಿಸಿ, ಆ ಕೋಣೆಯಲ್ಲಿ 1000 ಅತ್ಯುತ್ತಮವಾದ ಪುಸ್ತಕಗಳನ್ನು ಇಡಿ. ಮನೆಯಲ್ಲಿ ದೊಡ್ಡವರು ಟೈಮ್ ಸಿಕ್ಕಿದಾಗೆಲ್ಲ ಆ ಲೈಬ್ರರಿ ಆ ಕೋಣೆಯಲ್ಲಿ ಹೋಗಿ ಕೂತ್ಕೊಳ್ಳಿ, ಒಂದು 4 ಚೇರು ಮಧ್ಯೆ ಒಂದು ಟೇಬಲ್ ಹಾಕ್ಕೊಳ್ಳಿ, ಪುಸ್ತಕ ಓದ್ತಾ ಇರಿ. ಮಗಳು ಮಗ 10 ಸಲ ನೀವು ಯಾವಾಗಲೂ ಅಲ್ಲಿ ಕೂತ್ಕೊಂಡು ಓದ್ತಾ ಇರೋದನ್ನು ನೋಡಲಿ. ಮಗು ಓದ್ಕೋ ಅಂತ ನೀವು ಹೇಳುವ ಗೋಜಿಗೆ ಹೋಗಬೇಕಾಗಿಲ್ಲ. ಊಟ ಆಗ್ತು, ಟೈಮ್ ಆಗಿದೆ, ಅನ್ನ ಆರ್ತಾ ಇದೆ, ರೊಟ್ಟಿ ಆರ್ತಾ ಇದೆ, ಎದ್ದು ಬಾ. 4 ಸಲ ನೀವು ಕೂಗುವವರೆಗೆ ಮಗು ಎದ್ದು ಬರಲ್ಲ, ಕೂತ್ಕೊಂಡು ಓದ್ತಾ ಇರುತ್ತೆ. ಯಾಕೆ, ನೀವು ಓದ್ತಾ ಇರುವುದನ್ನು ನೋಡಿ 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 ಫ್ರೀ ಟೈಮ್ ಕಳೆಯೋದು ಹೇಗೆ ಅಂತ ಅದಕ್ಕೆ ಗೊತ್ತಾಗಿದೆ. ಅದು ಹಾಗೆ ಮಾಡುತ್ತೆ. ಮಕ್ಕಳು ಮುಂದೆ ಮಾತನಾಡಬೇಕಾದ ಮಾತುಗಳು ಸಿನಿಮಾದವ್ರ ಬಗ್ಗೆ ಅಲ್ಲ, ಮಕ್ಕಳು ಮುಂದೆ ಮಾತನಾಡಬೇಕು ರ್ಯಾಂಕ್ ಸ್ಟೂಡೆಂಟ್ಸ್. ಯಾರು ರ್ಯಾಂಕ್ ಸ್ಟೂಡೆಂಟ್, ನಿಮ್ಮ ಸಂಬಂಧಿಕರಲ್ಲಿ ಯಾರೋ ಒಬ್ಬರು, ಇಲ್ಲ ನ್ಯೂಸ್ ಪೇಪರ್ ತಗೊಳ್ಳಿ, ಆ ರ್ಯಾಂಕ್ ಸ್ಟೂಡೆಂಟ್ಸ್ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಳ್ಳಿ. ನೋಡಿ ಇವನು ಇಷ್ಟು ಇಷ್ಟು ರ್ಯಾಂಕ್, ಇವನು ಇಂಥವನು. ವಿಜ್ಞಾನಿಗಳ ಬಗ್ಗೆ ಮಾತಾಡಿ, ಮಹಾವಿದ್ವಾಂಸರ ಬಗ್ಗೆ ಮಾತಾಡಿ. ವಿದ್ಯೆಯಲ್ಲಿ ಯಾರು ಪರಿಣಿತರು, ತಪಸ್ವಿಗಳ ಬಗ್ಗೆ ಮಾತನಾಡಿ, ವಿವೇಕಾನಂದರ ಬಗ್ಗೆ ಮಾತನಾಡಿ, ಅಲ್ಲಮಪ್ರಭು ಬಗ್ಗೆ ಮಾತನಾಡಿ, ಅಕ್ಕಮಹಾದೇವಿ ಬಗ್ಗೆ ಮಾತನಾಡಿ, ರಾಜನ ಬಗ್ಗೆ ಮಾತನಾಡಬಾರದು. ಅಧಿಕಾರಿಗಳು, ಅಧಿಕಾರ ಇದೆಯಲ್ಲ ಅವ್ರ ಬಗ್ಗೆ ಮಾತನಾಡಬಾರದು, ಶ್ರೀಮಂತರ ಬಗ್ಗೆ ಮಾತನಾಡಬಾರದು, ಸಿನಿಮಾದವ್ರ ಬಗ್ಗೆ ಮೊದಲು ಮಾತನಾಡಬಾರದು. ನೀವು ಮನೆಯಲ್ಲಿ ಯಾರನ್ನ ದೊಡ್ಡವರನ್ನಾಗಿ ಮಾಡ್ತೀರಿ, ಅವ್ರ ಹಾಗೆ ನಾವು ಆಗಬೇಕು ಅಂತ ಮಕ್ಕಳಿಗೆ ಒಂದು ರೋಲ್ ಮಾಡಲ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಮಕ್ಕಳ ರೋಲ್ ಮಾಡಲ್ ಯಾವಾಗಲೂ ಕೂಡ ವಿದ್ಯಾವಂತರೇ ಇರಬೇಕು. ವಿದ್ಯಾವಂತ ಅವನು ಕವಿಯಾಗಿರಲಿ, ವಿಜ್ಞಾನಿ ಆಗಿರಲಿ, ತತ್ವಶಾಸ್ತ್ರಜ್ಞ ಆಗಿರಲಿ, ಏನಾದರೂ ಆಗಿರಲಿ, ಮಕ್ಕಳಿಗೆ ಇವನು ಬಹಳ ದೊಡ್ಡವನು ಅಂತ ಅನಿಸ್ಬೇಕಾದ್ದು ಕೇವಲ ವಿದ್ಯಾವಂತ ಮಾತ್ರ. ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕದ IAS ಆಫೀಸರ್ಗಳಲ್ಲಿ, ಕರ್ನಾಟಕದಿಂದ ಯಾರು IAS ಮಾಡಿದ್ದಾರೆ, KAS ಮಾಡಿದ್ದಾರೆ, 80% ಕೋಲಾರ ಜಿಲ್ಲೆಯವರು. SLC ರಿಸಲ್ಟ್ಗಳು ಕೋಲಾರ ಜಿಲ್ಲೆ ಬಹಳ ಬರಲ್ಲ, ಸೌತ್ ಕೆನರಾ ಬರುತ್ತೆ, ನಾರ್ತ್ ಕೆನರಾ ಬರುತ್ತೆ. ಆದರೆ IAS KAS ಪಾಸ್ ಮಾಡಿದವರಲ್ಲಿ ಕೋಲಾರ ಜಿಲ್ಲೆಯಲ್ಲಿ 80%. ನಾನು ಕೋಲಾರ ಜಿಲ್ಲೆಯವನು. ಕಾರಣ ಏನು ಗೊತ್ತಾ, ಅಲ್ಲಿಯ ಹೈಸ್ಕೂಲ್ ಟೀಚರ್ಸ್ ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂಥ ಹೈಸ್ಕೂಲ್ ಟೀಚರ್ಸು ನಿಮಗೆ ಇಂಡಿಯಾದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ, ಕರ್ನಾಟಕ ಬಿಡಿ, ಇಂಡಿಯಾದಲ್ಲೇ ಯಾರೂ ಇಲ್ಲ. ಕ್ಲಾಸ್ನಲ್ಲಿ ಟೈಮ್ ಸಿಕ್ತು ಅವರು ಮಾತನಾಡೋದು, ಇಲ್ಲ ವಿಶ್ವೇಶ್ವರಯ್ಯ, ಇಲ್ಲ ಕುವೆಂಪು, ಇಲ್ಲ ರಾಧಾಕೃಷ್ಣನ್, ಇಲ್ಲ ರವೀಂದ್ರನಾಥ್ ಟ್ಯಾಗೋರ್, ಇಲ್ಲ ಬರ್ನಾರ್ಡ್ ಶಾ, ಇಲ್ಲ ಶೇಕ್ಸ್ಪಿಯರ್, ಇಲ್ಲ ಪಾವ್ಲೋ, ಇಲ್ಲ ಸಿಗ್ಮಂಡ್ ಫ್ರಾಯ್ಡ್, ಇಲ್ಲ ಕಾರ್ಲ್ ಯುಂಗ್. ಮಹಾ ಅದ್ಭುತವಾದಂಥ ಮೇಧಾವಿ, ಮಹಾ ತತ್ವಶಾಸ್ತ್ರಜ್ಞ, ಅದ್ಭುತವಾದಂಥ ವಿದ್ಯಾವಂತ ಇವನೊಬ್ಬನನ್ನು ಬಿಟ್ಟು ಬೇರೆ ಯಾರು ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಹುಡುಗನಿಗಾಗಲಿ ಹುಡುಗಿಗಾಗಲಿ ಲೈಫ್ನಲ್ಲಿ ಹೀರೋ ಅಲ್ಲ. ನಾನು ಹುಡುಗ ಆಗಿದ್ದಾಗಲೂ ನನಗಿದ್ದಂಥ ಒಂದು ಕನಸು ಏನು,
ಅಂತಂದ್ರೆ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಬೇಕು ಅಂತ ಯಾಕೆ ಕಾಲೇಜ್ ಅವರು ಅವರು ಓದಿದಂತ ತಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಗಳನ್ನು ನಮ್ಮ ಟೀಚರ್ಸ್ ಎಷ್ಟು ಮಾತ್ರ ಹೊಗಳ್ತಿದ್ರು ಅಂದ್ರೆ ಕಾಲೇಜಿನ ಪ್ರಿನ್ಸಿಪಲ್ ಗಳನ್ನು ಹೊಗಳ್ತಿದ್ರು ಟೀಚರ್ಸ್ ಅನ್ನು ಹೊಗಳಿದ್ರು ಯಾವ ಮನೆಯಲ್ಲಿ ಟೀಚರ್ ಹೀರೋ ಆಗ್ತಾನೆ ಲೆಕ್ಚರರ್ ಹೀರೋ ಆಗ್ತಾನೆ ಪ್ರೊಫೆಸರ್ ಹೀರೋ ಆಗ್ತಾನೆ ವಿದ್ಯಾವಂತ ಹೀರೋ ಆಗ್ತಾನೆ ಆ ಮನೆಯಲ್ಲಿ ಮಕ್ಕಳು ಹಾಳಾಗಲ್ಲ ಶ್ರೀಮಂತನನ್ನು ನೀವು ಹೀರೋ ಮಾಡಿ ಟಾಟಾ ಬಿರ್ಲಾ ಬಗ್ಗೆ ಮಾತಾಡಿ ಮಕ್ಕಳಿಗೆ ಸ್ಟಡೀಸ್ ನಲ್ಲಿ ಇಂಟ್ರೆಸ್ಟ್ ಹೋಗುತ್ತೆ ಹಣದ ಕಡೆ ಇಂಟ್ರೆಸ್ಟ್ ಬರುತ್ತೆ ಸಿನಿಮಾ ಬಗ್ಗೆ ಮಾತಾಡಿ ಎಲ್ಲ ಇಂಟ್ರೆಸ್ಟ್ ಹೋಗುತ್ತೆ ನಾಲ್ಕು ಸಲ ತಲೆ ಬಾಚಿಕೊಳ್ಳೋದು ಮೇಕಪ್ ಮಾಡಿಕೊಳ್ಳೋದ್ರ ಕಡೆ ಗಮನ ಬರುತ್ತೆ ರಾಜಕಾರಣಿಗಳ ಬಗ್ಗೆ ಮಾತನಾಡಿ ಇದನ್ನೆಲ್ಲ ಬಿಡ್ತಾರೆ ರಾಜಕಾರಣಿ ಆಗೋದು ಹೇಗೆ ಅಂತ ಯೋಚನೆ ಮಾಡೋಕೆ ಹೋಗ್ತಾರೆ ಮನೆಯಲ್ಲಿ ನಿಮ್ಮ ಮಗು ರೂಮ್ನಲ್ಲಿ ಇರತಕ್ಕಂಥ ಫೋಟೋ ಕಾಲೇಜಿಗೆ ಬಂದಾಗಲೂ ಹೈಸ್ಕೂಲಿಗೆ ಬಂದಾಗಲೂ ರೂಮ್ನಲ್ಲಿ ಒಂದು ಫೋಟೋ ಹಾಕ್ಕೊಳ್ತಾನೆ ಆ ಫೋಟೋ ನೋಡಿ ಮುಂದೆ ಅವನ ಭವಿಷ್ಯ ಏನಾಗುತ್ತೆ ಅಂತ ಹೇಳಿಬಿಡಬಹುದು ಬೆಂಗಳೂರಿನಲ್ಲಿ ಒಂದು ಫೋಟೋ ನೋಡಿದೆ ಆ ಪಾಶ್ಚಿಮಾತ್ಯ ಅಮೆರಿಕದಲ್ಲಿ ಒಬ್ಬ ಪಾಪ್ ಸಿಂಗರ್ ಒಬ್ಬ ಹುಡುಗ ಹುಡುಗಿ ಆದ್ನಲ್ಲ ಏನವನ ಹೆಸರು ಮೈಕೆಲ್ ಜಾಕ್ಸನ್ ಮೈಕೆಲ್ ಜಾಕ್ಸನ್ ಒಂದು ದಿನ ಅವನ ಫೋಟೋ ನೋಡಿದೆ ಬೆಂಗಳೂರಿನಲ್ಲಿ ಒಂದು ಮನೆಯಲ್ಲಿ ನನಗೆ ಅನ್ನಿಸ್ತು ಈ ಹುಡುಗ ಸರಿಯಾಗಿ ಬೆಳೀತಾ ಇಲ್ಲ ಎಂಟು ದಿನದ ಹಿಂದೆ ನನಗೆ ಒಂದು ಸುದ್ದಿ ಬಂತು ಮದುವೆಯಾದ ಮೂರು ತಿಂಗಳಿಗೆ ಹೆಂಡತಿ ಡೈವರ್ಸ್ ತಗೊಂಡ್ಲು ಸುದ್ದಿ ಆ ಹುಡುಗ ದೊಡ್ಡವನಾಗಿ ಮದುವೆಯಾಯಿತು ಮೂರು ತಿಂಗಳಾಯಿತು ಹೆಂಡತಿ ಡೈವರ್ಸ್ ತಗೊಂಡ್ಲು ಮೂರು ತಿಂಗಳಿಗೆ ಮುಂದೆ ಇವನ ಜೀವನ ಟ್ರಾಜಿಡಿ ಇದೆ ಅಂತ ನನಗೆ ಗೊತ್ತಿತ್ತು ಯಾಕೆ ಅವನ ಓದೋ ರೂಮ್ನಲ್ಲಿ ಜಾಕ್ಸನ್ ಮೈಕೆಲ್ ಜಾಕ್ಸನ್ ಫೋಟೋ ಇತ್ತು ರೂಮ್ನಲ್ಲಿ ಮೈಕೆಲ್ ಜಾಕ್ಸನ್ ಫೋಟೋ ಇದೆಯಾ ನನಗೆ ಗೊತ್ತಾಗುತ್ತೆ ಇವನು ಏನಾಗ್ತಾನೆ ಮುಂದೆ ಇವನು ಒಳಗಡೆ ಇರೋ ವ್ಯಕ್ತಿ ಯಾರು ತಂದೆ ತಾಯಿಯಂದಿರು ಇದನ್ನೆಲ್ಲ ಗಮನಿಸಬೇಕು ಮಕ್ಕಳ ಫ್ರೆಂಡ್ಸ್ ಯಾರು ಗಾಂಧಾರಿ ದುರ್ಯೋಧನ ಫ್ರೆಂಡ್ಸ್ ಯಾರು ಅಂತ ನೋಡಿಬಿಟ್ಟಿದ್ರೆ ದುರ್ಯೋಧನಗಾದ ಟ್ರಾಜಿಡಿ ತಪ್ಪಿಸಬಹುದಾಗಿತ್ತು ನಿಮ್ಮ ಮಕ್ಕಳ ಫ್ರೆಂಡ್ಸ್ ಯಾರು ನಿಮ್ಮ ಮಕ್ಕಳು ಬಿಡುವಿನ ವೇಳೆಯನ್ನು ಹೇಗೆ ಕಳೀತಾರೆ ಯಾರ ಜೊತೆ ಕಳೀತಾರೆ ನಿಮ್ಮ ಮಗುವಿನ ಹೀರೋ ಯಾರು ಯಾವತ್ತೂ ಇದನ್ನು ನೀವು ಟೆಸ್ಟ್ ಮಾಡ್ತಾ ಇರಬೇಕು ಇಲ್ಲ ಅವನಿಗೆ ಪ್ರಶ್ನೆ ಹಾಕಿಯೋ ಅವನ ಫ್ರೆಂಡ್ಸ್ ಮೂಲಕನೋ ಮೇಸ್ಟರ್ ಮೂಲಕನೋ ಹೆಡ್ ಮಾಸ್ಟರ್ ಮೂಲಕನೋ ಇವನು ಯಾರನ್ನ ಹೀರೋ ಇಟ್ಕೊಂಡಿದ್ದಾನೆ ಲೈಫ್ನಲ್ಲಿ ಲೈಫ್ನಲ್ಲಿ ಹೀರೋ ಯಾರು ನಿನಗೆ ಅವನಿಗೆ ಯಾರಿದ್ದಾರೆ ಹೀರೋ ಲೈಫ್ನಲ್ಲಿ ಹೀರೋ ಯಾರು ಅವನ ಫ್ರೆಂಡ್ಸ್ ಯಾರು ಅವನ ಬಿಡುವಿನ ವೇಳೆಯನ್ನು ಹೇಗೆ ಕಳೀತಾ ಇದ್ದಾನೆ ಟೆಕ್ಸ್ಟ್ ಬುಕ್ಕಿನ ಆಚೆಗೆ ಓದೋದಕ್ಕೆ ಪುಸ್ತಕಗಳಿರುತ್ತೆ ಮಕ್ಕಳ ಹತ್ರ ಯಾವುದಾದ್ರೂ ಪುಸ್ತಕ ಇದೆಯಾ ಯಾವ್ದಾದ್ರು ಪುಸ್ತಕ ಇದ್ರೆ ಅದು ಯಾವ ಪುಸ್ತಕ ನೀವು ನೋಡಬೇಕು ಅದನ್ನು ಅವನ ಬ್ಯಾಗು ಅವನ ಮನೆಯಲ್ಲಿ ಇಲ್ಲದೆ ಇದ್ದಾಗ ಅವನ ಬ್ಯಾಗ್ ತೆಗೆದು ನೋಡ್ತಾ ಇರಬೇಕು ನಿಮ್ಮ ಮಗು ಏನೇನು ಪದಾರ್ಥಗಳು ಯೂಸ್ ಮಾಡುತ್ತೆ ಅದನ್ನೆಲ್ಲ ಕೂಡ ನೀವು ಅವನ ಮನೆಯಲ್ಲಿ ಇಲ್ಲದೆ ಇದ್ದಾಗ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು ಒಂದೊಂದು ನೋಟ್ಸ್ ತೆಗೆದು ನೋಡಬೇಕು ಈಗಂತೂ ಮೊಬೈಲ್ಗಳು ಬಂದಿದೆ ಅದೇನೇನೋ ಬರ್ತಾ ಇರುತ್ತೆ ಅದರಲ್ಲಿ ಅದು ಹೇಗಾಗುತ್ತೋ ನನಗೆ ಗೊತ್ತಿಲ್ಲ ನಾನು ಅಷ್ಟು ಮುಂದುವರೆದವನಲ್ಲ ಹಳೆ ಕಾಲದವ್ರು ನಾವೆಲ್ಲ ಪುಸ್ತಕಗಳಂತೂ ನೋಡಬೇಕು ಮತ್ತು ಮಕ್ಕಳ ಮುಂದೆ ನಿಮ್ಮ ಮನೆಯ ಕಷ್ಟಗಳನ್ನು ಎಂದಿಗೂ ಕೂಡ ಹೇಳ್ಕೊಳ್ಬಾರದು ಮಕ್ಕಳ ಮುಂದೆ ಅಳಬಾರದು ತಂದೆ ತಾಯಿ ಒಂದು ಸಲ ಒಬ್ಬ ಹುಡುಗ ಬಂದ ಗುಲ್ಬರ್ಗ ಹುಡುಗ ಬಿ ಎ ಮಾಡ್ತಾ ಇದ್ದಾನೆ ಬಂದು ನನ್ನ ಹತ್ರ ಹೇಳ್ಕೊಂಡ ಸರ್ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಹೋಗಿಬಿಟ್ಟಿದೆ ಸರ್ ಯಾವಾಗಿಂದ ಒಂದು ಆರು ತಿಂಗಳಿಂದ ನಾನು ಬಹಳ ಚೆನ್ನಾಗಿ ಓದ್ತಾ ಇದ್ದವನು ಬಹಳ ಒಳ್ಳೆ ಡಿಸ್ಟಿಂಕ್ಷನ್ ಎಲ್ಲ ಬಂದಿದೆ ಒಂದು ಆರು ತಿಂಗಳದ ಇಂಟ್ರೆಸ್ಟೇ ಬರ್ತಿಲ್ಲ ತಂದೆ ಏನು ಮಾಡ್ತಾರಪ್ಪ ಬಿಸ್ನೆಸ್ ಮಾಡ್ತಾರೆ ಹೇಗೆ ನಡೀತಾ ಇದೆ ಮೊದಲೆಲ್ಲ ಬಹಳ ಚೆನ್ನಾಗಿ ನಡೀತಿತ್ತು ಇತ್ತೀಚೆಗೆ ಚೆನ್ನಾಗಿ ನಡೀತಾ ಇಲ್ಲ ಬಿಸ್ನೆಸ್ ಅದನ್ನು ಮನೆಯಲ್ಲಿ ಹೇಳ್ಕೊಳ್ತಾರ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಅಂತ ಹೌದು ಸರ್ ನಮ್ಮ ತಾಯಿ ಮುಂದೆ ಹೇಳ್ಕೊಳ್ತಾರೆ ಕೆಲವು ಸಲ ಅಳುತ್ತಾರೆ ನಮ್ಮ ತಾಯಿ ಮುಂದೆ ಹೇಳ್ಕೊಂಡು ಕಣ್ಣೀರು ಹಾಕ್ತಾರೆ ಎಷ್ಟು ಸಲ ಕಣ್ಣೀರು ಹಾಕಿರೋದು ನೋಡಿದೆಯಾ ನೀನು ಒಂದು ಏಳೆಂಟು ಸಲ ಕಣ್ಣೀರು ಹಾಕಿರೋದು ನೋಡಿದ್ದೀನಿ ಅವರಪ್ಪ ಈ ಮಗನ ಮುಂದೆ ತನ್ನ ಬಿಸ್ನೆಸ್ ಪ್ರಾಬ್ಲಮ್ಸ್ ಹೇಳ್ಕೊಂಡು ಕಣ್ಣೀರು ಹಾಕಿದ ತಾನೇ ಮಗ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡ ಹೇಳಿದೆ ಇದೇ ಕಾರಣ ನಿನಗೆ ಇಂಟ್ರೆಸ್ಟ್ ಹೋಗಿರೋದಕ್ಕೆ ತಾಯಿ ಎಷ್ಟೋ ಸಲ ತನ್ನ ಅವಮಾನಗಳನ್ನು ಮಕ್ಕಳ ಮುಂದೆ ಮಕ್ಕಳ ಮುಂದೆ ಹೇಳ್ಕೊಳ್ಳಲ್ಲ ಗಂಡನ ಮುಂದೆ ಹೇಳ್ಕೊಳ್ತಾಳೆ ನೋಡಿ ಅವಳು ಹಾಗೆ ಬೈದ್ಲು ಇವಳು ಹೀಗೆ ಬೈದ್ಲು ಅಲ್ಲಿ ನಮಗೆ ಬಡತನ ಮನೆಯ ಬಡತನ ತಂದೆಗಾದ ಅವಮಾನ ತಂದೆಗೆ ತನ್ನ ಸ್ನೇಹಿತರಿಂದ ಆಗ್ತಾ ಇರತಕ್ಕಂಥ ತೊಂದರೆ ತಾಯಿಗಾಗ್ತಾ ಇರತಕ್ಕಂಥ ಕಷ್ಟಗಳು ತಾಯಿಗಾದ ಅವಮಾನ ಕಣ್ಣೀರು ಇದು ಯಾವುದನ್ನು ಮಕ್ಕಳು ನೋಡಬಾರದು ಇದು ಯಾವುದನ್ನು ಮಕ್ಕಳ ಮುಂದೆ ಮಕ್ಕಳು ಮನೆಯಲ್ಲಿದ್ದಾಗ ಅವರ ಮುಂದೆ ನೀವು ಮಾತನಾಡಬೇಕಾದ್ದು ಅವ್ರ ಗಮನಕ್ಕೆ ಬರಬೇಕಾದ್ದು ಪ್ರಪಂಚ ಎಲ್ಲ ಬಹಳ ಚೆನ್ನಾಗಿದೆ ಕೇವಲ ಪಾಸಿಟಿವ್ ವಿಚಾರಗಳೇ ಅವ್ರಿಗೆ ಗೊತ್ತಾಗ್ತಾ ಇರಬೇಕು ಬಹಳ ಚೆನ್ನಾಗಿದೆ ಪ್ರಪಂಚ ಮತ್ತು ವಿದ್ಯಾವಂತರು ಇಷ್ಟು ದೊಡ್ಡ ವಿದ್ಯಾವಂತರು ಇವರು ನಾನು ಅವ್ರು ಹಾಗಾಗಬೇಕು ಇವರಿಷ್ಟು ದೊಡ್ಡ ವಿದ್ಯಾವಂತರು ನಾನು ಇವ್ರು ಹಾಗಾಗಬೇಕು ನೀವೇನಾದರೂ ನಿಮಗಾದ ಅವಮಾನಗಳನ್ನು ನಿಮ್ಮ ಕಷ್ಟಗಳನ್ನು ಬಡತನಗಳನ್ನು
ಇನ್ಯಾವುದೋ ಸೆಟ್ ಬ್ಯಾಕ್ಸ್ ಹಿನ್ನಡೆಗಳನ್ನು ಮಕ್ಕಳ ಮುಂದೆ ಹೇಳಿಕೊಂಡ್ರೆ ಅವರಿಗೆ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ, ಒಂದು ಉತ್ಸಾಹವೇ ಹೋಗ್ಬಿಡುತ್ತೆ, ಲೈಫ್ನಲ್ಲೇ ಒಂದು ಹುರುಪು ಹೋಗ್ಬಿಡುತ್ತೆ ಅವ್ರಿಗೆ. ಬಹಳ ಬೇಗನೆ ಪರಿಣಾಮಕ್ಕೊಳಗಾಗುತ್ತೆ ಈ ಎಳೆ ಮನಸ್ಸು. ಈ ಎಳೆ ಮನಸ್ಸುಗಳು ಯಾವುದಕ್ಕೆ ಆಗಲಿ, ಒಳ್ಳೆಯದಕ್ಕೆ ಆಗಲಿ ಕೆಟ್ಟದಕ್ಕಾಗಲಿ, ಬಹಳ ಬೇಗ ಪರಿಣಾಮಕ್ಕೊಳಗಾಗುತ್ತೆ. ಆ ಮಗು ಪರಿಣಾಮಕ್ಕೊಳಗಾಯ್ತಲ್ಲ ಡಿ ಸಿ ಮನೆಯಲ್ಲಿ, ಎಷ್ಟು ಬೇಗ ಪರಿಣಾಮಕ್ಕೊಳಗಾಗೋಯ್ತು ನೋಡಿ. ಇದೆಲ್ಲವನ್ನು ತಂದೆ ತಾಯಿಯಂದರು ಗಮನದಲ್ಲಿಟ್ಕೊಂಡು ನಾವು ಗಾಂಧಾರಿಯರಾಗಬೇಕಾ ಕುಂತಿಯರಾಗಬೇಕಾ ಯೋಚನೆ ಮಾಡಬೇಕು. ತಾಯಿ ಒಬ್ಬಳು ಕರೆಕ್ಟ್ ಆಗಿದ್ದುದಕ್ಕೆ, ತಾಯಿ ಒಬ್ಬಳೇ ಕರೆಕ್ಟ್ ಆಗಿದ್ದುದಕ್ಕೆ ನಿನ್ನ ಟಾಮ್ ಈಡಿಯಟ್ ಅಂತ ಹೆಡ್ ಮಿಸ್ಸೇ ಡಿಸ್ಮಿಸ್ ಮಾಡಿದಂಥ ಒಬ್ಬ ಹುಡುಗ ವಿಶ್ವವಿಖ್ಯಾತ ವಿಜ್ಞಾನಿಯಾದ ಕುಂತಿ ಒಬ್ಬಳು ಇಂಟ್ರೆಸ್ಟ್ ತಗೊಂಡಿದ್ದಕ್ಕೆ ಪಾಂಡವರು ಪಾಂಡವರಾದರು. ನರೇಂದ್ರನಿಗೆ ಭುವನೇಶ್ವರಿ ದೇವಿ ಇಂಥದ್ದು ಅದು ಎಷ್ಟು ಸಲ ಹೇಳಿದಾಳೆ ಗೊತ್ತಾ? ನರೇಂದ್ರ ತುಂಟ, ಬಹಳ ಬುದ್ಧಿವಂತ. ಭುವನೇಶ್ವರಿ ದೇವಿ ಹೇಳ್ತಾ ಇದ್ಲು, ಮಗು ಯಾವಾಗಲೂ ಪರಿಶುದ್ಧನಾಗಿರು, ಯಾವಾಗಲೂ ಪವಿತ್ರನಾಗಿರು, ನಿನ್ನ ಆತ್ಮಗೌರವಕ್ಕೆ ಧಕ್ಕೆ ಬರುವಂತೆ ಏನನ್ನೂ ಮಾಡಬೇಡ, ಹಾಗೆಯೇ ಬೇರೆಯವರ ಗೌರವಕ್ಕೂ ಕೂಡ ಧಕ್ಕೆ ತರುವಂತೆ ಏನನ್ನೂ ಮಾಡಬೇಡ, ಸಂದರ್ಭ ಬಂದರೆ ಕಲ್ಲು ಎದೆಯವನಾಗಿರು. ಇಡೀ ಜೀವನ ವಿವೇಕಾನಂದರು ಹೀಗೇನೇ ನಡ್ಕೊಂಡ್ರು. ಆ ಬಾಲಕ ವಿಶ್ವೇಶ್ವರಯ್ಯನಿಗೆ ಅವರ ಮೇಷ್ಟ ಹೆಂಡತಿ ಏನು ಹೇಳಿದ್ಲು, ಮಗು ವಿಶ್ವೇಶ್ವರ ಕುಡಿಯೋ ನೀರಿಗೆ ಎಷ್ಟು ಸಮಸ್ಯೆ ಆಗಿದೆಯೋ, ಹೋಗಲಿ ನೀನಾದರೂ ಬೆಳೆ ದೊಡ್ಡವನಾದ ಮೇಲೆ ಯಾವ ಊರಿಗೂ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗದಂತೆ ನೋಡಿಕೊಳ್ಳು. ಅರ್ಧ ಪ್ರಪಂಚಕ್ಕೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಇನ್ನು ಇಬ್ಬರು ಸಹೋದರಿಯರು, ಆ ಇಬ್ಬರು ಸಹೋದರಿಯರು ವಿಲಿಯಂ ಸಿಸ್ಟರ್ಸ್, ವಿಲಿಯಂ ಸಿಸ್ಟರ್ಸ್, ಸೆರೆನಾ ವಿಲಿಯಮ್ಸ್, ವೀನಸ್ ವಿಲಿಯಮ್ಸ್, ಅಮೆರಿಕಾದವರು. ಅವರಿಬ್ಬರು ಅಕ್ಕ ತಂಗಿ, ಟೆನಿಸ್ ಆಟದಲ್ಲಿ ಅಗ್ರಪಂಕ್ತಿಯಲ್ಲಿ ಇರ್ತಕ್ಕಂಥವ್ರು. ವಿಂಬಲ್ಡನ್ ಅಂತ ಬರುತ್ತೆ ಗೊತ್ತಾ ನಿಮ್ಗದು? ಲಂಡನ್ ನಲ್ಲಿ ಟೆನಿಸ್ ಆಟ ಎಲ್ಲ ನೋಡಿದ್ದೀರಿ, ಟಿವಿನಲ್ಲಿ ಟೆನಿಸ್ ಆಟ ಎಲ್ಲ ನೋಡಿದ್ದೀರಾ? ಸ್ವಲ್ಪ ಪುಟ್ಟಗೌರಿ ಮದುವೆ ಆಚೆಗೂ ಸ್ವಲ್ಪ ಆಚೆ ನೋಡೋದೆಲ್ಲ ಕಲ್ತ್ಕೋಬೇಕು. ಬರೀ ಮದುವೆ, ಮುಂಜಿ, ಹುಗ್ಗಿ, ಊಟ, ಬಂಗಾರ, ಬೆಳ್ಳಿ, ಮನೆ, ಜಮೀನು, ಗೌಡರು, MLA, ಎಲೆಕ್ಷನ್ನು, ಈ ಪ್ರಪಂಚದಿಂದ ಸ್ವಲ್ಪ ಆಚೆಗೆ ಬರ್ರಿ. ಹೊರಗಡೆ ಪ್ರಪಂಚ ಬಹಳ ದೊಡ್ಡದಿದೆ, ಸ್ವಲ್ಪ ಹೊರಗಡೆ ಪ್ರಪಂಚ ನೋಡ್ರಿ. ಟೆನಿಸ್ ಅನ್ನೋದು ನೋಡ್ರಿ, ಕ್ರಿಕೆಟ್ ನೋಡ್ರಿ, ಮತ್ತೆ ದೇಶಗಳನ್ನು ನೋಡ್ರಿ, ಬೇರೆ ದೇಶಗಳನ್ನು ನೋಡ್ರಿ, ವಿಜ್ಞಾನಿಗಳು ಯಾರಿದ್ದಾರೆ ನೋಡ್ರಿ, ಇದೆಲ್ಲ ಕಲ್ತ್ಕೊಳ್ರಿ. ಇದೆಲ್ಲ ಕಲಿದೆ ಹೋದರೆ ಮಕ್ಕಳಿಗೆ ಏನು ಪ್ರಭಾವ ಬೀರ್ತೀರಿ? ಬರೀ ತಿರುಗಿ ಮುರುಗಿ ಅದೇ ಬಂಗಾರ ಎಷ್ಟು ತೊಲೆ, ಈ ಮದುವೆನಲ್ಲಿ ಎಷ್ಟು ಕೊಟ್ಟರು, ಆ ಮದುವೆನಲ್ಲಿ ಏನು ಅಡುಗೆ ಮಾಡಿದರು, ಈ ಮನೆಗೆ ಏನು ಕಾರ್ ತಗೊಂಡ್ರು. ಬರೀ ಈ ಹಣದ ವಿಷಯ ಅಲ್ಲ, ಎಷ್ಟೋ ಹಣಕ್ಕಿಂತ ಮೀರಿದ್ದು ಅತ್ಯಂತ ಕೆಳಮಟ್ಟದ ವೈಭವ ಮನುಷ್ಯನಿಗೆ ಹಣ, ನೆನ್ಪಿಟ್ಕೊಳ್ಳಿ. ಅತ್ಯಂತ ಕೆಳಮಟ್ಟದ ವೈಭವ ಮನುಷ್ಯನಿಗಿರಬಹುದಾದ ವೈಭವ ಅದು ಹಣ. ಅದಕ್ಕಿಂತ ಅದನ್ನು ಬಿಟ್ಟರೆ ಅತ್ಯಂತ ಕೆಳಮಟ್ಟದ ಯಾವುದು ಅಂದರೆ ಅದು ಅಧಿಕಾರ. ಅಧಿಕಾರವೂ ದೊಡ್ಡದೇನಲ್ಲ, ಡಿ ಸಿ ಆಗಿಬಿಡೋದು ಬಹಳ ದೊಡ್ಡದಲ್ಲ, ಅದು ಜುಜುಬಿ. ಅತ್ಯಂತ ಎತ್ತರದ ಯಾವುದು? ತಪಸ್ವಿಯಾಗೋದು. ರಾಮಕೃಷ್ಣರು ಹಾಗೆ ತಪಸ್ಸು ಮಾಡಬಲ್ಲೆಯಾ? ವಾಲ್ಮೀಕಿ ಹಾಗೆ ತಪಸ್ಸು ಮಾಡಬಲ್ಲೆಯಾ? ಅಕ್ಕ ಮಹಾದೇವಿ ಹಾಗೆ ತಪಸ್ಸು ಮಾಡಬಲ್ಲೆಯಾ? ಅದು ಅತ್ಯಂತ ಎತ್ತರದ್ದು. ಅದು ಬಿಟ್ಟರೆ ವಿದ್ಯೆ, ಎಲ್ಲದಕ್ಕಿಂತ ಎತ್ತರದ ತಪಸ್ಸು, ಅದು ಬಿಟ್ಟರೆ ವಿದ್ಯೆ, ಅದು ಬಿಟ್ಟರೆ ಅಧಿಕಾರ, ಅದು ಬಿಟ್ಟರೆ ಹಣ. ನಾವು ಯಾವಾಗಲೂ ಎತ್ತರಕ್ಕೆ ಗುರಿ ಇಡಬೇಕು, ಅದಾಗಲಿಲ್ಲ ಅಂದರೆ ಎರಡನೇದಕ್ಕೆ ಬರಬೇಕು. ಗುರಿ ಇಡೋದೇ ಕೆಳಗಡೆಯಿಂದ ಹೋಗಬಾರ್ದು. ವ್ಯಕ್ತಿತ್ವ ಬೆಳೆಯಲ್ಲ, ಒಳಗಡೆ ಬುದ್ಧಿ ಹರಿತ ಆಗಲ್ಲ, ಒಳಗಿನ ಶಕ್ತಿಗಳು ಜಾಸ್ತಿ ಆಗಲ್ಲ. ಮೇಲ್ಗಡೆ ಏನೋ ಒಂದಷ್ಟು ಕಾರು ಪೀರು ಬರಬಹುದು, ಆದರೆ ಒಳಗಿನ ಶಕ್ತಿಗಳು ಬೆಳೆಯಲ್ಲ. ಇದೆಲ್ಲ ಜೀವನ ರಹಸ್ಯಗಳು, ಜೀವನ ಕಲೆ, ಲೈಫ್ ಸೈನ್ಸ್. ಗುರಿ ಇಡಬೇಕಾದ್ದು ಯಾವಾಗಲೂ ತಪಸ್ವಿ ಆಗೋದಕ್ಕೆ. ತಪಸ್ವಿಯಾದವನಿಗೆ ಅಧಿಕಾರವೂ ಏನು ದೊಡ್ಡದಲ್ಲ, ಹಣವೂ ದೊಡ್ಡದಲ್ಲ, ವಿದ್ಯೆನೂ ದೊಡ್ಡದಲ್ಲ. ವಿವೇಕಾನಂದರು ಒಂದು ಪುಸ್ತಕ ಓದಬೇಕಾದ್ರೆ 4,000 ಪುಟಗಳಿರ್ತಕ್ಕಂಥ ಪುಸ್ತಕ ಅವರಿಗೆ 15-20 ನಿಮಿಷ ಸಾಕಾಗ್ತಿತ್ತು. ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ಜೆರಾಕ್ಸ್ ಕಾಪಿ ಹೇಳೋರು ಬಾಯಿನಲ್ಲಿ, ಅಷ್ಟು ಸಾಮರ್ಥ್ಯ ಇತ್ತು ಅವ್ರಿಗೆ. ಯಾಕೆ? ತಪಸ್ವಿ. ಧ್ಯಾನ ಮಾಡದ ಯಾವ ವ್ಯಕ್ತಿಗೂ ಈ ಸಾಮರ್ಥ್ಯ ಇರುತ್ತೆ, ಧ್ಯಾನ ಮಾಡೋದು ಕಲ್ತರೆ ಯಾರಿಗೂ ಬರುತ್ತೆ ಅಂತ ಅವರೇ ಹೇಳ್ತಾ ಇದ್ರು. ವಿದ್ಯೆನೇ ಈ ಮಟ್ಟಕ್ಕೆ ಬಂದ ಮೇಲೆ ಇನ್ನು ಅಧಿಕಾರ ಯಾವ ದೊಡ್ಡದು, ಹಣ ಯಾವ ದೊಡ್ಡದು? ಆದ್ದರಿಂದ ಅದರ ಕಡೆಗೆಲ್ಲ ಗಮನ ಕೊಡಬೇಕು. ಈ ವಿಲಿಯಂ ಸಹೋದರಿಯರು, ವೀನಸ್ ವಿಲಿಯಂ, ಸರೇನಾ ವಿಲಿಯಂ, ಇವರಿಬ್ಬರು ವಿಂಬಲ್ಡನ್ನಲ್ಲಿ ಪರಸ್ಪರ
ಒಬ್ಬರಿಗೊಬ್ಬರು ವಿರುದ್ಧವಾದರು, ಅಕ್ಕ ತಂಗಿ. ಆದರೆ ಇವಳು ಗೆದ್ದಿದ್ದಾಳೆ, ಅವಳು ಗೆಲ್ತಾ ಬಂದಿದ್ದಾಳೆ, ಇಬ್ಬರು ಗೆದ್ದರು, ಇಬ್ಬರು ಪರಸ್ಪರ ವಿರುದ್ಧ ನಿಂತರು. ಆವಾಗ ನ್ಯೂಸ್ ಪೇಪರ್ನವರು ಅವರಿಗೆ ಇಂಟರ್ವ್ಯೂ ಮಾಡಿದರು, ಏನನ್ಸುತ್ತೆ ಏನನ್ಸುತ್ತೆ ನಿಮಗೆ ಇಬ್ಬರು ವಿರುದ್ಧ ಬಂದಿದ್ದೀರಿ. ಆವಾಗ ಅಕ್ಕ ಹೇಳ್ತಾಳೆ, ನಾನು ಸೋತರೂ ಸಂತೋಷ, ಗೆದ್ದರೂ ಸಂತೋಷ. ತಂಗಿನ ಕೇಳಿದ್ರು, ಅವಳು ಹೇಳಿದ್ಲು ಸೋತರೂ ಸಂತೋಷ, ಗೆದ್ದರೂ ಸಂತೋಷ. ಅವರ ತಾಯಿನ ಕೇಳಿದ್ರು, ಅವರ ತಾಯಿ ಹೇಳಿದ್ಲು ಆ ಕಡೆ ನನ್ನ ದೊಡ್ಡ ಮಗಳಿದ್ದಾಳೆ, ಈ ಕಡೆ ಚಿಕ್ಕ ಮಗಳಿದ್ದಾಳೆ, ಯಾರು ಗೆದ್ದರೆ ನನಗೇನು. ಆದರೂ ಹೇಳ್ತೀನಿ, ನನ್ನ ದೊಡ್ಡ ಮಗಳು ಗೆಲ್ಲಿ, ಮುಂದಿನ ಸಲ ಬೇಕಾದ್ರೆ ಚಿಕ್ಕ ಮಗಳು ಗೆಲ್ಲಿ. ಎಷ್ಟಾದರೂ ತಾಯಿ ತಾನೆ, ಮೊದಲು ಅವಳು ಬರಲಿ ಆಮೇಲೆ ಇವಳಿಗೆ ಬರಲಿ, ಎಲ್ಲ ಹಾಗೆ ತಾನೆ ಅವಳು ಯೋಚನೆ ಮಾಡೋದು. ಆಮೇಲೆ ಈ ಪ್ರೆಸ್ನವರು ಕೇಳಿದರು, ಏನು ನೀವು ನಾನು ಗೆಲ್ಲಬೇಕು ಅಂತ ಯಾಕೆ ನಿಮ್ಮ ಬಾಯಿನಲ್ಲಿ ಬರ್ತಾ ಇಲ್ಲ, ಅವಳು ಗೆದ್ದರೂ ಒಂದೇ ನಾನು ಗೆದ್ದರೂ ಒಂದೇ ಅಂತ ಯಾಕೆ ಬರ್ತಾ ಇದೆ ಅಂತ ಇಬ್ಬರು ಸಹೋದರಿಯರನ್ನು ಕೇಳಿದಾಗ ಅವರು ಉತ್ತರ ಕೊಡ್ತಾರೆ, ನಮ್ಮನ್ನು ಮೊದಲನೇ ದಿನ ಟೆನಿಸ್ ಕೋರ್ಟ್ಗೆ ಬಿಟ್ಟಾಗ, ಮೊಟ್ಟ ಮೊದಲನೇ ದಿನ ನಮ್ಮನ್ನು ಟೆನಿಸ್ ಆಟಕ್ಕೆ ನಮ್ಮ ತಂದೆ ಬಿಟ್ಟಾಗ, ನನ್ನ ತಂದೆ ಇಬ್ಬರು ನಾವಿಬ್ಬರು ಕೋರ್ಟ್ ಒಳಗಡೆ ಹೋಗ್ತಾ ಇದ್ದಾಗ ಇಬ್ಬರೂ ಎರಡು ಕೈಗಳಲ್ಲಿ ಬಾಚಿ ತಬ್ಬಿಕೊಂಡು ಮುಖದ ಮೇಲೆ ಮುತ್ತಿಟ್ಟು ಒಂದು ವಾಕ್ಯ ನನ್ನ ತಂದೆ ಹೇಳಿದ, ಈ ನನ್ನ ಎರಡೂ ಮಕ್ಕಳು ಇವತ್ತು ಟೆನಿಸ್ ಆಟ ಕಲಿಯೋದಕ್ಕೆ ಕೋರ್ಟ್ ಒಳಗಡೆ ಹೋಗ್ತಾ ಇದ್ದಾರೆ, ನನಗೆ ನೂರಕ್ಕೆ ನೂರು ಗ್ಯಾರಂಟಿ ಇದೆ ಮುಂದೆ ಒಂದು ದಿನ ನನ್ನ ಈ ಎರಡೂ ಮಕ್ಕಳು, ಎರಡು ದೀಸ್ ಟು ಡಾಟರ್ಸ್, ದಿ ಸೇಮ್ ದೀಸ್ ಟು ಡಾಟರ್ಸ್ ಆಫ್ ಮೈನ್, ಐ ಆಮ್ ಶೂರ್ ಒನ್ ಡೇ ವಿಲ್ ಫೇಸ್ ಈಚ್ ಅದರ್ ಅಟ್ ವಿಂಬಲ್ಡನ್. ಒಂದು ದಿನ ನನ್ನ ಈ ಎರಡೂ ಮಕ್ಕಳು ಪರಸ್ಪರ ವಿಂಬಲ್ಡನ್ನಲ್ಲಿ ಒಂದು ದಿನ ಫೇಸ್ ಮಾಡ್ತಾರೆ, ಒಬ್ರಿಗೊಬ್ಬರು ವಿರೋಧವಾಗಿ ಆಟ ಆಡ್ತಾರೆ ನನಗೆ ಗೊತ್ತು ಅಂತ ನನ್ನ ತಂದೆ ಆಸೆ ಇಟ್ಕೊಂಡಿದ್ರು. ನಮ್ಮ ತಂದೆ ಈಗಿಲ್ಲ, ಅವರ ಆಸೆ ನೆರವೇರ್ತಾ ಇದೆಯಲ್ಲ, ಅವರ ಆಸೆ ನೆರವೇರಿಸಿದ್ವಲ್ಲ ನಮ್ಗೆ ಅಷ್ಟೇ ಸಾಕು. ಇಲ್ಲ, ನೀವು ಗಮನಿಸಬೇಕಾದ್ದೇನು ಗೊತ್ತಾ, ಮೊದಲನೇ ದಿನ ಶಾಲೆಗೆ ಮಗುನ ಬಿಡುವಾಗ ಮಕ್ಕಳಿಗೆ ಹೇಳಿ, ಮಗು ಇವತ್ತು ಶಾಲೆಗೆ ಬಿಡ್ತಾ ಇದ್ದೀನಿ ನೋಡು, ನನಗೆ ಗೊತ್ತು 20 ವರ್ಷಗಳ ನಂತರ ಪ್ರಪಂಚದ ಯಾವ ನ್ಯೂಸ್ ಪೇಪರ್ನಲ್ಲೂ ಮೊದಲನೇ ಫೇಸ್ನಲ್ಲಿ ನಿನ್ನ ಫೋಟೋ ಬಂದು, ಇಂಥ ಇಂಟೆಲಿಜೆಂಟ್ ವಿದ್ಯಾರ್ಥಿ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ, ಇಷ್ಟು ಗ್ರೇಟ್ ವಿದ್ಯಾರ್ಥಿ ಯಾರೂ ಇರಲಿಲ್ಲ ಅಂತ ಇಂಡಿಯಾ ದೇಶದ ಎಲ್ಲ ಪೇಪರ್ಗಳಲ್ಲೂ ಕೂಡ ನಿನ್ನ ಫೋಟೋ ಬರುತ್ತೆ ನನಗೆ ಗೊತ್ತು ಅಂತ ಮಗು ಮುಂದೆ ಹೇಳಿ, ಮುಂದೆ ಒಂದು ದಿನ ಹಾಗಾಗ್ತಾನೆ ಅವನು. ಇಂಡಿಯಾದ ಪೇಪರ್ ಬಾರದೇ ಇರಬಹುದು, ಕರ್ನಾಟಕ ಪೇಪರ್ನಲ್ಲಾದರೂ ಬರ್ತಾನೆ, ಕರ್ನಾಟಕ ಪೇಪರ್ ಬಾರದೇ ಇರಬಹುದು ಯಾದಗಿರಿ ಜಿಲ್ಲೆಯಲ್ಲಾದರೂ ಬರ್ತಾನೆ. ನೀವು ಕಳ್ಕೊಂಡಿದ್ದೇನು, ಒಂದು ವಾಕ್ಯ ನೀವು ಹೇಳಿದ್ದು, ಇದರ ಅರ್ಥ ಏನು ಗೊತ್ತಾ, ಯಾವಾಗಲೂ ಕೂಡ ಮಕ್ಕಳಿಗೆ ಪಾಸಿಟಿವ್ ಥಾಟ್ಸ್ ಕೊಡಿ. ತಂದೆ ತಾಯಿಯನ್ನು ನೋಡಿದ್ರೆ ಯಾವಾಗಲೂ ನಗುತ್ತಾ ಇರ್ತಾರೆ, ಪ್ರಪಂಚ ಎಷ್ಟು ಚೆನ್ನಾಗಿದೆ, ಒಳಗಡೆ 100 ಪ್ರಾಬ್ಲಮ್ ಇದೆ, ಆದರೆ ಮಕ್ಕಳ ಮುಂದೆ ಅವರು ಹೇಳ್ಕೊಳ್ಳಲ್ಲ. ಏನೇನೋ ಇದೆ ಅವ್ರ ಸಮಸ್ಯೆಗಳು, ಮಕ್ಕಳ ಮುಂದೆ ಹೇಳ್ಕೊಳ್ಳಬಾರದು, ಎಂದಿಗೂ ಹೇಳ್ಕೊಳ್ಳಬಾರದು. ದೊಡ್ಡ ಮಗುವಿಗೆ ಹೇಳಬಾರದು, ಸಣ್ಣವನ್ನ ನೀನೇ ನೋಡ್ಕೋಬೇಕು. ಬಹಳಷ್ಟು ತಂದೆ ತಾಯಿಯಂದ್ರೆ ತಪ್ಪು ಮಾಡ್ತಾರೆ, ಸಣ್ಣ ಬಹಳ ಬಡವರಪ್ಪ ನಾವು, ನಿನ್ನನ್ನು ಹೇಗೋ ಓದಿಸ್ತೀವಿ, ಸಣ್ಣ ಮಗನ ನೀನೇ ಓದ್ಕೋಬೇಕು, ಎಂದಿಗೂ ಹಾಗೆ ಹೇಳೋಕೆ ಹೋಗಬಾರ್ದು. 100ಕ್ಕೆ 100 ಅವ್ನು ನೋಡ್ಕೊಳ್ತಾನೆ, ನೀವು ಅದನ್ನು ಹೇಳಬಾರ್ದು ಅವನ ಮುಂದೆ. ತಂದೆ ತಾಯಿಯಂದ್ರೆ ಮಗು ಮುಂದೆ ಹೇಳ್ತಾರೆ, ನೋಡು ನಾವು ನಿನಗೆ ಇಷ್ಟೆಲ್ಲ ನೋಡ್ಕೊಳ್ತಾ ಇದ್ದೀವಿ, ನಾವು ದೊಡ್ಡವರಾದ್ಮೇಲೆ ನಾನು ನಿನ್ನ ನೋಡ್ಕೋಬೇಕು. ತಂದೆ ತಾಯಿಯಂದ್ರೆ ಹಾಗೆ ಹೇಳಬಾರ್ದು, ಹಾಗೆ ಹೇಳಿದ್ರೆ ನಿಮ್ಮ ಮೇಲೆ ಗೌರವ ಕಡಿಮೆ ಆಗುತ್ತೆ ಅವನಿಗೆ. ಅವನು ನೋಡ್ಕೊಳ್ತಾನೆ, ಅವನು ಗೊತ್ತಿಲ್ಲ ಅಂತೇನಲ್ಲ. ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು, ಆ ಕಾರ್ಯಕ್ರಮ ಏನು ಗೊತ್ತಾ, ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ತಾಯಿಯ ಹೆಸರಿನಲ್ಲಿ 5 ಲಕ್ಷ ರೂಪಾಯಿ ಒಂದು ಶಾಲೆಯಲ್ಲಿ ದತ್ತಿ ಇಟ್ಟು ಅದರಲ್ಲಿ ಪ್ರತಿ ವರ್ಷ ಬರುವ ಇಂಟ್ರೆಸ್ಟ್ನಲ್ಲಿ 5 ಹೆಣ್ಣುಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತಿತ್ತು, 5 ಲಕ್ಷ ರೂಪಾಯಿ ಇಟ್ಟಿದ್ರು. ಆವಾಗ ಅವ್ರು ಹೇಳಿದರು, ನಾವು ಬಹಳ ಬಡತನದಲ್ಲಿ ಬೆಳೆದ್ವಿ, ನಮ್ಮ ತಾಯಿ ನಮ್ಮನ್ನು ಓದಿಸ್ಬೇಕಾದ್ರೆ ಮದುವೆಯಲ್ಲಿ ಕೊಟ್ಟಿದ್ದಂಥ ರೇಷ್ಮೆ ಸೀರೆ ಮಾರಿ ನಮಗೆ ಶಿಕ್ಷಣ ಕೊಡಿಸಿದ್ಲು, ಅದೂ ಸಾಕಾಗಲಿಲ್ಲ, ನಮ್ಮ ತಾಯಿ ಮುಂದೆ ಮದುವೆಯಲ್ಲಿದ್ದಂಥ ಅವಳು ಇದ್ದಂಥ ತಾಳಿ ಮಾರಿ, ಬಂಗಾರದ ತಾಳಿ ಮಾರಿಬಿಟ್ಟು ನಮಗೆ ಶಿಕ್ಷಣ ಕೊಡಿಸಿದ್ಲು. ನಾನು ಆವಾಗಲೇ ಸರ್ ಎಂ ವಿಶ್ವೇಶ್ವರ್ಯನವರ ಬಗ್ಗೆ ಹೇಳಿದೆ, ವಿಶ್ವೇಶ್ವರ್ಯನವರು ಬೆಂಗಳೂರಿಂದ 70 ಕಿಲೋಮೀಟರ್ ನಡ್ಕೊಂಡು ಹೋದರು ಅವ್ರ ಹಳ್ಳಿಗೆ, 9ನೇ ಕ್ಲಾಸಿನ ಹುಡುಗ, ಯಾಕೆ ಇನ್ನು 2 ದಿನಕ್ಕೆ ಎಕ್ಸಾಮಿನೇಷನ್ ಫೀಸ್ ಕಟ್ಟಬೇಕಾಗಿತ್ತು, ದುಡ್ಡಿಲ್ಲ. ಟ್ರೈನ್ ಆವಾಗ ಇತ್ತೋ ಇರಲಿಲ್ವೋ ಅಥವಾ ಎತ್ತಿನ ಗಾಡಿ ಇತ್ತೋ ಇರಲಿಲ್ವೋ ಗೊತ್ತಿಲ್ಲ, 70 ಕಿಲೋಮೀಟರ್ ನಡ್ಕೊಂಡು ಹೋದರು. ತಂದೆ ತೀರ್ಕೊಂಡಿದ್ದಾನೆ, ತಾಯಿ ಕೇಳಿದ್ಲು, ಏನಪ್ಪ ಬಂದಿದ್ದು, ಅಮ್ಮ ಫೀಸ್ ಕಟ್ಟಬೇಕಾಗಿದೆ, ಇನ್ನು 2 ದಿನ ಟೈಮ್ ಇರೋದು, ತಾಯಿ ಹತ್ರ ದುಡ್ಡಿಲ್ಲ. ಅಡುಗೆ ಮನೆಯಲ್ಲಿ ಅನ್ನ ಮಾಡೋದು, ಸಾಂಬಾರು ಮಾಡೋದು, ಊಟ ಮಾಡೋ ತಟ್ಟೆ ಇದನ್ನೆಲ್ಲ ಮಾರಿಬಿಟ್ಲು, ಮಾರಿ ಅದರಿಂದ ಬಂದ ದುಡ್ಡನ್ನು ಕೊಟ್ಲು, ಫೀಸ್ ಆಯಿತು, ಮತ್ತೆ ಹೋಗೋದಕ್ಕೆ ದುಡ್ಡಿಲ್ಲ, ಮತ್ತೆ 70 ಕಿಲೋಮೀಟರ್ 9ನೇ ಕ್ಲಾಸಿನ ಹುಡುಗ ನಡ್ಕೊಂಡು ಬಂದ.
ಎಷ್ಟು ಕಷ್ಟಪಟ್ಟು ಓದಿದ್ರು ಸರ್ ಎಂ ವಿಶ್ವೇಶ್ವರಯ್ಯನವರು. ಮುಂದೆ ತಾಯಿ ಕೈಬಿಟ್ನ, ತಾಯಿಯನ್ನ ಹೂಗಳಲ್ಲಿ ಇಟ್ಕೊಂಡು ನೋಡ್ಕೊಂಡ, ಹೂವಿನ ಹಾಸಿಗೆ ಮೇಲೆ ತಾಯಿಯನ್ನಿಟ್ಟು ಮಗ ನೋಡ್ಕೊಂಡ. ತಾಯಿ ಏನು ಕೇಳಲಿಲ್ಲ, ಇಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ನೋಡ್ಕೋ ಅಂತ ಕೇಳಲಿಲ್ಲ. ಹೀಗೆ ಒಂದೊಂದೇ ನೋಡ್ತಾ ಬಂದರೆ ಪ್ರೀತಿಯ ಬಂಧುಗಳೇ, ತಂದೆ ತಾಯಿಯಂದ್ರ ಜಾಗದಲ್ಲಿ ನಾವು ಕುಳಿತುಕೊಂಡವು, ಮಕ್ಕಳು ನಮ್ಮನ್ನು ಪ್ರತಿನಿತ್ಯ ನೋಡ್ತಾ, ನೋಡಿ ನಿಮ್ಮ ಭಾಷೆ ಅವರೇ ಕಲಿತಿದ್ದು, ನೀವು ಕಲಿಸಿದ್ದಲ್ಲ. ಭಾಷೆಯನ್ನು ಎಷ್ಟು ಬೇಗ ಕಲಿತರು, ಯಾಕೆ ಅವರ ಕಿವಿ ಅಷ್ಟು ಚುರುಕು, ಅವರ ಕಿವಿನೂ ಅಷ್ಟು ಚುರುಕು, ಅವರ ಕಣ್ಣು ಅಷ್ಟು ಚುರುಕು, ಅವರ ಒಂದೊಂದು ಇಂದ್ರಿಯವೂ ಅಷ್ಟು ಚುರುಕು. ಐದು ವರ್ಷದ ಮಗು ಎಲ್ ಕೆ ಜಿಗೆ ಸೇರಿದ್ದಾನೆ, ಅವನ ಬಾಯಿನಲ್ಲಿ ಇನ್ನಿಲ್ಲದ ಅವಾಚ್ಯ ಶಬ್ದಗಳು ಬರ್ತಾ ಇದೆ. ಮೇಡಮ್ ಗಾಬರಿ ಆಗಿಬಿಟ್ರು, ಯಾಕೆ ಈ ಥರ? ಆಮೇಲೆ ನೋಡಿದ್ರೆ ಅವರಪ್ಪ ಅದನ್ನು ದಿನಕ್ಕೆ ಒಂದು 20 ಸಲ ಮನೆಯಲ್ಲಿ ಉಪಯೋಗ ಮಾಡ್ತಾನೆ. ಅದನ್ನೆಲ್ಲ ಕೇಳ್ಕೊಂಡು ಬಂದು ಇಲ್ಲಿ ತನ್ನ ಕ್ಲಾಸ್ಮೇಟ್ಸ್ ಮೇಲೆ, ಆ ಕ್ಲಾಸ್ಮೇಟ್ಸ್ ಗಾಬರಿ, ಅವ್ರ ಜೀವನದಲ್ಲಿ ಕೇಳೇ ಇಲ್ಲ ಅದನ್ನು. ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಮಕ್ಕಳು ಹಾಸ್ಟೆಲ್ನಲ್ಲಿದ್ದವರು ನನ್ನ ಹತ್ರ ಬಂದರು, ಸ್ವಾಮೀಜಿ ನೋಡಿ ಈ ಥರ ಎಲ್ಲ ಬೈತಾನೆ ಇವನು, ಎಲ್ ಕೆ ಜಿ ಹುಡುಗ ಅವನು, ಎಲ್ಲಿ ಕಲಿತ? ಅಪ್ಪ ಮಾತನಾಡೋದನ್ನು ನೋಡ್ದೆ. ತಂದೆಯನ್ನು ನೋಡಿ, ತಾಯಿಯನ್ನು ನೋಡಿ, ಮನೆಯಲ್ಲಿರ್ತಕ್ಕಂತಹ ದೊಡ್ಡವರನ್ನು ನೋಡಿ. ನೀವು ಧ್ಯಾನ ಮಾಡ್ತೀರಾ, ಅದು ಧ್ಯಾನ ಮಾಡುತ್ತೆ. ನೀವು ಪುಸ್ತಕ ಓದ್ತೀರಾ, ಅದು ಪುಸ್ತಕ ಓದುತ್ತೆ. ನೀವು ಮಹಾವಿದ್ಯಾವಂತರನ್ನ ಆರಾಧಿಸ್ತೀರಾ, ಅದು ವಿದ್ಯಾವಂತರನ್ನ ಆರಾಧಿಸುತ್ತೆ. ನೀವು ಏನು ಮಾಡ್ತೀರಿ ಅದನ್ನು ಅದು ಮಾಡುತ್ತೆ. ಕೆಟ್ಟದ್ದು ನೀವು ಮಾಡ್ತೀರಾ ಅದನ್ನೇ ಅದು ಕೂಡ ಅದನ್ನು ಅದು ಅನುಸರಿಸುತ್ತೆ. ಅದು ಒಳ್ಳೆಯದು ಕೆಟ್ಟದ್ದರ ತಾರತಮ್ಯ, ಆ ವಿವೇಕ ಪ್ರಜ್ಞೆ ಮಗುವಿಗಿರಲ್ಲ. ಹೀಗಾಗಿ ಮನೆಯಲ್ಲಿ ಮಕ್ಕಳಿದ್ದಾಗ ಕೊನೆ ಪಕ್ಷ, ಅವರು ಶಾಲೆಗೆ ಹೋದ್ಮೇಲೆ ನೀವು ಏನು ಬೇಕಾದ್ರೂ ಮಾಡಿಕೊಳ್ಳ್ರಿ. ಮನೆಯಲ್ಲಿ ಮಕ್ಕಳಿದ್ದಾಗ ಬಹಳ ಎಚ್ಚರಿಕೆಯಿಂದ ತಂದೆ ತಾಯಂದಿರಬೇಕು. ಇದನ್ನೆಲ್ಲ ಆ ಚಾಪ್ಟರ್ನಲ್ಲಿ, ಆ ಪುಸ್ತಕದಲ್ಲಿ ಹೇಳುತ್ತೆ. ಆ ಚಾಪ್ಟರ್ ಹೆಸರು ಆವಾಗಲೇ ಹೇಳಿದ್ದೆ, ಮತ್ತೆ ಹೇಳ್ತೀನಿ. ಬಿ ಕೇರ್ಫುಲ್, ಲಿಟ್ಲ್ ಐಸ್ ಆರ್ ವಾಚಿಂಗ್ ಯು. ಎಚ್ಚರದಿಂದ ಇರ್ರಿ, ಪುಟ್ಟ ಪುಟ್ಟ ಕಣ್ಣುಗಳು ನಿಮ್ಮನ್ನು ಗಮನಿಸ್ತಾ ಇದೆ. ಎಚ್ಚರಿಕೆಯಿಂದ ಇರ್ರಿ, ಪುಟ್ಟ ಕಣ್ಣುಗಳು ನಿಮ್ಮನ್ನು ಗಮನಿಸ್ತಾ ಇದೆ. ಇಷ್ಟೆಲ್ಲವೂ ಮಗುವಿನ ಮೇಲೆ ಪ್ರಭಾವ ಬೀರಿದಾಗ ಯೋಚನೆ ಮಾಡಿ, ಆ ಮಗು ಕರೆಕ್ಟಾಗಿರೋದಕ್ಕೆ ಎಷ್ಟು ಅಂಶಗಳು ಕಾರಣೀಭೂತವಾಗುತ್ತೆ. ಇದರಲ್ಲಿ ಯಾವ ತಪ್ಪು ನಮ್ಮ ಮನೆಯಲ್ಲಿ? ನಾನೇ ನೋಡಿದ್ದೇನೆ. ನನ್ನ ಸ್ನೇಹಿತ ಒಬ್ಬ ದಿನ ಬೆಳಗ್ಗೆ ಎದ್ರೆ ಅವರ ತಂದೆಗೆ ಅರ್ಧ ಗಂಟೆ ಬೈತಿದ್ದ, ಅವಾಚ್ಯ ಶಬ್ದಗಳಿಂದ ಬೈತಿದ್ದ. ಕಾರಣ ಏನು ಕೊಡ್ತಿದ್ದ? ನೀವೆಲ್ಲ ಇಷ್ಟೊಂದು ಓದ್ಕೊಂಡಿದ್ದೀರಿ, ಇಷ್ಟೊಂದು ಓದ್ಕೊಂಡಿದ್ದೀರಿ, ನಾನು ಏನು ಓದಲೇ ಇಲ್ಲ, ನಾನು ಡಿಗ್ರಿ ಮಾಡಿದೆ, ನೀವು ಡಿಗ್ರಿ ಮಾಡಿದ್ರಿ, ಇಷ್ಟೆಲ್ಲ ಓದಿದ್ರಿ, ನನಗನ್ಸುತ್ತೆ ನಮ್ಮಪ್ಪ ನಮ್ಮನ್ನು ಹಾಳು ಮಾಡ್ದ. ಯಾಕೆ? ಒಂದು ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು, ನಾವು ಸಿನಿಮಾಗೆ ಹೋಗ್ತಾ ಇದ್ವಿ. ನಮ್ಮಪ್ಪನ ಕೇಳಿದ್ವಿ ಸಿನಿಮಾಗೆ ಹೋಗಬೇಕು ಅಂತ. ಅವಾಗ ಸಣ್ಣ ವಯಸ್ಸು, ಕೆನ್ನೆಗೊಂದು ಎರಡು ಏಟು ಹೊಡೆದು ಸಿನಿಮಾಗೆ ಹೋಗ್ತೀಯನೋ, ಬೇಕಾದ್ರೆ ಈ ಹೊಸ ಪುಸ್ತಕ ತಂದು ಕೊಡ್ತೀನಿ ಓದು ಅಂತ ನಮ್ಮನ್ನು ಮನೆಯಲ್ಲಿ ಕೂಡಿಸಿ ಪುಸ್ತಕ ಕೊಟ್ಟು ಓದಿಸಿದ್ದಿದ್ರೆ ನಾವು ಇಷ್ಟು ವಿದ್ಯಾವಂತರಾಗ್ತಿದ್ವಿ. ನಾವು ಸಿನಿಮಾಗೆ ಹೋಗ್ತೀವಿ ಅಂತ ಕೇಳೋದು, ನಾವು ಕೇಳಿದಾಗೆಲ್ಲ ಅವ್ನು ದುಡ್ಡು ಕೊಡೋದು. ನಮಗೇನು ಗೊತ್ತು, ಸಿನಿಮಾಗಳು ನೋಡಿ 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 ಹಾಳಾದ್ವಿ. ಆವತ್ತೇ ಅವನು ನಮ್ಮ ಕೆನ್ನೆಗೆ ಎರಡು ಹೊಡೆದು ಅದೆಲ್ಲ ಮಾಡಬಾರದು ಅಂತ ಹೇಳಿ ಏನಾದರೂ ಪುಸ್ತಕಗಳು ಕೊಟ್ಟಿದ್ರೆ ಎಷ್ಟೆಲ್ಲ ವಿದ್ಯಾವಂತರಾಗಬಹುದಾಗಿತ್ತು. ಏಕವಚನದಲ್ಲಿ ಅವರ ತಂದೆಯನ್ನು ಪ್ರತಿನಿತ್ಯವೆಂಬಂತೆ ಬೈತಾ ಕೂತ್ಕೊಳ್ತಿದ್ದ. ಇವತ್ತು ನಿಮ್ಮ ಮಕ್ಕಳು ಏನೇನೋ ಕೇಳ್ತಾರೆ, ಕೊಡಿಸ್ಬೇಡಿ. ಅದಕ್ಕೆ ಎರಡು ಬುದ್ಧಿವಾದ ಹೇಳಿ, ಮಗು ಇದು ಮಾಡಬಾರದ್ದು, ಇದು ತಿನ್ನಬಾರದ್ದು, ಇದು ನೋಡಬಾರದ್ದು. ಮುಂದೆ ಬೆಳೆ ದೊಡ್ಡವನಾದ್ಮೇಲೆ ಗೊತ್ತಾಗುತ್ತೆ. ಮತ್ತೊಬ್ಬ ನನ್ನ ಸ್ನೇಹಿತ ಹೇಳ್ದ, ಎಷ್ಟು ಚೆನ್ನಾಗಿದೆಯೋ ನಿನ್ನ ಹ್ಯಾಂಡ್ ರೈಟಿಂಗು, ಸ್ವಾಮೀಜಿ ನೀವು ಹ್ಯಾಂಡ್ ರೈಟಿಂಗ್ ನನ್ನದು ಚೆನ್ನಾಗಿದೆ ಅಂತ ನೆಚ್ಚಿಕೊಂಡ್ರಲ್ಲ. ನನ್ನ ಮೇಡಮ್ ಒಬ್ಬರಿದ್ದರು, ಆ ಮಹಾತಾಯಿಗೆ ನಾನು 1000 ಸಲ ಹೇಳಬೇಕು, ಯಾಕೆ 100 ಜನ ಹೇಳಿದ್ದಾರೆ ನನ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ನಾನು ಬಹಳ ಕೆಟ್ಟದಾಗಿ ಬರೀತಿದ್ದೆ, ಈ ಕಡೆ ಹೊಡಿತಾ ಇದ್ರು ಅವರು, ಈ ಕಡೆ ಹೊಡೆದಿದ್ರೆ ಎಷ್ಟೋ ಚೆನ್ನಾಗಿರೋದು, ಈ ಕಡೆ ಹೊಡೆದು ಹೊಡೆದು ಹೊಡೆದು. ಆವತ್ತು ನಾನು ಏನು ಯೋಚನೆ ಮಾಡಿದ್ದೆ ಅಂದರೆ, ನಾನು ದೊಡ್ಡವನಾದ್ಮೇಲೆ ಈ ಮೇಡಮ್ನ ಕೊಂದು ಹಾಕ್ಬಿಡ್ಬೇಕು ಅಂತ ಯೋಚನೆ ಮಾಡಿದ್ದೆ. ಇವಾಗ ಅದೇ ಮೇಡಮ್ಗೆ ಪೂಜೆ ಮಾಡ್ತಾ ಇದ್ದೇನೆ. ಇವೆರಡೂ ಎಕ್ಸಾಂಪಲ್ ನೋಡ್ರಿ, ಹೊಡೆದ ಮೇಡಮ್ಗೆ ಕೊಂದು ಹಾಕ್ಬೇಕು ಅಂತಿದ್ದವನು ಪೂಜೆ ಮಾಡ್ತಾ ಇದ್ದಾನೆ. ಆವತ್ತು ಅವರ ತಂದೆಯನ್ನು ಬಹಳ ಮೆಚ್ಕೊಂಡಿದ್ದ ಹುಡುಗ ಇವತ್ತು ಬೆಳಗ್ಗೆ ಇದ್ದು ಬೈತಾನೆ. ಅವರು ಹೆತ್ತ ತಂದೆ ಇವಳು ಹೆತ್ತವಳಲ್ಲ ಮೇಡಮ್, ಇವೆರಡಕ್ಕೂ ಏನು ಕಾರಣ ವಿಚಾರ ಮಾಡಿ. ಹೀಗೆ ನಿಮ್ಮ ಮುಂದೆ ಹೇಳ್ತಾ ಹೋದರೆ ಎಷ್ಟಿದೆಯೋ ಇದನ್ನು ಹೇಳೋದಕ್ಕೆ. ಆದ್ದರಿಂದ ನನ್ನ ಸಿ ಡಿ ಇದೆ, ಅದನ್ನು ಬೇಕಾದ್ರೆ ಕಳಿಸ್ಕೊಡ್ತೀನಿ, ಎಲ್ಲರೂ ತಗೊಂಡು ಅದನ್ನು ಕೇಳಿಸ್ಕೊಳ್ಳಿ. ಒಟ್ಟಿನಲ್ಲಿ ಇಷ್ಟು ಮಾತ್ರ ನೆನಪಿಟ್ಕೊಳ್ಳಿ, ಒಂದು ದುರಂತ ನಡೆಯಿತು, ಅದನ್ನು ನಿಮ್ಮ ಮುಂದೆ ಹೇಳಿ ಮುಗಿಸ್ತೀನಿ. ದುರಂತಗಳು ಹೇಳಬೇಕು, ಇಲ್ಲ ಅಂತಂದರೆ ನಾವು ಎಚ್ಚರಿಕೆಯಿಂದ ಇರಲ್ಲ. ದೊಡ್ಡ ದುರಂತ ಇದು. ಈ ದುರಂತದ ಬಗ್ಗೆ ಪಕ್ಕದ ಮನೆಯವರು
ನನ್ನ ಸ್ನೇಹಿತರೊಬ್ಬರು ಕವಿಗಳಿದ್ದಾರೆ ಅವರು ಕೆಲವು ಕಾದಂಬರಿಗಳನ್ನು ಬರೆದು ಆ ಕಾದಂಬರಿಗಳು ಸಿನಿಮಾಗಳಾಗಿವೆ ಈ ತರಂಗ ಇದರಲ್ಲೆಲ್ಲ ಧಾರಾವಾಹಿಗಳೆಲ್ಲ ಬಂದಿವೆ ಸಿನಿಮಾಗಳು ಆಗಿವೆ ಈ ಪಕ್ಕದ ಮನೆಯಲ್ಲಿ ನಡೆದ ಈ ಘಟನೆಯನ್ನು ನೋಡಿ ನೋಡು ಇಂಥದ್ದೇನಾದ್ರು ಒಂದು ಸಿನಿಮಾ ಮಾಡ್ತೀಯನೋ ಯಾಕೆಂದರೆ ಇಂಥ ಘಟನೆ ಅದು ಜನರ ಬುದ್ಧಿ ಕಲೀಲಿ ಇಲ್ಲಿ ಇಂಡಿಯಾದಲ್ಲಿದ್ದಾಗ ನಮಗೆ ಯುವಕ ಯುವತಿಯರಿಗೆ ಇಂಡಿಯಾ ದೇಶದ ಗೌರವ ಗೊತ್ತಾಗಲ್ಲ ಇದರ ಬೆಲೆ ಗೊತ್ತಾಗಲ್ಲ ಇದರ ಮಹಿಮೆ ಗೊತ್ತಾಗಲ್ಲ ಇಲ್ಲಿ ಏನೇನಿದೆ ಅದನ್ನೆಲ್ಲ ಬಯ್ಯೋದೇ ಕೆಲಸ ಅಮೆರಿಕಾ ಏನು ಮಾಡುತ್ತೆ ಅದನ್ನೆಲ್ಲ ಪೂಜೆ ಮಾಡೋದೇ ಕೆಲಸ ಇಲ್ಲಿದ್ದಾಗ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗುತ್ತೆ ಆದರೆ ಈ ಹುಡುಗರು ಸ್ವಲ್ಪ ಬೇರೆ ಈ ಹುಡುಗ ಬೇರೆ ಇಲ್ಲೂ ಬೈತಿದ್ದ ಅಲ್ಲೂ ಹೋಗಿ ಬೈತಿದ್ದ ಅಮೆರಿಕಾ ಏನು ಮಾಡಿದರೆ ಅದು ದೇವಲೋಕ ಇಂಡಿಯಾದಲ್ಲಿ ಏನಿದೆಯೋ ಅದು ನರಕ ಈ ಭಾವನೆಯಲ್ಲಿ ಇದ್ದವನು ಅವನಿಗೆ ತಕ್ಕನಾದಂಥ ಹುಡುಗಿ ಅಲ್ಲಿ ಸಿಕ್ಕಿದ್ಲು ಕರ್ನಾಟಕದವಳು ಅವಳು ಕೂಡ ಇವನ ಹಾಗೇನೆ ಅವನಿಗೆ ತಕ್ಕನಾದ ಹುಡುಗಿ ಕೆಲವು ವರ್ಷಗಳಾದಮೇಲೆ ಅಪ್ಪ ದೊಡ್ಡ ಆಸ್ತಿವಂತ ಅಪ್ಪ ಅಮ್ಮ ತೀರ್ಕೊಂಡ್ರು ಇನ್ನು ಅಮೆರಿಕದಲ್ಲಿ ಇದು ಏನು ಮಾಡೋದು ಇಂಡಿಯಾಗೆ ಹೋದ್ರೇ ಬೇಕಾದಷ್ಟು ದುಡ್ಡಿದೆ ಆಸ್ತಿ ಇದೆ ಅಂತ ಅಂದ್ಕೊಂಡು ಇಂಡಿಯಾಗೆ ಬಂದರು ಅಲ್ಲಿ ಅಮೆರಿಕದಲ್ಲಿ ತಂದೆ ತಾಯಿಯಂದಿರು ಮಕ್ಕಳ ಮುಂದೆ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ಮಕ್ಕಳ ಮುಂದೆ ತಂದೆ ತಾಯಿಯಂದಿರು ತಂದೆ ತಾಯಿಯಂದಿರಂತೆ ಇರಬೇಕೇ ಹೊರತು ಗಂಡ ಹೆಂಡಿರಂತೆ ಇರಬಾರದು ಅರ್ಥ ಮಾಡ್ಕೊಳ್ಳಿ ಇದನ್ನು ಮಕ್ಕಳು ಮನೆಯಲ್ಲಿದ್ದಾಗ ನೀವು ಗಂಡ ಹೆಂಡ್ರ ಹಾಗೆ ವರ್ತಿಸಬಾರದು ತಂದೆ ತಾಯಿಯಂದಿರಂತೆ ವರ್ತಿಸಬೇಕು ಇದು ಇಂಡಿಯಾ ದೇಶದ ಕಲ್ಚರ್ ಮನೆಯಲ್ಲಿ ಯಾರಾದರೂ ಇದ್ದರೆ ಗಂಭೀರವಾಗಿರಬೇಕು ನಾವು ಪ್ರಬುದ್ಧತೆಯಿಂದ ವರ್ತಿಸಬೇಕು ಡಿಸೆನ್ಸಿ ಇರಬೇಕು ಡಿಗ್ನಿಟಿ ಇರಬೇಕು ಹುಚ್ಚುಚ್ಚಾಗಿ ಚೆಲ್ಲು ಚೆಲ್ಲಾಗಿ ವರ್ತಿಸಬಾರದು ಇದು ಇಂಡಿಯಾ ದೇಶದ ಕಲ್ಚರ್ ಇದು ಅಮೆರಿಕದಲ್ಲಿ ಹಾಗಿಲ್ಲ ಬಹಳ ಚೆಲ್ಲುತನ ಅಲ್ಲಿ ದೊಡ್ಡ ಆ ಚೆಲ್ಲುತನ ಇಡೀ ಪಾಶ್ಚಿಮಾತ್ಯ ಪ್ರಪಂಚವನ್ನು ತಿಂತಾ ಇದೆ ಅವ್ರಿಗೂ ಬುದ್ಧಿ ಬಂದಿದೆ ಆದರೆ ರಿಪೇರ್ ಮಾಡ್ಕೊಳ್ಳೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಆದ್ದರಿಂದ ಸ್ವಲ್ಪ ಸ್ವಲ್ಪ ಇಂಡಿಯಾ ಕಡೆ ಬರ್ತಾ ಇದ್ದಾರೆ ಇಂಡಿಯನ್ ಕಲ್ಚರ್ ಸ್ವಲ್ಪ ಸ್ವಲ್ಪ ತಗೊಳಕ್ಕೆ ಹೊರಟಿದ್ದಾರೆ ಚೆಲ್ಲು ಚೆಲ್ಲಾಗಿರಬಾರದು ಮಕ್ಕಳು ಮನೆಯಲ್ಲಿದ್ದಾಗ ಆದರೆ ಈ ಹುಡುಗ ಈ ಹುಡುಗಿ ಇಬ್ಬರು ಇಂಡಿಯಾದ ಏನೇನಿದೆಯೋ ಅದನ್ನೆಲ್ಲ ಗಾಳಿಗೆ ತೂರಿದವರು ತಾನೆ ಇದು ನಿಷ್ಪ್ರಯೋಜಕ ಇದು ಪ್ರಯೋಜನ ಇಲ್ಲಿದೆ ಮೌಢ್ಯ ಈ ಮೌಢ್ಯಗಳಿಂದ ನಾವು ಆಚೆಗೆ ಬರಬೇಕು ಅಂತೆಲ್ಲ ಇದನ್ನೆಲ್ಲ ಮೌಢ್ಯಗಳು ಅಂತ ಕರೆದವರು ತಾನೆ ಆದ್ದರಿಂದ ಮಕ್ಕಳು ಮುಂದೇನೆ ಚೆಲ್ಲು ಚೆಲ್ಲಾಗಿ ವರ್ತನೆ ಮಾಡ್ತಿದ್ರು ಒಂದಷ್ಟು ವರ್ಷ ಆಯಿತು ಮಕ್ಕಳು ಹೈಸ್ಕೂಲಿಗೆ ಬಂದರು ಒಂದು ದಿನ ಅಣ್ಣ ತಂಗಿ ಇಬ್ಬರು ಹೋಗಿ ಅವರ ತಂದೆ ತಾಯಿ ಕೇಳಿದರು ನಾವಿಬ್ಬರು ಮದುವೆ ಮಾಡ್ಕೊಳ್ತೀವಿ ನೆನಪಿಟ್ಕೊಳ್ಳಿ ಅವರಿಬ್ಬರು ಅಣ್ಣ ತಂಗಿ ನಾವಿಬ್ಬರು ಮದುವೆ ಮಾಡ್ಕೊಳ್ತೀವಿ ಯಾಕೆ ತಂದೆ ತಾಯಿ ಇನ್ಸ್ಪೈರ್ ಮಾಡಿಬಿಟ್ಟಿದ್ದಾರೆ ಅವರು ತಮ್ಮ ಅದ್ಭುತವಾದ ವರ್ತನೆಗಳಿಂದ ಮಕ್ಕಳನ್ನು ಸ್ಫೂರ್ತಿಗೊಳಿಸ್ಬಿಟ್ಟಿದ್ದಾರೆ ನಾವಿಬ್ಬರು ಮದುವೆ ಮಾಡ್ಕೊಳ್ತೀವಿ ಕಣ್ಣೀರು ಹಾಕಿದ್ರು ತಂದೆ ತಾಯಿ ಹಾಗಾಗಬಾರ್ದು ನೀವು ಅಣ್ಣ ತಂಗಿ ಬಹಳ ಪವಿತ್ರವಾದ ಸಂಬಂಧ ನಿಮ್ಮದು ಹಾಗಾಗಬಾರ್ದು ಆದರೆ ಮಕ್ಕಳು ಕೇಳ್ತಾರ ಕಾಲ ಮೀರಿತ್ತು ಕಾಲ ಮೀರಿದ ಮೇಲೆ ಎಚ್ಚರ ಬಂದರೆ ಪ್ರಯೋಜನ ಇಲ್ಲ ಗಿಡವಾಗಿದ್ದಾಗ ಬಗ್ಗಿಸಬೇಕು ಮರವಾದ ಮೇಲೆ ಬಗ್ಗಿಸೋಕ್ಕಾಗಲ್ಲ ಕೊನೆಗೆ ಅವರಿಬ್ಬರು ಮದುವೆ ಮಾಡಿಕೊಂಡ್ರು ಅಣ್ಣ ತಮ್ಮ ಅಣ್ಣ ತಂಗಿ ಮದುವೆ ಮಾಡ್ಕೊಂಡ್ಬಿಟ್ರು ಈ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ನೇಣ ಹಾಕ್ಕೊಂಡ್ರು ತಂದೆ ತಾಯಿಯಂದ್ರೆ ಇಬ್ಬರು ಒಟ್ಟಿಗೆ ಒಂದೇ ದಿನ ಒಂದೇ ಕ್ಷಣದಲ್ಲಿ ಇಬ್ಬರು ನೇಣ ಹಾಕ್ಕೊಂಡ್ರು ಇದು ಆ ಮನೆಯಲ್ಲಿ ನಡೆದ ಘಟನೆ ಪಕ್ಕದ ಮನೆಯವನು ಇದನ್ನು ನೋಡಿ ನನ್ನ ಸ್ನೇಹಿತರಿಗೆ ಕವಿಗಳಿಗೆ ಬಂದು ನೋಡು ಇಂಥದ್ದೊಂದು ಘಟನೆ ನಡೆಯಿತು ಒಂದು ಸಿನಿಮಾ ಮಾಡ್ತೀಯ ನೋಡು ಇದರಲ್ಲಿ ಯಾವ ಕಾಲ ಬರ್ತಾ ಇದೆ ಒಂದು ಸಿನಿಮಾ ಮಾಡ್ತೀಯ ನೋಡು ಆದ್ದರಿಂದ ಆ ಪುಸ್ತಕ ಏನು ಹೇಳುತ್ತೆ ಬಿ ಕೇರ್ಫುಲ್ ಆ ಪುಸ್ತಕದ ಚಾಪ್ಟರ್ ಏನು ಹೇಳುತ್ತೆ ಎಚ್ಚರದಿಂದ ಬದುಕಿ ಬಿ ಕೇರ್ಫುಲ್ ಲಿಟ್ಲ್ ಐಸ್ ಆರ್ ವಾಚಿಂಗ್ ಯು ಪುಟ್ಟ ಕಣ್ಣುಗಳು ನಿಮ್ಮನ್ನು ಗಮನಿಸ್ತಾ ಇದೆ ಎಚ್ಚರಿಕೆಯಿಂದ ಬದುಕಿ ಎಚ್ಚರಿಕೆಯಿಂದ ಬದುಕಿ ಅವರ ಶಿಕ್ಷಣದಲ್ಲಿ ಮುಂದುವರಿಯೋದಕ್ಕೆ ಅವರ ಬುದ್ಧಿವಂತರಾಗೋದಕ್ಕೆ ಅದೆಲ್ಲದರ ಕಡೆಗೆ ನಾವು ಗಮನಿಸಬೇಕಾದ ಅಂಶಗಳು ಕೆಲವು ಗರ್ಭಿಣಿಯಾಗಿದ್ದಾಗಿಂದಲೇ ಪ್ರಾರಂಭ ಮದುವೆಗೆ ಮುಂಚೆ ಆ ಹುಡುಗಿ ಹೇಗಿದ್ಲು ಈ ಹುಡುಗ ಹೇಗಿದ್ದ ಅದು ನಮಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಮದುವೆಯಾದ ಮೇಲೆ ನೆನಪಿಟ್ಕೊಳ್ಳಿ ಆಮೇಲೆ ನಿಮ್ಮ ಜೀವನ ಒಂದು ತಪಸ್ಸು ನಿಮ್ಮ ಹೊಟ್ಟೆಯಲ್ಲಿ ಏನಾದರೂ ಒಬ್ಬ ವೀರಪ್ಪನ ಹುಟ್ಟಿದ್ನ ಬರೀ ನಿಮ್ಮ ಮನೆಯನ್ನು ಸುಡೋದಿಲ್ಲ ಅವನು ಇಡೀ ದೇಶ ಸುಟ್ಟಾಕ್ತಾನೆ ಯಾರ ಎಲ್ರಿಗೂ ತೊಂದರೆ ಮಾಡ್ತಾನೆ ಹುಟ್ಟಿದ್ದು ನಿಮ್ಮ ಮನೆಯಲ್ಲಿ ಆದರೆ ಇಡೀ ದೇಶಕ್ಕೆ ತೊಂದರೆ ಕೊಡ್ತಾನೆ ನಮಗೂ ತೊಂದರೆ ಕೊಡ್ತಾನೆ ನಮಗೆ ಯಾಕೆ ತೊಂದರೆ ಕೊಡ ನಾವೇನು ಪಾಪ ಮಾಡಿದ್ವಿ ಅಂತ ನಮ್ಗೆ ಅವ್ನು ತೊಂದರೆ ಕೊಡಬೇಕು ತೊಂದರೆ ಕೊಡ್ತಾನೆ ಒಂದು ಮನೆಯಲ್ಲಿ ಒಬ್ಬ ಕದೀಮ ಹುಟ್ಟಿದರೆ
ಒಬ್ಬ ಕಳ್ಳ ಒಬ್ಬ ಕ್ರಿಮಿನಲ್ ಒಂದು ಮನೆಯಲ್ಲಿ ಹುಟ್ಟಿದ್ರೆ ಇಡೀ ದೇಶ ಕಣ್ಣೀರು ಹಾಕುತ್ತೆ ಒಬ್ಬನೇ ನಿಮ್ಮ ಮನೆಯಲ್ಲಿ ಒಬ್ಬ ಮಹಾತ್ಮ ಹುಟ್ಟಿದ್ರೆ ಇಡೀ ದೇಶ ಉದ್ಧಾರವಾಗುತ್ತೆ ನಿಮ್ಮ ಮನೆಯಲ್ಲಿ ಹುಟ್ಟು ಮಗು ಕೇವಲ ನಿಮ್ಮ ಮನೆ ಉದ್ಧಾರ ಮಾಡ್ತಾನೆ ಅಷ್ಟೇ ಅಲ್ಲ ಇಡೀ ದೇಶವನ್ನೇ ಉದ್ಧಾರ ಮಾಡಬಲ್ಲ ನೀವು ಎಚ್ಚರ ತಪ್ಪಿದ್ರಿ ನಿಮ್ಮ ಮನೆಯಲ್ಲಿ ಹುಟ್ಟಿದಂತ ಹುಣ್ಣು ಕೇವಲ ನಿಮ್ಮ ಮನೆಯನ್ನು ಕಾಯಿಲೆಗೆ ಒಳಪಡಿಸಿ ಸಾಯಿಸಲ್ಲ ಇಡೀ ದೇಶಕ್ಕೆ ಒಂದು ದೊಡ್ಡ ಕಾಯಿಲೆ ತರುತ್ತೆ ಅವನೇ ಒಂದು ದೊಡ್ಡ ಹುಣ್ಣಾಗ್ತಾನೆ ದೇಶಕ್ಕೆ ಸಮಾಜಕ್ಕೆ ಇವೆರಡೂ ನಿಮ್ಮ ಕೈನಲ್ಲೇ ಇದೆ ಯಾವ ತಾಯಿ ತನ್ನ ಹೊಟ್ಟೆಯಲ್ಲಿ ಮಗುವನ್ನು ಧರಿಸ್ತಾಳೆ ಯಾವ ಯುವಕ ಅಥವಾ ತಂದೆ ಒಂದು ಮಗು ಬೇಕಿದೆ ನಮ್ಮ ಮನೆಯಲ್ಲಿ ಒಂದು ಮಗ ನಾನು ಆವಾಗಾವಾಗ ಹೇಳೋದುಂಟು ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ ಹೇಳುತ್ತೆ ಭಾರತೀಯ ಸಂಸ್ಕೃತಿ ಗಂಡ ಹೆಂಡತಿಯರು ಅವರು ಪುತ್ರೋತ್ಸವ ಪುತ್ರಿಕಾ ಉತ್ಸವ ಆ ಕಾಲಕ್ಕೆ ತೆರಳುವಾಗ ಮುಂಚೆ ಕುಲದೇವತೆಗೆ ಪ್ರಾರ್ಥನೆ ಮಾಡ್ಕೋಬೇಕು ಎಷ್ಟೋ ಪ್ರಾರ್ಥನೆ ಮಾಡ್ಕೋಬೇಕು ನಾವು ಸಂತಾನ ಪ್ರಾಪ್ತಿಗಾಗಿ ಹೊರಟಿದ್ದೇವೆ ನಮ್ಮ ಮನೆಯಲ್ಲಿ ಒಂದು ದೀಪ ಹುಟ್ಟಲಿ ಜಗತ್ತನ್ನು ಬೆಳಗುವ ಒಬ್ಬ ಮಹಾತ್ಮ ನಮ್ಮ ಮನೆಯಲ್ಲಿ ಹುಟ್ಟಲಿ ಜಗತ್ತನ್ನು ಬೆಳಗುವ ಒಂದು ದೇವತೆ ನಮ್ಮ ಮನೆಯಲ್ಲಿ ಹುಟ್ಟಲಿ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಂಡು ಮಾಡಿಕೊಂಡು ಭುವನೇಶ್ವರಿ ದೇವಿ ಹಾಗೆ ಪ್ರಾರ್ಥನೆ ಮಾಡಿಕೊಂಡೆ ವಿವೇಕಾನಂದರು ಹುಟ್ಟಿದ್ದು ಹಾಗೆ ಪ್ರಾರ್ಥನೆ ಮಾಡಿಕೊಂಡು ವಿವೇಕಾನಂದ ಹುಟ್ಟಲ ಅಥವಾ ವೀರಪ್ಪನ ಹುಟ್ಟಲ ಯೋಚನೆ ಮಾಡಿ ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ಮನೆಯಲ್ಲಿ ಹುಟ್ಟುವ ಮಗುವಿನ ಕ್ಯಾರೆಕ್ಟರ್ ಅನ್ನು ತಂದೆ ತಾಯಿ 75-80% ಒಂದು ನಿರ್ಧರಿಸಬಲ್ಲರು ಇಂಥದ್ದೇ ಕ್ಯಾರೆಕ್ಟರ್ ಇರಲಿ ನಮ್ಮ ಮಗುಗೆ ಅಂತ ನೀವು ಡಿಸೈಡ್ ಮಾಡಬಲ್ಲರಿ ನಿಮ್ಮ ಕೈನಲ್ಲಿ ಇದೆ ಅದು ನಮ್ಮ ಕೈ ಮೀರಿದ್ದು ಅಲ್ಲ ನಿಮ್ಮ ಕೈ ಮೀರಿದ್ದಲ್ಲ ನಿಮ್ಮ ಕೈಯೊಳಗಿದೆ ಆದರೆ ಎಚ್ಚರ ತಪ್ಪಬಾರದು ಇದೆಲ್ಲ ತಿಳ್ಕೊ ಇದೆಲ್ಲ ಇದೆ ನಮ್ಮ ದೇಶದ ಪುಸ್ತಕಗಳಲ್ಲಿ ಇದೆಲ್ಲ ಎಲ್ಲಿದೆ ಮಹಾಭಾರತದಲ್ಲಿದೆ ನಾವು ಓದಲ್ಲ ಗೃಹ್ಯ ಸೂತ್ರಗಳು ಅಂತ ಒಂದು ಪುಸ್ತಕ ಇದೆ ನಾವು ಓದಲ್ಲ ಮಹಾನಿರ್ವಾಣ ತಂತ್ರ ಅಂತ ಒಂದು ಪುಸ್ತಕ ಇದೆ ಅದನ್ನು ನಾವು ಓದಲ್ಲ ನಾವು ಓದೋ ಪುಸ್ತಕಗಳಲ್ಲಿ ಇದ್ಯಾವುದು ಇರಲ್ಲ ನಿಮ್ಮ ಧಾರಾವಾಹಿಗಳಲ್ಲೂ ತೋರಿಸಲ್ಲ ಟಿ ವಿನಲ್ಲಿ ತೋರಿಸಲ್ಲ ರೇಡಿಯೋದಲ್ಲಿ ಹಾಕಲ್ಲ ರಾಮಕೃಷ್ಣಾಶ್ರಮ ಸ್ವಾಮಿಗಳೇನಾದ್ರು ಉಪನ್ಯಾಸ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಹೋಗಲ್ಲ ಏ ಅದು ಅಲ್ಲಿಗೆಲ್ಲ ಹೋಗಬೇಕಾದ್ದು ಕಣ್ಣು ಮಂಜಾದ್ಮೇಲಲ್ವಾ ಕಣ್ಣು ಮಂಜಾದ್ಮೇಲೆ ಸ್ವಾಮಿಗಳ ದರ್ಶನ ಮಾಡ್ಕೋಬೇಕು ಕಣ್ಣು ಚೆನ್ನಾಗಿದ್ದಾಗ ಟಿ ವಿ ನೋಡಬೇಕು ಕಿವಿ ಚೌಡು ಚೌಡು ಅಂದರೆ ತೌಡು ತೌಡು ಅಷ್ಟು ತಮಟೆ ಹೊಡೆದ್ರು ಕೇಳಿಸ್ತಿರಬಾರ್ದು ಅಷ್ಟು ಮಂದ ಆದಮೇಲೆ ಸ್ವಾಮಿಗಳ ಪ್ರವಚನ ಕೇಳಬೇಕು ಕಿವಿ ಚೆನ್ನಾಗಿದ್ದಾಗ ಸಿನಿಮಾ ಹಾಡುಗಳನ್ನು ಕೇಳಬೇಕು ಇದು ನಮ್ಮ ಇತ್ತೀಚಿನ ನಾವು ಬೆಳೆಸ್ಕೊಂಡಂಥ ಬಹಳ ವೈಜ್ಞಾನಿಕರಾಗಿ ಬಹಳ ಪ್ರಬುದ್ಧರಾಗಿ ಪ್ರಗತಿಪರರು ನಾವು ಬಹಳ ಪ್ರಗತಿಪರರಾಗಿಬಿಟ್ಟು ಬಹಳ ಎಜುಕೇಟೆಡ್ಸ್ ನಾವೆಲ್ಲ ಆಗಿಬಿಟ್ಟು ಅಜ್ಜಿ ಕಾಲದ ಸಂಪ್ರದಾಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ಟೈಮ್ ಸಿಕ್ಕಿದಾಗ ಟಿ ವಿ ನೋಡಿ ಆ ಟಿ ವಿ ಹೇಗಿದೆ ಮನೆ ಮೂರ್ಖ ಟಿ ವಿ ಒಂದು ಮನೆ ಮೂರು ಬಾಗಿಲು ಅಂದರೆ ಏನರ್ಥ ಮೂರು ಸಲ ಹೊಡೆಯೋದನ್ನು ಮನೇನ ಇದು ಒಂದು ಮನೆಯನ್ನು ಮೂರು ಬಾಗಿಲು ಮಾಡೋದೇ ಹಾಗೆ ಪ್ರತಿನಿಧಿ ತಗೊಳ್ತಾರೆ ನಮ್ಮವರು ಈಗಿರೋ ಒಂದು ಬಾಗಿಲು ಜಾಗದಲ್ಲಿ ಮೂರು ಬಾಗಿಲು ಹಾಗೆ ಇಟ್ಕೊಳ್ಳೋಣ ಎತ್ತ ಸಾಗಿದೆ ದೇಶ ಎತ್ತ ಸಾಗಿದೆ ದೇಶ ಅದ್ಭುತವಾಗಿ ಸಾಗಿದೆಯಾ ವಿಶ್ವೇಶ್ವರಯ್ಯನವರ ತಾಯಿ ಯಾವುದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಲಿಲ್ಲ ವಿವೇಕಾನಂದರ ತಾಯಿ ಯಾವುದೇ ಇಂಗ್ಲೀಷ್ನಲ್ಲಿ ಭಾಷಣ ಮಾಡಲಿಲ್ಲ ಕುವೆಂಪು ತಾಯಿ ಯಾವುದೇ ಕವನ ಬರೀಲಿಲ್ಲ ಅಲ್ಲಮಪ್ರಭು ತಾಯಿ ಕೂತ್ಕೊಂಡು ತಪಸ್ ಮಾಡಲಿಲ್ಲ ವರ್ಷಾನ್ಗಟ್ಲೆ ಮಕ್ಕಳು ಹೇಗೆ ಹುಟ್ಟಿದ್ರು ಎಲ್ಲಿಂದ ಬಂತು ಈ ಮಕ್ಕಳಿಗೆ ಸಾಮರ್ಥ್ಯಗಳು ನಮ್ಮ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ ಏನದು ಶೀಲ ಪಾವಿತ್ರ್ಯ ಪರಿಶುದ್ಧತೆ ತಾಯಿಯಾದವಳು ಪವಿತ್ರಳಾಗಿದ್ದರೆ ಮಕ್ಕಳು ಏನು ಬೇಕಾದರೂ ಆಗ್ತಾರೆ ತಾಯಿಯಾದವಳು ವಿಶೇಷವಾಗಿ ತಾಯಿಯಾದವಳು ಎಂದಿಗೂ ಕೂಡ ಆ ಪಾವಿತ್ರ್ಯಕ್ಕೆ ಒಂದು ಚುಕ್ಕೆಯಷ್ಟು ಧಕ್ಕೆ ಬರಬಾರದು ಸಮಾಜದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಪಾವಿತ್ರ್ಯಕ್ಕೆ ಧಕ್ಕೆ ಬರದಂತೆ ತಮ್ಮನ್ನು ಕಾಪಾಡ್ಕೋಬೇಕು ಮೇಲ್ವರ್ಗದವರು ವಿಶೇಷವಾಗಿ ಪ್ರಾಚೀನ ಕಾಲದಲ್ಲಿ ಈ ನಿಯಮ ಮಾಡಿದರು ಮೇಲ್ವರ್ಗದವರನ್ನು ಕೆಳವರ್ಗದವರು ಅನುಸರಿಸ್ತಾರೆ ಆದ್ದರಿಂದ ಮೇಲ್ವರ್ಗದವರು ಪಾವಿತ್ರ್ಯಕ್ಕೆ ಧಕ್ಕೆ ಬರದಂತೆ ನೋಡ್ಕೋಬೇಕು ಮೇಲ್ವರ್ಗದ ಸ್ತ್ರೀಯರು ಗಂಡ ಏನಾದರೂ ಹೋಗ್ಬಿಟ್ರೆ ತಮ್ಮನ್ನು ತಾವು ಕುರೂಪಿಗಳನ್ನಾಗಿ ಮಾಡ್ಕೊಳ್ತಾ ಇದ್ದರು ಕೂದಲು ತೆಗಿ ಅಲ್ಲಿಗೂ ಹೋಗಬೇಡ ಇಲ್ಲಿಗೂ ಹೋಗಬೇಡ ಯಾಕೆ ಹೋಗಬೇಡ ನಾನು ಪವಿತ್ರಳಾಗಿರಬೇಕಾಗಿದೆ 28 ಕಡೆ ಹೋಗೋದು 28 ಕಡೆ ಜನ ನನ್ನನ್ನು ನೋಡೋದು ನಾನು ಅವರನ್ನು ನೋಡೋದು ಮನಸ್ಸು ಹುಚ್ಚುಚ್ಚಾಗೇನೋ ಹೋಗೋದು ಪಾವಿತ್ರ್ಯಕ್ಕೆ ಧಕ್ಕೆ ಬರುವುದು ಸಮಾಜ ನರಕವಾಗುತ್ತೆ ಆದ್ದರಿಂದ ಒಂದು ವರ್ಗದ ಮೇಲ್ವರ್ಗ ಯೋಚನೆ ಮಾಡಿತು ನಾನು ಕುರೂಪಿ ಆಗ್ತೇನೆ ನಾನು ಎಲ್ಲೂ ಹೋಗಲ್ಲ ಪಾವಿತ್ರ್ಯಕ್ಕಿಂತಲೂ ದೊಡ್ಡದು ಯಾವುದೂ ಇಲ್ಲ ಇನ್ನೊಂದು ಮೇಲ್ವರ್ಗ ಯೋಚನೆ ಮಾಡಿತು ನಾನು ಬೆಂಕಿಗೆ ಹಾರಿಬಿಡ್ತೇನೆ ಪಾವಿತ್ರ್ಯಕ್ಕೆ ಧಕ್ಕೆ ಬಂದರೆ ಬದುಕೇನು ಪ್ರಯೋಜನ ನಾನು ಬೆಂಕಿಗೆ ಹಾರುತ್ತೇನೆ
ಇವತ್ತು ಇವೆರಡನ್ನೂ ಬೈತೀವಿ ನಾವು. ಅವರು ಯಾಕೆ ಕುರೂಪಿಗಳನ್ನಾಗಿ ಮಾಡಿಕೊಂಡ್ರು ಅಂತ ಯೋಚನೆ ಮಾಡೋ ತಲೆಯೂ ಇಲ್ಲ, ಅಷ್ಟು ಬ್ರೈನೂ ಇಲ್ಲ, ಯೋಚನೆ ಮಾಡೋ ಗೋಜಿಗೂ ಹೋಗಲ್ಲ. ಕುವೆಂಪು ತಾಯಿ ಈ ಪ್ರಪಂಚಕ್ಕೆ ಮಾಡಿರುವಷ್ಟು ಸಮಾಜ ಸೇವೆ ಇವತ್ತಿನ ಆಧುನಿಕ ತಾಯಿ ಮಾಡ್ತಾಳ? ಇಂಥ ಮಗನನ್ನು ಕೊಡ್ತೀನಿ ಅಂತ ಹೇಳೋ ತಾಕತ್ತು ಇದೆಯಾ ಅವಳಿಗೆ? ಇದೆಯಾ ಅವಳಿಗೆ? ಇವತ್ತಿನ ತಾಯಿ ಅಂದ್ರೆ ಐ ಎ ಎಸ್ ಆಫೀಸರ್ಸ್ ಕೊಡ್ತಿದ್ದಾರೆ, ನಿಜಕ್ಕೂ ಕೊಡ್ತಾ ಇದ್ದಾರೆ, ಆದರೆ ದೇಶ ದರೋಡೆ ಹೊಡಿತಾ ಇದ್ದಾರೆ. ಅವರು ಹೊಡಿತಾ ಇದ್ದಾರೆ ಇಲ್ವೋ? ಐ ಎ ಎಸ್ನವರು ದರೋಡೆ ಹೊಡಿತಾ ಇರೋ ಹಾಗೆ ಯಾರು ದರೋಡೆ ಹೊಡಿತಾ ಇದ್ದಾರೆ? ಈ ಅಧಿಕಾರಿಗಳು ದರೋಡೆ ಹೊಡಿತಾ ಇರೋ ಹಾಗೆ ಯಾರು ದರೋಡೆ ಹೊಡಿತಾ ಇದ್ದಾರೆ? ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಅವನು? ದೇಶದ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ? ಅವನಿಗೆ ಸಂಬಳ, ಅವನಿಗೆ ಅಧಿಕಾರ. ವಿಶ್ವೇಶ್ವರಯ್ಯ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೋ ಇಲ್ವೋ? ಗಾಂಧೀಜಿ ಅವರ ತಾಯಿ ಎಲ್ಲಿ ಹೋಗಿ ಆಕ್ಸ್ಫರ್ಡಲ್ಲಿ ಓದಿದ್ಲ? ಸುಭಾಷ್ ಚಂದ್ರ ಬೋಸ್ರ ತಾಯಿ ಕೇಂಬ್ರಿಡ್ಜಲ್ಲಿ ಓದಿದ್ಲ? ಎಲ್ಲಿಂದ ಬಂತು ಮಕ್ಕಳಿಗೆ ಈ ಸಾಮರ್ಥ್ಯ? ತಾಯಿಯಲ್ಲಿ ಏನೂ ಸಾಮರ್ಥ್ಯ ಇಲ್ಲ, ತಾಯಿಯಲ್ಲಿ ಏನೂ ಸಾಮರ್ಥ್ಯ ಇಲ್ಲ ಅಲ್ಲ, ಎಲ್ಲ ಸಾಮರ್ಥ್ಯಗಳನ್ನು ಒಳಗೊಂಡಿರುವ ಸಾಮರ್ಥ್ಯ ತಾಯಿಯಲ್ಲಿತ್ತು. ಯಾವುದದು? ಪಾವಿತ್ರ್ಯ. ಪಾವಿತ್ರ್ಯ ಎಲ್ಲ ಸಾಮರ್ಥ್ಯಗಳನ್ನು ಒಳಗೊಂಡಿರುವ ಸಾಮರ್ಥ್ಯ, ಅದು ಪಾವಿತ್ರ್ಯ. ತಾಯಿ ತಾಯಿ ನಾನು ಯಾಕೆ ಹೇಳ್ತೇನೆ, ಪುರುಷನಿಗೆ ಸ್ವಲ್ಪ ಕಷ್ಟ, 28 ಕಡೆ ಓಡಾಡುವನವನು, ಹೊರಗಡೆ ಇರೋನವನು, 28 ಕಡೆ ಓಡಾಡೋನವನು, ಅವನ ಸಾಮರ್ಥ್ಯ ಬೇರೆ. ಅವನು ಸಂಪಾದಿಸುವುದು ಅವನ ಸಾಮರ್ಥ್ಯ, ಯುದ್ಧ ಗೆಲ್ಲುವುದು ಅವನ ಯುದ್ಧಗಳನ್ನು ಗೆಲ್ತಾನೆ ಅವನು. ಯುದ್ಧ ಗೆಲ್ಲಬೇಕು, ಶತ್ರುಗಳನ್ನು ಮಟ್ಟ ಹಾಕೋದು, ಸಮಸ್ಯೆಗಳನ್ನು ಪರಿಹರಿಸೋದು, ಸ್ತ್ರೀ ವರ್ಗಕ್ಕೆ ಏನೂ ತೊಂದರೆ ಬರದಂತೆ ಅವರಿಗೆ ರಕ್ಷಣೆ ಕೊಡುವುದು, ಮಕ್ಕಳಿಗೆ ರಕ್ಷಣೆ ಕೊಡುವುದು, ಸಾಧುಗಳಿಗೆ ರಕ್ಷಣೆ ಕೊಡುವುದು, ಅದು ಅವನ ಕೆಲಸ. ಹೀಗೆ ದೇಶ ಯಾವತ್ತೋ ನಮ್ಮ ದೇಶ ಪುರುಷ ಮತ್ತು ಸ್ತ್ರೀಯರ ನಡುವೆ ಜವಾಬ್ದಾರಿಗಳನ್ನು ಹಂಚಿಕೊಂಡಿದೆ. ಆದ್ದರಿಂದ ಕಳೆದ 10,000 ವರ್ಷಗಳಿಂದ ಗುಪ್ತರ ಕಾಲದವರೆಗೆ ಜನ ಗಾಬರಿಯಾಗಿ ಎದೆ ಹೊಡ್ಕೊಳ್ಬೇಕು, ಅಷ್ಟು ಅದ್ಭುತವಾದ ಸಾಧನೆಗಳನ್ನು ಮಾಡಿದೆ. ನಿಮಗಿದೆಲ್ಲ ಗೊತ್ತಿಲ್ಲ ಈ ದೇಶ ಮಾಡಿರೋ ಸಾಧನೆಗಳು. 17 ಜನ ನೋಬೆಲ್ ಪ್ರಶಸ್ತಿ ವಿಜೇತರು ಹೇಳ್ತಾರೆ, ಭಾರತ ದೇಶದಂಥ ದೇಶ ಊಹಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ನಾವು, ಅಷ್ಟು ಅದ್ಭುತವಾದ ದೇಶ. ಅವರೆಲ್ಲ ನೋಬೆಲ್ ಪ್ರಶಸ್ತಿ ವಿಜೇತರು.